ಒಂದು ಮೇನ್ ರೀಸನ್ ಅಂದರೆ ನಮಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ಅಲ್ಲ ಇದು ಆ್ಯಸ್ ಅನ್ ಇಂಡಿಯನ್ ಸೊ ಅದನ್ನು ಕಲಿತು ನಾನು ಅಲ್ಲಿ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಬೇಕು ಅನ್ನೋದು ತುಂಬ ಕಷ್ಟ ಹಿಂದೂಇಮ್ ಅಲ್ಲಿ ನೋಡಬೇಕಾದ್ರೆ ಶಕ್ತಿ ಅಥವಾ ಪ್ರಾಣ ಅಂತ ಹೇಳ್ತೀವಿ ಅಥವಾ ಪ್ರಾಣ ಓಕೆ ಇದು ಈಸ್ ಈಕ್ವಲ್ ಅಂಟ್ ಆಫ್ ಚೀ ಎನರ್ಜಿ ಇವಾಗ ಏನಾಗಿದೆ ಎಲ್ಲ ಒಂದು ಡೆಕೋರೇಟಿವ್ ಐಟಮ್ ಗಿಫ್ಟ್ ಐಟಮ್ ಮತ್ತೆ ಒಂದು ಜೆನ್ರಿಕ್ ರೆಮಿಡಿ ಥರ ಆಗಿದೆ ಫಂಡ್ ಫ್ಲೋ ಪ್ರಾಬ್ಲಮ್ ಇದೆಯಾ ಒಂದು ಫೌಂಟನ್ ಇಟ್ಬಿಡಿ ಅಂತ ಹೇಳ್ಬೋದು ಇವಾಗ ಟ್ಯಾಬ್ಲೆಟ್ಸ್ ಅಲ್ಲಿ ಗಿನ್ಸಿಂಗ್ ಗಿನ್ಸಿಂಗ್ ಅಂತ ತಗೊಳ್ತಾರೆ ಜಿ ಐ ಎನ್ ಎಸ್ ಸಿ ಎನ್ ಜಿ ಏನದು ಗಿನ್ಸಿಂಗ್ ಇಸ್ ಅ ರೂಟ್ ವಿಚ್ ಲುಕ್ಸ್ ಲೈಕ್ ಅ ಹ್ಯೂಮನ್ ಬೀಯಿಂಗ್ ಇಂಡಿಯಾದಲ್ಲೇ ಇಷ್ಟೆಲ್ಲ ಆಗಲೇ ಇತ್ತಲ್ಲ ವಾಸ್ತು ಆಗಿರಲಿ ಇವೆಲ್ಲ ಆಸ್ಟ್ರಾಲಜಿ ಆ್ಯಂಡ್ ವೇದಿಕ್ ಸೈನ್ಸ್ ಇದೆಲ್ಲ ಅದ್ರ ಮಧ್ಯ ಫೆಂಗ್ ಶೂ ಇನ್ನ ಗಾಳಿ ಭಾರತದ ಕಡೆಗೆ ಬೀಸಿದ್ದು ಯಾವಾಗ ಇದು ಇನಿಷಿಯಲ್ ಡೇಸ್ ಎಲ್ಲ ಹೆಂಗಿತ್ತು ಆಕ್ಚುಲಿ ದ ಲಾಫಿಂಗ್ ಬುದ್ಧ ಸ್ಟೋರಿ ಗೋಸ್ ಬ್ಯಾಕ್ ಟು ಜಾಪನೀಸ್ ಕಲ್ಚರ್ ಆ್ಯಂಡ್ ಚೈನೀಸ್ ಕಲ್ಚರ್ ವಿಚ್ ಇಸ್ ಕಾಲ್ಡ್ ದ ಮೈತ್ರೇಯ ಬುದ್ಧ ಕೊಂಡ್ಕೊಂಡು ಗೃಹಪ್ರವೇಶ ಮಾಡಿ ಒಂದು ವಾರ ಆಗಿದ ಮೇಲೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಬ್ ಮೈಂಡ್ ಸ್ಟಾರ್ಟ್ಸ್ ಪ್ರೋಗ್ರಾಮಿಂಗ್ ಸೊ ಇವಾಗ ಹೊಸ ಟ್ರೆಂಡ್ ಏನು ಐ ಡೋಂಟ್ ಬಿಲೀವ್ ಇನ್ ವಾಸ್ತು ಯು ಡೋಂಟ್ ಹ್ಯಾವ್ ಟು ಬಿಲೀವ್ ಇನ್ ವಾಸ್ತು ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಸೊ ಸೈನ್ಸ್ ಇದನ್ನು ಒಪ್ಕೊಳ್ಳಲ್ಲ ಸದ್ಯಕ್ಕೆ ಅನ್ನೋದು ಏನೋ ಕೇಳಿ ಬಂತು ಇದು ನಿಜಾನಾ ಸರ್ ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್ ಇಟ್ ಆಸ್ ಗೋನ್ ಬಿ ಏನಾದ ಕ್ಯೂರಿಯಸ್ ಎಪಿಸೋಡ್ ಆಲ್ ಅಬೌಟ್ ಫುಂಗ್ ಶುಯ್ ಎಲ್ಲ ಏನಾಗ್ಬಿಟ್ಟಿದೆ ಇಂಡಿಯನ್ ಆಡು ಭಾಷೆನಲ್ಲಿ ಫೆಂಗ್ ಶು ಫೆಂಗ್ ಶುಯ್ ಅಂತ ಒಂದು ಫುಂಗ್ ಶುಯ್ ಫುಂಗ್ ಶುಯ್ ಫುಂಗ್ ಶುಯ್ ಅದು ಮತ್ತೆ ಆಕ್ಚುಲಿ ಇಂಗ್ಲಿಷ್ ಅನುವಾದ ಒರಿಜಿನಲ್ ಚೈನೀಸ್ ಪ್ರೊನೌನ್ಸಿಯೇಷನ್ ಫುಂಗ್ ಸುಯ್ ಫುಂಗ್ ಸುಯಿ ಸುಯ್ ಅಂದ್ರೆ ಬಿಫೋರ್ ವಿ ಗೆಟ್ ಇಂಟು ದಟ್ ಸರ್ ಫಸ್ಟ್ಲಿ ಐ ಹ್ಯಾವ್ ಟು ವೆಲ್ಕಮ್ ಯು ಟು ಜಸ್ಟ್ ಕ್ಯೂರಿಯಸ್ ಸರ್ ವಾರಣೋಲಿ ನಮ್ಮ ಸುರೇಂದ್ರನ್ ಅವರು ನಿಮ್ಮ ಬಗ್ಗೆ ನಾನು ಓದ್ತಾ ಇದ್ದಾಗ ದಿ ಓನ್ಲಿ ಇಂಡಿಯನ್ ಹೂ ಇಸ್ ಸರ್ಟಿಫೈಡ್ ಬೈ ಫೆಂಗ್ ಫುಂಗ್ ಫುಂಗ್ ಮಾಸ್ಟರ್ ಅಂತ ಸರ್ಟಿಫಿಕೇಶನ್ ಇದೆ ನಿಮಗೆ ಬೈ ಇಂಟರ್ನ್ಯಾಷನಲ್ ಫುಂಗ್ ಶ್ರೇ ಅಸೋಸಿಯೇಷನ್ ಆಫ್ ಸಿಂಗಾಪುರ್ ಸೊ ದಟ್ ಇಟ್ ಇಸ್ ಅ ಬಿಗ್ ಸ್ಟ್ಯಾಂಪ್ ಯು ನೋ ಯಾಕೆಂದರೆ ಅಫಿಷಿಯಲ್ ಆಗಿ ಬಂದಿರೋದು ಇದು ಇಟ್ಸ್ ನಾಟ್ ಲೈಕ್ ಯಾವುದೋ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿ ಎಲ್ಲ ಕಲ್ತಿರೋದಲ್ಲ ಅಂಡ್ ಐ ಥಿಂಕ್ ದಿಸ್ ಇಸ್ ಯೋರ್ ಟ್ವೆಂಟಿ ಸಿಕ್ಸ್ತ್ ಇಯರ್ ಅಲ್ಲ ಟು ಅಚೀವ್ ದಿಸ್ ಲೆವೆಲ್ ಆಫ್ ತುಂಬಾ ಕಷ್ಟ ಇದೆ ಎಕ್ಸಾಮ್ಸ್ ಗಳು ಪಾಸ್ ಮಾಡಬೇಕು ವರ್ಟಿಕಲ್ಸ್ ತುಂಬಾ ಇರುತ್ತೆ ಒಂದೊಂದು ಟೀಚರ್ ಗುರುಗಳ ಹತ್ರ ಕಲಿಬೇಕು ಬೇರೆ ಬೇರೆ ಸಬ್ಜೆಕ್ಟ್ಗಳು ಅದಕ್ಕೆ ಒಂದು ಎಕ್ಸಾಮ್ಸ್ ಇರುತ್ತೆ ಯು ಹಾವ್ ಟು ಕ್ಲಿಯರ್ ದ ಎಕ್ಸಾಮ್ಸ್ ಬೋತ್ ರಿಟರ್ನ್ ಟೆಸ್ಟ್ ಅಸೋಸಿಯೇಷನ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇರ್ತಾರೆ ಅಂದ್ರೆ ಸೀಸನ್ ಲೈಕ್ ದ ಸೀನಿಯರ್ ಮೋಸ್ಟ್ ಅವ್ರನ್ನ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ ತುಂಬಾ ಅನುಭವ ಇರೋರು ನಮ್ಮ ಗುರುಗಳು ಅಂತಾನೆ ಹೇಳ್ಬೋದು ಅವರು ಸರ್ಟಿಫೈ ಮಾಡಬೇಕು ಅವರು ನಿರ್ಧಾರ ಮಾಡ್ತಾರೆ ಈ ಎಕ್ಸಾಮ್ ರಿಸಲ್ಟ್ಸ್ ನೋಡಿ ಪ್ರಾಕ್ಟಿಕಲ್ ಸೊ ನಾಲೆಜ್ ಚೆಕ್ಸ್ ಮಾಡಿದ ಮೇಲೆ ಇವನು ವರ್ತವೈಲ ಇಲ್ಲ ಅಂತ ನೋಡ್ತಾರೆ ಸೊ ಇದು ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ನನಗೆ ಹನ್ನೆರಡು ವರ್ಷ ವೆಯ್ಟ್ ಮಾಡಿದೆ ಅಗ್ರಿಡೆಷನ್ ಸಿಗಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಾಕ್ಟೀಸು ಸುಮಾರು ಒಂಬೈನೂರ ತೊಂಬತ್ತೆಂಟು ಅಂತ ಇಟ್ಕೋಬೋದು ನೀವು ಎರಡು ಸಾವಿರ ನೈಂಟಿ ಏಯ್ಟು ಆ್ಯಂಡ್ ಟೂ ತೌಸಂಡ್ ಅಷ್ಟಕ್ಕೆ ಸ್ವಲ್ಪ ಲೈಕ್ ಯು ನೋ ಇದುದ ಫುಲ್ ಸ್ಟ್ರೀಮ್ಗೆ ಬಂತು ಅಲ್ಲಿಂದ ಈಚೆಗೆ ನನಗೆ ಆಲ್ಮೋಸ್ಟ್ ಅಪ್ ಟು ಟೂ ತೌಸಂಡ್ ಆ್ಯಂಡ್ ಟೆನ್ ನನಗೆ ಕೊಟ್ಟಿರಲಿಲ್ಲ ಅದರಲ್ಲಿ ಬೇರೆ ಬೇರೆ ರೀಸನ್ಸ್ಗಳಿರುತ್ತೆ ಇನ್ನೊಂದು ಏನೋ ಒಂದು ಮೇನ್ ರೀಸನ್ ಅಂದರೆ ನಮಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ಅಲ್ಲ ಇದು ಆ್ಯಸ್ ಅನ್ ಇಂಡಿಯನ್ ಸೊ ಅದನ್ನು ಕಲಿತು ನಾನು ಅಲ್ಲಿ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಬೇಕು ಅನ್ನೋದು ತುಂಬ ಕಷ್ಟ ಅಲ್ಲಿಯೂ ಸ್ವಲ್ಪ ಅನಾಲಿಸಿಸ್ ಮಾಡ್ತಾರೆ ಇವನ್ ರೂಟ್ಸ್ ನೋಡ್ತಾರೆ ಅಂದರೆ ಇವ್ರಿಗೆ ಇದರದ್ದು ಒಂದು ರಿಯಲ್ ಇಂಟ್ರೆಸ್ಟ್ ಇದೆಯಾ ಅಥವಾ ಬರೀ ಥಿಯರಿಟಿಕಲ್ ನಾಲೆಜಾ ಪ್ರಾಕ್ಟಿಕಲ್ ನಾಲೆಜ್ ಇದೆಯಾ ಅಂತ ನೋಡ್ಬಿಟ್ಟು ಸರ್ಟಿಫೈ ಮಾಡೋದು ಅದು ಟೈಮ್ ತೊಗೊಳ್ತಾರೆ ಸೊ ಈ ಅನಲೈಸ್ ಮಾಡಿ ಕೊಡೋಕ್ಕೆ ನನಗೆ ಸಿಕ್ಕಿದ್ದು ಟೂ ತೌಸಂಡ್ ಟೆನ್ ನನಗೀಗ ಅಕ್ಟಿಟೇಷನ್ ಸಿಕ್ಕಿ ಹನ್ನೆರಡು ವರ್ಷ ಮೇಲಾಗಿದೆ

ಅದರ ಮೂಲ ತತ್ವ ಇಷ್ಟೇ ಇರೋದು ಇವಾಗ ನೀರು ಮತ್ತೆ ಗಾಳಿ ಒಂದು ಬ್ಯಾಲೆನ್ಸ್ಡ್ ಆಗಿ ಇಲ್ಲದೆ ಇದ್ರೆ ಏನಾಗುತ್ತೆ ಇವಾಗ ಗಾಳಿ ಜಾಸ್ತಿ ಬಂದ್ರೆ ಬಿರುಗಾಳಿ ಅಂತ ಹೇಳ್ತೀವಿ ನೀರು ಜಾಸ್ತಿ ಇತ್ತು ಅಂದ್ರೆ ಪ್ರಳಯ ಅಂತ ಹೇಳ್ತೀವಿ ಸೊ ಎರಡೂ ಒಂದು ಮಿತಿ ಮೀರ್ಬಾರ್ದು ಇದರ ಇದರ ಈಕ್ವಲ್ ಅಂಟ್ ಅನಾಲಜಿ ಏನು ಅಂದ್ರೆ ಎನರ್ಜಿ ಒಂದು ಮನೆಯಲ್ಲಿ ಒಂದು ಆಕಾರ ಹೆಂಗಿರಬೇಕು ಅಂದರೆ ಎನರ್ಜಿ ಓಡಾಡಬೇಕಾದ್ರೂ ಇರಬೇಕು ಜಾಸ್ತಿ ಎನರ್ಜಿ ಮನೆ ಒಳಗೆ ಜಾಸ್ತಿ ಗಾಳಿ ಬಂದರೆ ಏನಾಗುತ್ತೆ ಇರೋದು ಸಾಮಾನೆಲ್ಲ ಹಾರ್ಕೊಂಡು ಹೋಗುತ್ತೆ ಪದಾರ್ಥಗಳು ಸ್ಕ್ರೀನ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಎಲ್ಲಾ ತರದ್ದು ತೊಂದರೆಗಳಾಗುತ್ತೆ ಧೂಳು ಬರುತ್ತೆ ನಿಮಗೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಸೊ ನಿಮ್ಗೆ ಎಕ್ಸಸ್ ಎನರ್ಜಿನೂ ಇರಬಾರ್ದು ಮನೆಯಲ್ಲಿ ಕಡಿಮೆನೂ ಇರಬಾರ್ದು ಅದೇ ತರ ಸೂರ್ಯನ ಕಿರಣಗಳು ಬೆಳಕು ಎಕ್ಸಸ್ ಗೀಟ್ ಇತ್ತು ಅಂದ್ರೆ ಮಾಡ್ತೀರಾ ವಿಂಡೋ ಬ್ಲೈಂಡ್ಸ್ ಡ್ರಾ ಮಾಡ್ತೀವಿ ಕರ್ಟನ್ಸ್ ಹಾಕ್ತೀವಿ ಎ ಸಿ ಆನ್ ಮಾಡ್ಕೊಳ್ತೀವಿ ಸೊ ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಬಿಕಾಸ್ ಹ್ಯೂಮನ್ ಬಾಡಿಗೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನೇ ಮೇಂಟೈನ್ ಮಾಡಬೇಕು ಸೊ ಅದೇ ಥರ ನಮ್ಗೆ ಎನರ್ಜಿ ಸೊ ಫುಂಕ್ಷೇ ಅನ್ನೋದು ಮಿತಿಮಿ ಇರೋದಾಗ ಆ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ ಇದನ್ನ ಸ್ಟಡಿ ಮಾಡೋದು ಹೌ ಟು ಬ್ಯಾಲೆನ್ಸ್ ದ ಎನರ್ಜಿ ಆಫ್ ದ ಸ್ಟ್ರಕ್ಚರ್ ಆಫ್ ದ ಎನ್ವಿರಾನ್ಮೆಂಟ್ ಇನ್ ಟರ್ನ್ ದಿ ಎನರ್ಜಿ ಆಫ್ ದ ಇಂಡಿವಿಜುವಲ್ ಓಹೋ ಸೊ ನಮ್ಮ ಸುತ್ತಮುತ್ತಲಿನ ವಾತಾವರಣ ಮತ್ತೆ ಅದರ ವಾತಾವರಣದ ಇಂಪ್ಯಾಕ್ಟ್ ನಮ್ಮ ಮೇಲೆ ಅದರ ಪ್ರಭಾವ ನಮ್ಮ ಮೇಲೆ ಏನಾಗುತ್ತೆ ಯಾಕಂದ್ರೆ ನಮ್ಮ ಶರೀರದಲ್ಲಿ ಪಂಚಭೂತಗಳಿದೆ ಫೈವ್ ಎಲಿಮೆಂಟ್ಸ್ ಫೈವ್ ಎಲಿಮೆಂಟ್ಸ್ ವಿ ಆರ್ ಮೇಡ್ ಆಫ್ ಫೈವ್ ಎಲಿಮೆಂಟ್ಸ್ ಸೊ ದೀಸ್ ಫೈವ್ ಎಲಿಮೆಂಟ್ಸ್ ಕ್ಯಾನ್ ಗೆಟ್ ವೆನ್ ದರ್ ಇಸ್ ಅ ಚೇಂಜ್ ಆಫ್ ಎನರ್ಜಿ ಒಂದು ಉದಾಹರಣೆಗೆ ಯಾವುದೋ ಒಂದು ಬಿಲ್ಡಿಂಗ್ ಒಳಗೆ ಹೋಗ್ತೀರಾ ಒಂದು ಎರಡು ನಿಮಿಷ ಮೂರು ನಿಮಿಷ ಆಗಿದ್ಮೇಲೆ ನಿಮಗೆ ಡಿಸ್ಕಂಫರ್ಟ್ ಆಗುತ್ತೆ ಯಾಕೋ ಒಂಥರ ಐ ಡೋಂಟ್ ಫೀಲ್ ಗುಡ್ ಅಂತ ಯು ವಾಂಟ್ ಟು ವಾಕ್ಔಟ್ ಫಾರ್ ಫ್ರೆಶ್ ಏರ್ ಯಾಕಂಗೆ ಅನ್ಸುತ್ತೆ ದರ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಗಿವಿಂಗ್ ಯು ದ ಕಂಫರ್ಟಲ್ಲಿ ಬಟ್ ಕೆಲವು ಮನೆಗಳಿಗೆ ಹೋಗ್ತೀವಿ ಸಣ್ಣ ಮನೆ ಇರ್ಬೋದು ಅವರು ಪ್ರೀತಿಯಿಂದ ಕರಿಬೋದು ಚೆನ್ನಾಗಿ ನಿಮಗೆ ಟ್ರೀಟ್ ಮಾಡ್ಬೋದು ಬಟ್ ನಿಮಗೆ ಈ ಒಂದು ಡಿಸ್ಕಂಫರ್ಟ್ ಫೀಲಿಂಗೇ ಇರೋದಿಲ್ಲ ಅದು ಯಾಕಂದರೆ ಅಲ್ಲಿ ಇದನ್ನ ಇರುವ ಒಂದು ವಾತಾವರಣ ನಿಮಗೆ ಬ್ಯಾಲೆನ್ಸ್ ಆಗಿರುತ್ತೆ ಬಟ್ ಕೆಲವು ಸತಿ ಪ್ಯಾಲೇಸ್ಗೆ ಹೋಗ್ಬೋದು ನೀವು ಬಟ್ ಕಡ್ ಡಿಸ್ಕಂಫರ್ಟ್ ಜಾಸ್ತಿ ಇರಬಹುದು ಸೊ ದಟ್ ಇಸ್ ದಿ ಕ್ವಾಲಿಟಿ ಆಫ್ ದ ಎನರ್ಜಿ ಈ ಎನರ್ಜಿಯನ್ನು ಚೈನೀಸ್ ಪ್ರಾಕ್ಟೀಸ್ ಅಲ್ಲಿ ಛೀ ಅಂತ ಹೇಳ್ತೀವಿ ಸಿ ಎಚ್ ಐ ಛೀ ಅನ್ನೋದು ನಮ್ಮ ಹಿಂದೂ ಹಿಂದೂಇಮ್ ಅಲ್ಲಿ ನೋಡಬೇಕಾದ್ರೆ ಶಕ್ತಿ ಅಥವಾ ಪ್ರಾಣ ಅಂತ ಹೇಳ್ತೀವಿ ಶಕ್ತಿ ಅಥವಾ ಪ್ರಾಣ ಇದು ಈಸ್ ಈಕ್ವಲ್ ಅಂಟ್ ಆಫ್ ಛಿ ಎನರ್ಜಿ ಓಕೆ ಇವಾಗ ನನಗೆ ಶಕ್ತಿನೇ ಇಲ್ಲ ಸುಸ್ತಾಗಿದೆ ಅಂತ ಹೇಳಿದ್ರೆ ನನಗೆ ಎನರ್ಜಿ ಇಲ್ಲ ಅಂತ ನಾವು ಹೇಳ್ತಿರೋದು ಸೊ ನಾವು ಇಂಗ್ಲೀಷ್ ಎನರ್ಜಿ ಅಂತ ಹೇಳ್ತೀವಿ ಈಕ್ವಲ್ ಅಂಟು ಅನುವಾದ ಇಸ್ ಚಿ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡೋದು ಥ್ರೂ ಥ್ರೂ ದಿ ಆರ್ಟ್ ಆಫ್ ಡಿಸೈನಿಂಗ್ ದ ಬಿಲ್ಡಿಂಗ್ ಅಂಡ್ ಇಫ್ ಯು ಕ್ಯಾನ್ ನಾಟ್ ಡಿಸ್ಟರ್ಬ್ ದ ಬಿಲ್ಡಿಂಗ್ ಬೈ ಪ್ಲೇಸಿಂಗ್ ಸಮ್ ಆಬ್ಜೆಕ್ಟ್ಸ್ ಅರ್ಧ ಆಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಎನಿ ಆಬ್ಜೆಕ್ಟ್ ಆಗಲ್ಲ ಅದು ಪಂಚಭೂತದ ಆಧಾರದ ಮೇಲೆ ಇರಬೇಕು ಎಲಿಮೆಂಟ್ಸ್ ಪಂಚಭೂತ ಗಾಳಿ ಬೆಳಕು ಭೂಮಿ ನೀರು ಸಿಸ್ಟಮ್ ಅಲ್ಲಿ ಇದರದು ಈಕ್ವಲ್ ಅಂಟ್ ಏನಾಗುತ್ತೆ ಅಂದರೆ ಪಂಚಭೂತದ ಒಂದು ಮೀನಿಂಗ್ ಏನಾಗುತ್ತೆ ಅಂದರೆ ವಾಟರ್ ವುಡ್ ಫೈರ್ ಅರ್ತ್ ಅಂಡ್ ಮೆಟಲ್ ಅಂತ ಹೇಳ್ತೀವಿ ನಾವು ವಾಟರ್ ಫೈರ್ ಅರ್ತ್ ಸೊ ರೀಸನ್ ಇಸ್ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೆ ನೀರಿದೆ ಟ್ಯಾಪಲ್ಲಿ ನೀರಿದೆ ಫೈರ್ ಕಿಚನಲ್ಲಿದೆ ಮತ್ತು ನಮ್ಮ ಎಲೆಕ್ಟ್ರಿಸಿಟಿಯಲ್ಲಿ ಫೈರ್ ಇದೆ ಬಲ್ಬ್ಸಲ್ಲಿ ವುಡ್ಡು ವುಡ್ ವರ್ಕ್ ಮಾಡಿರ್ತೀವಿ ಫ್ಲೋರಿಂಗ್ ಯೂಸ್ ಮಾಡಿರ್ತೀವಿ ಮೆಟಲು ಸ್ಟೀಲ್ ಯೂಸ್ ಮಾಡಿರ್ತೀವಿ ಕನ್ಸ್ಟ್ರಕ್ಷನ್ಗೆ ಅರ್ತ್ ಇಸ್ ಯುವರ್ ಫ್ಲೋರಿಂಗ್ ನೀವು ಯಾವುದೇ ವೆಟ್ರಿಫೈಡ್ ಟೈಲ್ಸ್ ಹಾಕೋಬೋದು ಅಥವಾ ಸೆರಾಮಿಕ್ ಟೈಲ್ಸ್ ಹಾಕೋಬೋದು ಅಥವಾ ನೀವು ನಾರ್ಮಲ್ ಸಿಮೆಂಟ್ ಫ್ಲೋರಲ್ಲೇ ಇರ್ಬೋದು ಸೊ ಅರ್ತ್ ಎಲಿಮೆಂಟ್ ಅಲ್ಲಿ ಬರುತ್ತೆ ಅಥವಾ ಸಿಮೆಂಟ್ ಯೂಸ್ ಮಾಡ್ತೀವಿ ಸೊ ಈ ಒಂದು ಮನೆ ಆಕಾರದಲ್ಲಿ ಪಂಚಭೂತದ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಯಾಕಂದ್ರೆ ಈ ಫೈವ್ ಎಲಿಮೆಂಟ್ಸ್ ನಾವು ಅಳವಡಿಸ್ಕೊಳ್ತೀವಿ ಕನ್ಸ್ಟ್ರಕ್ಷನ್ ನಲ್ಲಿ ಸೊ ಇದು ಬ್ಯಾಲೆನ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಈ ಇಂಬ್ಯಾಲೆನ್ಸ್ ಬಂದಾಗ ಯಾವ ಕಾರಣ ಒಂದು ಕಿಟಕಿ ಇರ್ಬೋದಾಗಿತ್ತು ಇರಲಿಲ್ಲ ಅದಕ್ಕೆ ಎನರ್ಜಿ ಬ್ಲಾಕ್ ಆಗಿದೆ ಅಂತ ನಾವು ಅನಲೈಸ್ ಮಾಡ್ತೀವಿ ಸೊ ಇವಾಗ ಕಿಟಕಿ ಆಗಲ್ಲ ಕಟ್ಟಿದ ಮನೆ ಹೊಸ ಮನೆಯಲ್ಲಿ ಮತ್ತೆ ಒಡೆದ್ಬಿಟ್ ಕಿಟಕಿ ಇಡು ಅಂತ ಹೇಳಕ್ ಆಗಲ್ಲ

ಸೊ ಕ್ರಿಸ್ಟಲ್ ಅನ್ನೋದು ಏನು ಅಂದ್ರೆ ಅರ್ತ್ ಎಲಿಮೆಂಟ್ ಹೌದು ಹೆಲ್ತ್ ಇಸ್ ಬೆಟರ್ಚುಲಿ ಲಿವ್ ಇನ್ ಅ ಬಿಲ್ಡಿಂಗ್ ವಿಚ್ ಇಸ್ ನಾಟ್ ಪರ್ಫೆಕ್ಟ್ ವಾಸ್ತು ಬಟ್ ಅದನ್ನ ಆರ್ಮನೈಸ್ ಮಾಡ್ಕೊಂಡ್ರೆ ಯು ಡೋಂಟ್ ಫೀಲ್ ದ ಇಂಪ್ಯಾಕ್ಟ್ ಆಫ್ ದ ಬ್ಯಾಡ್ ವಾಸ್ತು ಸೊ ಅಂದರೆ ನೀವು ಪ್ರಕೃತಿ ಜೊತೆಗೆ ಆಗಿರ್ತೀರಾ ಅನ್ನೋದನ್ನೇ ಈ ವಾಸ್ತು ಇದರಲ್ಲೂ ನೋಡ್ಬೋದು ಮೇನ್ ವಾಸ್ತು ಅಂದರೆ ಒಂದು ಮೇನ್ ಉದ್ದೇಶ ವಾಸ್ತುವಿನ ಉದ್ದೇಶ ಅದೇ ಟು ಬ್ಯಾಲೆನ್ಸ್ ಎನರ್ಜಿ ಅದರಲ್ಲಿ ಬೇರೆ ಬೇರೆ ಆಕಾರಗಳಿದೆ ಇವಾಗ ವೇದಿಕ ವಾಸ್ತು ಅಂತ ಹೇಳ್ತೀವಿ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ ಅದು ಅಳವಡಿಸ್ಕೋಬೇಕಾದ್ರೆ ಯಾವ ಕಾರಣಕ್ಕೆ ಅಳವಡಿಸ್ಕೊಳ್ತೀವೋ ಅದ್ರ ಮೇಲೆ ಹೋಗುತ್ತದು ಅಪ್ಲಿಕೇಶನ್ ಇವಾಗ ವೇದಿಕ ವಾಸ್ತು ತೊಗೊಂಡು ನಾವು ಟೆಂಪಲ್ ಆರ್ಕಿಟೆಕ್ಚರ್ ಮಾಡಬೇಕಾದ್ರೆ ಒಂದು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದ್ರ ವಾಸ್ತುನೇ ಬೇರೆ ಇರುತ್ತೆ ಅದ್ರ ನಿಯಮಗಳೇ ಬೇರೆ ಇರುತ್ತೆ ಅದ್ರ ಮೆಜರ್ಮೆಂಟ್ಗಳೇ ಬೇರೆ ಇರುತ್ತೆ ಇದು ಜಾ ಇದೇ ಜಾಗದಲ್ಲಿ ಗರ್ವ ಗು ಗುಡಿ ಬರಬೇಕು ಇದೇ ಡೈಮೆನ್ಷನ್ ಇರಬೇಕು ಇದೇ ಸ್ಥಳದಲ್ಲಿ ಇರಬೇಕು ಅನ್ನೋದು ಒಂದು ಮ್ಯಾಥಮೆಟಿಕ್ಸ್ ಇದೆ ಏನಕ್ಕೆ ರೀಸನ್ ಮ್ಯಾಥಮೆಟಿಕ್ಸ್ ಅಂತಂದರೆ ಆ ಜಾಗವನ್ನು ನಾವು ಡಿವೈಡ್ ಮಾಡ್ಕೊಳ್ತೀವಿ ನಾವು ಈ ಎನರ್ಜಿ ಬೇಸಿಸ್ ಮೇಲೆ ನಾವು ಗ್ರಿಡ್ ಅಂತ ಹೇಳ್ತೀವಿ ಆ ಗ್ರಿಡ್ ಹಾಕೊಂಡು ಡಿವೈಡ್ ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ನಾವು ಈ ಗ್ರಿಡ್ ಇಟ್ಕೊಂಡಿರ್ತೀವಿ ಈ ಗ್ರಿಡ್ ಅಲ್ಲಿ ಈ ಗ್ರಿಡ್ ಅಲ್ಲಿ ಪ್ರೊಟ್ರಾಕ್ಟರ್ ತರ ಅಂದ್ರೆ ಇದರಲ್ಲಿ ಇರುತ್ತೆ ಸೊ ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫ್ಲೋರ್ ಪ್ಲಾನ್ ಯಾವುದೋ ಒಂದು ಫ್ಲೋರ್ ಪ್ಲಾನ್ ಇಲ್ಲಿ ಒಂದು ಎಕ್ಸಾಂಪಲ್ ಉದಾಹರಣೆಗೆ ಒಂದು ಫ್ಲೋರ್ ಪ್ಲಾನ್ ಇಟ್ಕೊಂಡಿದೀನಿ ಈ ಫ್ಲೋರ್ ಪ್ಲಾನ್ ನನಗೆ ಅನಲೈಸ್ ಮಾಡಬೇಕು ಇವಾಗ ಇದು ಬರೀ ಫ್ಲೋರ್ ಪ್ಲಾನ್ ಇಟ್ಕೊಂಡು ಅನಲೈಸ್ ಮಾಡೋಕೆ ಆಗಲ್ಲ ಅದು ನನ್ನ ಒಂದು ಪ್ರಾಕ್ಟೀಸಲ್ಲಿ ಆದಷ್ಟು ಈ ಆಫ್ಸೈಡ್ ಕನ್ಸಲ್ಟೇಷನ್ಸ್ ನಾನು ಕಡಿಮೆನೇ ಮಾಡೋದು ಬಿಕಾಸ್ ಅನ್ಲೆಸ್ ಐ ವಿಸಿಟ್ ದ ಪ್ಲೇಸ್ ಅನ್ಲೆಸ್ ಐ ಗೆಟ್ ದ ಫೀಲ್ ಐ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಅ ರೆಮಿಡಿ ರಿಮೋಟಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಸಿಟ್ಟಿಂಗ್ ಇನ್ ಮೈ ಹೋಮ್ ಐ ಕೆ ವಿಜುವಲೈಸ್ ವಿಷ್ಯುವಲೈಸ್ ಹೌ ಯುಅರ್ ಹೌಸ್ ಲುಕ್ಸ್ ನೀವು ವಿಡಿಯೋಗಳು ಕಳಿಸ್ಬೋದು ಬಟ್ ವೀಡಿಯೋ ಡಸನ್ ಗಿವ್ ಮಿ ಆ ಒನ್ ಏಯ್ಟಿ ಡಿಗ್ರಿ ಆರ್ ಒನ್ ಟ್ವೆಂಟಿ ಡಿಗ್ರಿ ವ್ಯೂ ಇಟ್ ಈಸ್ ನ್ಯಾರೋ ವ್ಯೂ ಸೊ ನೀವು ಕ್ಯಾಮರಾ ಎಲ್ಲಿ ಪ್ಯಾನ್ ಮಾಡ್ತೀರೋ ಅಷ್ಟು ಮಾತ್ರ ಕಾಣುತ್ತೆ ನನಗೆ ಸೊ ನೀವು ಯಾವ ದಿಕ್ಕಲ್ಲಿ ನಿಂತ್ಕೊಂಡು ತಗೋದಿದ್ದೀರಾ ಗೊತ್ತಾಗಲ್ಲ ಕಾಂಪಸ್ ಡೈರೆಕ್ಷನ್ಸ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಮೇನ್ ಡೋರ್ ಡೈರೆಕ್ಷನು ವಿಂಡೋ ಡೈರೆಕ್ಷನು ಅಥವಾ ಹೈ ರೈಸ್ ಅಪಾರ್ಟ್ಮೆಂಟ್ ಇತ್ತು ಅಂದರೆ ಸೈಜ್ ಆಫ್ ದಿ ಡೈರೆಕ್ಷನ್ ಆಫ್ ದ ಬಾಲ್ಕನಿ ಇಸ್ ಇ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ ಎನರ್ಜಿ ಕಮ್ಸ್ ಟು ದ ಬ್ಯಾಲ್ಕನಿ ಯು ನೆವರ್ ಕೀಪ್ ದ ಮೈನ್ ಡೋರ್ ಓಪನ್ ಇನ್ ಅನ್ ಅಪಾರ್ಟ್ಮೆಂಟ್ ಡೆಲ್ಲಿಂಗ್ ಟ್ವೆಂಟಿಯತ್ ಫ್ಲೋರ್ ತರ್ಟಿಯತ್ ಫ್ಲೋರ್ ಅಲ್ಲಿ ಇರಬೇಕಾದ್ರೆ ಮೇನ್ ಡೋರ್ ಶಟ್ ಆಗಿರುತ್ತೆ ಬಾಲ್ಕನಿನೇ ವಿಂಡೋ ಬೇ ವಿಂಡೋ ಅಂತ ಹೇಳ್ತೀವಿ ಅದೇ ಓಪನ್ ಇರುತ್ತೆ ಗಾಳಿ ಎಂಟ್ರನ್ಸ್ ಫಾರ್ ದಿ ಎನರ್ಜಿ ಟು ಕಮ್ ಇನ್ ಸೊ ಆ ಬೇಸಿಸ್ ಮೇಲೆ ಆ ಡೈರೆಕ್ಷನ್ ನೋಡಬೇಕಾಗತ್ತೆ ಯಾವ ದಿಕ್ಕಲ್ ಅದಿದೆ ಗಾಳಿ ಬರ್ತಿರೋದು ಅಂತ ಸೊ ಫ್ಲೋರ್ ಪ್ಲಾನ್ ಅಲ್ಲಿ ಕೊಟ್ಟರೆ ಈ ಫ್ಲೋರ್ ಪ್ಲಾನ್ ಕೈಯಲ್ಲಿ ಇಟ್ಕೊಂಡು ಆ ಸ್ಥಳವನ್ನು ವಿಸಿಟ್ ಮಾಡಿ ವಿಸಿಟ್ ಮಾಡಿದ ಮೇಲೆ ಈ ಗ್ರಿಡ್ ಯೂಸ್ ಮಾಡಿಸ್ಕೊಂಡು ಈ ತರ ನಾವು ಇದನ್ನ ಡಿವೈಡ್ ಮಾಡ್ಕೊಳ್ತೀವಿ ಗ್ರಿಡ್ ಈ ಗ್ರಿಡ್ ಅಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಈ ಇನ್ ಏನು ಅರ್ಥ ಅಂದ್ರೆ ಪ್ರತಿಯೊಂದು ಡೈರೆಕ್ಷನ್ ಡಿವೈಡ್ ಮಾಡ್ಕೊಂಡಿರೋದು ಇದನ್ನ ಟ್ವೆಂಟಿ ಫೋರ್ ಮೌಂಟನ್ಸ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ದಿಕ್ಕಿಗೆ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾ ಅಪ್ಲೈ ಮಾಡಿ ನೋಡಬೇಕು ಅಂದರೆ ಬೇಸ್ಡ್ ಆನ್ ದ ಫೇಸಿಂಗ್ ಡೈರೆಕ್ಷನ್ ಆಫ್ ದ ಬಿಲ್ಡಿಂಗ್ ಈ ಮೇನ್ ಡೋರ್ ಯಾವ ಡೈರೆಕ್ಷನ್ ಫೇಸಿಂಗ್ ಇದೆ ಅದನ್ನ ಅದರ ಆಧಾರದ ಮೇಲೆ ಈ ಗ್ರಿಡ್ನ್ನು ಹಾಕ್ಕೊಂಡು ಮನೆಯನ್ನು ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿಬಿಟ್ಟು ಈ ಪಂಚಭೂತದ ಎನರ್ಜಿಗಳು ಹೇಳಿದ್ನಲ್ಲ ಅದರದೊಂದು ಫಾರ್ಮುಲಾ ಇರುತ್ತೆ ಅದನ್ನು ಅಪ್ಲೈ ಮಾಡ್ತೀವಿ ಯಾವ ಎನರ್ಜಿ ಎಲ್ಲಿ ಇರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಮನೆಗೆ ಒಳ್ಳೆದು ಒಳ್ಳೆಯದು ಆ ಜಾಗದಲ್ಲಿ ಇಲ್ಲದೆ ಇದ್ರೆ ಅದಕ್ಕೇನು ರೆಮಿಡಿ ಅಲ್ಲಿ ರೆಮಿಡಿಗಳು ಬರುತ್ತೆ ವಿಂಡ್ ಚೇಮ್ ಹಾಕೋದು ವಾಟರ್ ಫೌಂಟೇನ್ ಇಡೋದು ಇಡೋದು ಟರ್ಟಲ್ಸ್ ಇವಾಗ ಏನಾಗಿದೆ ಎಲ್ಲ ಒಂದು ಡೆಕೋರೇಟಿವ್ ಐಟಮ್ ಗಿಫ್ಟ್ ಐಟಮ್ ಮತ್ತೆ ಒಂದು ಜೆನ್ರಿಕ್ ರೆಮಿಡಿ ಥರ ಆಗಿದೆ ಫಂಡ್ ಫ್ಲೋ ಪ್ರಾಬ್ಲಮ್ ಇದೆಯಾ ಒಂದು ಫೌಂಟೇನ್ ಇಟ್ಬಿಡಿ ಅಂತ ಹೇಳ್ಬೋದು ಫಂಡ್ ಫ್ಲೋ ಫಂಡ್ ಫ್ಲೋ ದುಡ್ಡು ದುಡ್ಡಿನ ಸಮಸ್ಯೆ ಇತ್ತು ಅಂದರೆ ಒಂದು ಫ್ಲೋಯಿಂಗ್ ವಾಟರ್ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಒಳ್ಳೇದೆ ಒಪ್ಕೊಳ್ತೀನಿ ಬಟ್ ಯಾವ ದಿಕ್ಕಲ್ಲಿ ಇಡಬೇಕು ಅದು ನಿಮ್ಮ ಮನೆಗೆ ಸೆಟ್ ಆಗುತ್ತಾ ಆ ದಿಕ್ಕು ಆ ದಿಕ್ಕಲ್ಲಿ ಟಾಯ್ಲೆಟ್ ಇದೆಯಾ ನಿಮ್ಮ ಮನೆಯಲ್ಲಿ ಅದು ಇಟ್ಟರೆ ಪ್ರಭಾವ ವೇಸ್ಟು ಯಾಕಂದರೆ ಅದು ವರ್ಕೌಟ್ ಆಗೋಲ್ಲ ಫಸ್ಟು ಟಾಯ್ಲೆಟನ್ನು ಕರೆಕ್ಟ್ ಮಾಡಬೇಕು

ಇದರ ಅರ್ಥ ತಿಳ್ಕೋಬೇಕು ಒಂದು ಫಸ್ಟು ಒಂದು ಮನೆಯನ್ನು ಚೆನ್ನಾಗಿ ತಿಳ್ಕೋಬೇಕು ಅದಕ್ಕೆ ನಾನು ಕ್ಲೈಂಟ್ಸ್ಗೂ ಅಡ್ವೈಸ್ ಮಾಡೋದು ಯಾವಾಗಲೂ ಕೆಲವು ಕ್ಲೈಂಟ್ಸ್ಗಳು ಬರ್ತಾರೆ ನನ್ನ ಹತ್ರ ಹೇಳ್ತಾರೆ ಈ ಮನೆಗೆ ಬಂದಿದ ಮೇಲೆ ನಂಗೆ ಇಷ್ಟು ತೊಂದರೆಗಳಾಗಿದೆ ಈ ಸಮ ತೊಂದರೆಗಳು ಸಮಸ್ಯೆಗಳು ಅವರು ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಬಟ್ ಆ ಮನೆಯನ್ನು ಕರ್ಸ್ ಮಾಡಬಾರ್ದು ಯಾಕೆ ನಾವು ಇರೋ ಸ್ಥಳದಲ್ಲೇ ಕರ್ಸ್ ಮಾಡೋದು ಎಲ್ಲೇ ಇಟ್ ಈಸ್ ಲೈಕ್ ಟ್ರೈಂಗ್ ಟು ಸ್ಪಿಟ್ ಆನ್ ಟು ಅವರ್ ರೂಫ್ ನೋಡಿ ಮತ್ತೆ ಸೊ ಆನ್ ದ ಕಾಂಟ್ರರಿ ಇಫ್ ಯು ಸ್ಟಾರ್ಟ್ ಥ್ರೋಯಿಂಗ್ ಲವ್ ಟು ದ ಹೌಸ್ ವೆರಿ ಅನ್ಸಪೋರ್ಟಿವ್ ನಮಗೆ ಸಪೋರ್ಟೇ ಮಾಡದಿರೋದಂತ ಮನೆಗೆ ನಾವು ಸ್ವಲ್ಪ ಸ್ವಲ್ಪ ಪ್ರೀತಿ ವಾತ್ಸಲ್ಯ ತೋರಿಸ್ಕೊಂಡು ಹೋದ್ರೆ ಯು ಆರ್ ಏಬಲ್ ಟು ಟ್ರಾನ್ಸ್ಫಾರ್ಮ್ ದನರ್ಜಿ ಇದು ನೀವ್ ಹೇಳ್ಬೋದು ಪ್ಲಸಿಬೋ ಅಂತ ಹೇಳ್ಬೋದು ಪ್ಲಸಿಬೋ ಅಂದ್ರೆ ಸುಮ್ನೆ ಒಂದು ಈಗ ಮಾಡೋಕೆ ಪ್ಲಸಿಬೋ ಎಫೆಕ್ಟ್ ಬೇಸಿಕಲಿ ಈಗ ಫಾರ್ ಎಕ್ಸಾಂಪಲ್ ಮಾತ್ರೆ ಕೊಟ್ಟು ಅನ್ಕೊಳ್ಳಿ ಅದ್ರಲ್ಲಿ ಸಕ್ಕರೆ ಮಾತ್ರೆ ತರ ಕೊಟ್ಟುಬಿಟ್ಟು ಕೊಟ್ಟಾಗ ಪೇಷಂಟ್ ಏನು ಡೆಫಿನೆಟ್ಲಿ ಪವರ್ ಆಫ್ ದ ಮೈಂಡ್ ಇಲ್ಲಿ ಕಂಟ್ರೋಲ್ ಆಗುತ್ತೆ ಮತ್ತೆ ಅಲ್ಲಿಗೆ ಬರ್ತೀನಿ ಪಂಚಭೂತಗಳು ಆ ಪಂಚಭೂತಗಳು ಬ್ಯಾಲೆನ್ಸ್ ಆಗಬೇಕು ಹೇಗೆ ಬ್ಯಾಲೆನ್ಸ್ ಆಗುತ್ತೆ ವಾತಾವರಣ ಸೊ ಇಟ್ ಇಸ್ ಅಗೇನ್ ಇಂಟರ್ ಕನೆಕ್ಟೆಡ್ ಟು ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಫಂಕ್ಷಿ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ವಾಸ್ತು ವಾಸ್ತು ಪ್ರೈಮರಿಲಿ ಅದೇ ಬಟ್ ಇತ್ತೀಚೆಗೆ ವಾಸ್ತುವಿಗೆ ಬೇರೆ ಬೇರೆ ಆಕಾರಗಳು ಬಂದಿದೆ ಬೇರೆ ಬೇರೆ ಅಪ್ಲಿಕೇಶನ್ಗಳು ಬಂದಿದೆ ಅದು 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 ಚೇಂಜ್ ಆಗಿದೆ ಅದು ಬಿಕಾಸ್ ಆಫ್ ದ ಟ್ರೆಂಡಿಂಗ್ ಟೈಮ್ಸ್ ಅಂತ ಹೇಳ್ಬೋದು ನಾವು ಬಟ್ ಫ್ಯಾಕ್ಟ್ ಇಸ್ ದ ಬೇಸಿಕ್ ಆಫ್ ದ ಸೈನ್ಸ್ ಅಂತ ತಗೊಂಡ್ರೆ ಭಾಳ ಅದರದು ಪ್ರಭಾವ ಇದೆ ಅದನ್ನು ಕರೆಕ್ಟಾಗಿ ಅಳವಡಿಸ್ಕೊಂಡ್ರೆ ಖಂಡಿತ ರಿಸಲ್ಟ್ ಬರುತ್ತೆ ಅತ್ಯುಕ್ತವಾದ ತ್ವಚೆಯ ಭರವಸೆ ಮೈಸೋ ಸ್ಯಾನಲ್ ಗೋಲ್ಡ್ ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ ಸರ್ ಸಿನ್ಸ್ ವಿ ಆಲ್ರೆಡಿ ಓಪನ್ ಐ ಥಿಂಕ್ ಭಾರತೀಯರಿಗೆ ದೇ ಆಲ್ರೆಡಿ ನೋ ವಾಸ್ತು ವಾಸ್ತುಗೂ ಫೆಂಗ್ ಶೂಯಿಗೂ ಎರಡೂ ಒಂದನ್ನೇ ಮಾಡೋಕೆ ಟ್ರೈ ಮಾಡ್ತಾ ಇದೆ ಬಟ್ ಇನ್ ಅ ಡಿಫ್ರೆಂಟ್ ಪ್ರಾಸೆಸ್ ಆ್ಯಂಡ್ ದ ಮೆಥಡ್ ಇಸ್ ಡಿಫ್ರೆಂಟ್ ಇಸ್ ದಟ್ ಹೌ ಐ ಅಂಡರ್ಸ್ಟ್ಯಾಂಡ್ ಯು ವೆರಿ ರೈಟ್ ದ ಅಪ್ರೋಚ್ ಇಸ್ ಡಿಫ್ರೆಂಟ್ ಬಟ್ ಐ ವುಡ್ ಸೇ ಯು ಸಿ ಐ ಹ್ಯಾವ್ ನೋ ಎಸಿಟೇಷನ್ ಇನ್ ಶೇರಿಂಗ್ ದಿಸ್ ವಿತ್ ಯು ಇಫ್ ಯು ಲುಕ್ ಎಟ್ ದಿ ಕ್ರೊನಾಲಜಿ ಆಫ್ ಈವೆಂಟ್ಸ್ ಎವಲ್ಯೂಷನ್ ಆಫ್ ಮ್ಯಾನ್ ಕೈಂಡ್ ಅಂತ ನೋಡಿದಾಗ ನೀವು ಎಲ್ಲೋ ಒಂದು ಕಡೆ ನೀವು ಮೊಹೆಂಜದಾರೋ ಹರಪ್ಪಾಗಿ ಬರ್ತೀವಿ ಅಲ್ಲಿಂದ ಈ ಆಗಿದ ಮೇಲೆ ನೀವು ಮೆಸಪೊಟೊಮಿಯಾ ಈಜಿಪ್ಟು ಎಲ್ಲ ಮುಗಿಸ್ಕೊಂಬಿಟ್ಟು ಬರ್ತೀವಿ ಸೊ ಚೈನೀಸ್ ಸಿವಿಲೈಸೇಷನ್ ಕಮ್ಸ್ ಮಚ್ ಲೇಟರ್ ಇನ್ ದ ಹೈರ್ ಆರ್ಕಿ ಆಫ್ ಎವಲ್ಯೂಷನ್ ಹೌದು ಇಂಡಿಯನ್ ಸಿವಿಲೈಸೇಷನ್ ಪ್ರಿಸೀಡ್ಸ್ ನಾವು ಅದರಿಂದ ಇದ್ದೀವಿ ಸೊ ಎಲ್ಲೋ ಒಂದು ಕಡೆ ಫುಂಗ್ಶುವೆ ಅಂತ ತಗೋಬೇಕಾದ್ರೆ ವಾಸ್ತುವಿನ ಪ್ರಭಾವ ಇರುತ್ತೆ ಯಾಕೆ ಯಾಕೆ ಅಂತ ಹೇಳ್ತೀನಿ ಒಂದು ಕಾಲದಲ್ಲಿ ಬುದ್ಧಿಸಮ್ ಇರಬೇಕಾದ್ರೆ ನಮ್ಮ ಟೆಕ್ಸ್ ಸ್ಕ್ರಿಪ್ಚರ್ಸು ಅದೆಲ್ಲ ಅಲ್ಲಿಗೆ ಹೋಗಿರುತ್ತೆ ಬಿಕಾಸ್ ವಿ ಹ್ಯಾಡ್ ದೀಸ್ ಬುದ್ಧಿಸಮ್ ಸ್ಪ್ರೆಡಿಂಗ್ ಆಲ್ ಅಕ್ರಾಸ್ ದಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಇದು ಯಾವ ಟೈಮಲ್ಲಿ ಯಾವ ಟೈಮ್ ಲೈನು ಐ ಆಮ್ ಟಾಕಿಂಗ್ ಆಫ್ ಬುದ್ಧಿಸಮ್ ಟೈಮ್ ಲೈನ್ ಸೊ ನಮಗೆ ಎವಲ್ಯೂಷನ್ ಅನ್ನು ತಗೊಂಡಾಗ ಅಲ್ಲಿ ಕಾನ್ಸೆಪ್ಟ್ ಹೋಗಿದೆ ಬಟ್ ಅವರಲ್ಲೇ ಒಂದು ಕಾನ್ಸೆಪ್ಟ್ ಇದ್ದಿದ್ದು ದಟ್ ಈಸ್ ಐ ಆಮ್ ಟಾಕಿಂಗ್ ಆಫ್ ಬಿ ಸಿ ಚೈನೀಸ್ ಸಿವಿಲೈಸೇಷನ್ ಅಲ್ಲಿ ಅವರಲ್ಲಿ ಒಂದು ಕತೆ ಒಂದಿದೆ ಆ ಕತೆದು ಮಹತ್ವ ಏನು ಅಂದರೆ ಇಟ್ ಗೋಸ್ ಬ್ಯಾಕ್ ಟು ಟಾಟಾಯ್ಸ್ ದರ್ ಸ್ಕಾಲರ್ ಬೈ ನೇಮ್ ಲೋಶೋ ಅಂತ ಹೇಳ್ತೀವಿ ಅದು ಗ್ರಿಡ್ಗೆ ಅವರೇ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ಟಗನ್ ಅಲ್ಲ ಒಂದು ಸ್ಕ್ವೇರು ಅದರಲ್ಲೇ ಒಂದು ತ್ರೀ ಬೈ ತ್ರೀ ಮನೆ ಇರುತ್ತೆ ತ್ರೀ ಬೈ ತ್ರೀ ಮ್ಯಾಟ್ರಿಕ್ಸ್ ಅಲ್ಲಿ ಅದ್ರ ನಂಬರ್ಸ್ ಗಳು ಹಾಕಿರ್ತಾರೆ ಅದು ನಿಮಗೆ ಕೆಲವು ಟಾಯ್ಗಳು ನೋಡಿರ್ತೀರಾ ಟರ್ ಟಾಯ್ಸ್ ಹಿಂದ್ಗಡೆ ಇರುತ್ತೆ ಗಳು ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಒನ್ ಟೂ ತ್ರೀ ಫೋರ್ ಅಂತ ಇರುತ್ತೆ ನಂಬರ್ ಒನ್ ಟು ನೈನ್ ನ ಸ್ಪ್ರೆಡ್ ಮಾಡಿರ್ತಾರೆ ನೈನ್ ಗ್ರಿಡ್ಸ್ ಅದರಲ್ಲಿ ಇವರು ಸ್ಟೋರಿ ಏನು ಅಂದ್ರೆ ಒಂದು ಟರ್ಟಲ್ ಸಿ ಇಂದ ಬಂದಾಗ ಅದ್ರ ಬೆನ್ನಿಂದ ಈ ಮಾರ್ಕಿಂಗ್ ನೋಡಿರೋದು ಈ ನಂಬರ್ ನೋಡಿರೋದು ಇಟ್ ಇಸ್ ಕಾಲ್ಡ್ ಡಿವೈನ್ ಮೆಸೇಜ್ ಅದನ್ನ ಇಟ್ಕೊಂಬಿಟ್ಟು ದಿ ಫಿಲಾಸಫಿ ಆಫ್ ಲೋ ಶೋ ಗ್ರಿಡ್ ಅಂತ ಹೇಳ್ತೀವಿ ವಿಚ್ ಈಸ್ ದ ಬೇಸಿಸ್ ಆಫ್ ಫುಂಗ್ಶುವೆ ಅಲ್ಲಿಂದ ಇವಾಲ್ವ್ ಆಗಿರೋದು ಅಲ್ಲಿಂದ ನಂಬರ್ಸ್ ಇವಾಲ್ವ್ ಆಗಿರೋದು ನಂಬರ್ ಒನ್ ಟು ನೈನ್ ಈ ಒನ್ ಟು ನೈನ್ಗೆ ಮತ್ತೆ ಎಲ್ಲಿ ಲಿಂಕ್ ಇದೆ ಅಂತ ಹೇಳಿದ್ರೆ ಈ ಪ್ರತಿಯೊಂದು ನಂಬರ್ಗೂ ಒಂದು ಪಂಚಭೂತದ ರೆಫರೆನ್ಸ್ ಇದೆ ನಂಬರ್ ಒನ್ ಅಂದರೆ ವಾಟರು ನಂಬರ್ ಟೂ ಅಂದರೆ ಅರ್ತು ನಂಬರ್ ತ್ರೀ ಅಂದರೆ ವುಡ್ಡು ಈ ಥರ ಒಂದೊಂದು ನಂಬರ್ಗೆ ಒಂದೊಂದು ಎಲಿಮೆಂಟ್ ಲಿಂಕ್ ಇದೆ ಓಕೆ ಸೊ ಈ ನಂಬರ್ಸು ಅದರ ಥರ್ಟಲ್ ಹಿಂದ್ಗಡೆ ಅವನು ಸ್ಪಾಟ್ ಮಾಡಿದಾಗ ಸ್ಕಾಲರು ಇದರಿಂದ ಅವರು ಒಂದು ಥಿಯರಿ ಕಂಡಿಡಿದ್ರು ಲೋಶೋ ಗ್ರಿಡ್ಡು ಇದನ್ನು ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ಟಾರ್ಸ್ಗಳು ಮೂವ್ ಆಗುತ್ತೆ ಆ್ಯಂಡ್ ಅಸ್ಟ್ರಾನಮಿ ಲಿಂಕ್ ಇದೆ ಅದು ನಾವು ಧ್ರುವ ತಾರೆ ಅಂತ ಹೇಳ್ತೀವಿ ದಟ್ ಈಸ್ ದಿ ಬಿಗ್ ಡಿಪ್ಪರ್ ಸ್ಟಾರ್ ಆ ಬಿಗ್ ಡಿಪ್ಪರ್ ಸ್ಟಾರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಲೈಡಲ್ ಸ್ಟಾರ್ ಅದು ಸೌಟ್ ಥರ ಇರುತ್ತದು ದಿ ಸೆವೆನ್ ಸ್ಟಾರ್ಸ್ सप्तषि मंडल अभी अदर आधार मेले डिड द क्यालकुलेशन आफ द सेवन एलिमेंट्स विच इंक्लूड्स विंड एंड वाटर फाइव एलिमेंट्स प्लस टू ऑफ दम विच इज विंडाटर बिकेम सेवेन् सो सेवेन टई एनर्जी टू बी हैंडल फैली फायर अर्थ एंड मेटर एंड विंड एंडर अगे थ्रू थ्रू दिसुंगशे कनेक्शन सो It has been an evolution. So to answer your question, origin could be the principles of uh, Vastu. But at the same time, because of the timeline of evolution, much later this theory of uh, Feng shui also evolved. Mm -hmm. But along with that, parallelly, what grew was the traditional Chinese medicine. Normally, mm uh, -hmm. Ayurveda Matte Medical Science Evolved. ಅದೇ ತರ ಅವ್ರ ಅವರಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಟಿ ಸಿ ಎಂ ಅಂತ ಹೇಳ್ತೀವಿ ಟಿ ಸಿಎಂ ಪ್ರಾಕ್ಟಿಸ್ ಅಲ್ಲಿ ಅಕ್ಯು ಪಂಕ್ಚರ್ ಅಕ್ಯೂಪ್ರೆಷರ್ ಎಲ್ಲಾ ದೇಹದ ಬ್ರಾಂಚಸ್ ಆಫ್ ದ ಸೇಮ್ ಸಬ್ಜೆಕ್ಟ್ ಅದು ಇವಾಲ್ವ್ ಆಯ್ತು ಸೊ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ರೂಟ್ಸ್ ಬೇಸ್ಡ್ ಜಸ್ಟ್ ಲೈಕ್ ಆಯುರ್ವೇದ ಅಲ್ಲೂ ರೂಟ್ ಬೇಸ್ ಟ್ರೀಟ್ಮೆಂಟ್ ಜಡಿಬೋಟಿ ಅಂತ ಹೇಳ್ತೀವಿ ಹ್ಯಾವ್ ದ ಸೇಮ್ ಗಿನ್ಸಿಂಗ್ ಅಂತ ಹೇಳ್ತೀವಿ ಟ್ಯಾಬ್ಲೆಟ್ಸ್ ಅಲ್ಲಿ ಗಿನ್ಸಿಂಗ್ ಗಿನ್ಸಿಂಗ್ ಗಿನ್ ಸಿಂಗ್ ಅಂತ ತಗೋಳ್ತಾರೆ ಜಿಐಎನ್ ಎಸ್ ಸಿ ಎನ್ ಜಿ ಗಿನ್ಸಿಂಗ್ ಇಸ್ ಅ ರೂಟ್ ವಿಚ್ ಲುಕ್ಸ್ ಲೈಕ್ ಅ ಹ್ಯೂಮನ್ ಬೀಯಿಂಗ್ Ah. ah. The shape. So this is very traditional of Chinese. So Chinese medicine. Why do they take that? Sir? Sorry. I to don't... give uh, strength and energy. Of course, it has got different connotations uh, in uh, traditional Chinese medicine. Primarily, they include it as a part of the supplement uh, in some of the medications in uh, Chinese medicine. So evolution of Chinese medicine, evolution of uh, feng shui, all that happened parallelly. Hmm. What happened?

ಇಂಡಿಯಾದಲ್ಲೇ ಇಷ್ಟೆಲ್ಲ ಆಗಲೇ ಇತ್ತಲ್ಲ ವಾಸ್ತು ಆಗಿರಲಿ ಇವೆಲ್ಲ ಆಸ್ಟ್ರಾಲಜಿ ಅಂಡ್ ವೇದಿಕ್ ಸೈನ್ಸ್ ಇದೆಲ್ಲದ್ರ ಮಧ್ಯ ಫೆಂಗ್ ಶೋ ಇನ್ನ ಗಾಳಿ ಭಾರತದ ಕಡೆಗೆ ಬೀಸಿದ್ದು ಯಾವಾಗ ಇದು ಇನಿಷಿಯಲ್ ಡೇಸ್ ಎಲ್ಲ ಹೆಂಗಿತ್ತು ಇನಿಷಿಯಲ್ ಡೇಸ್ ವಾಸ್ ವೆರಿ ಡಿಫಿಕಲ್ಟ್ ಇಫ್ ಯು ಆಸ್ಕ್ ಮೀ ಆಸ್ ಅ ಅಟರ್ ಇವಾಗ ಇಪ್ಪತ್ತಾರು ವರ್ಷದ ಹಿಂದೆ ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಯು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಸಬ್ಜೆಕ್ಟ್ ವಾಸ್ ಅಂದರೆ ಆವಾಗ ಹೆಂಗಿತ್ತು ಅಂದರೆ ಒಬ್ಬರು ಬಂದರೂ ಮನೆಯಲ್ಲಿ ಯಾವುದೋ ಒಂದು ವಿಂಡ್ ಚೇಮ್ ನೇತಾಡಿಸಿದ್ರು ಅದು ವಿಂಡ್ ಶೇಮ್ ಅಂತ ಹೇಳಕ್ ಬರಲ್ಲ ಗಂಟೆ ಅಂತ ಹೇಳ್ತಿದ್ರು ಅಥವಾ ಮೆಟಲ್ ರಾಡ್ ಅಂತ ಹೇಳ್ತಿದ್ರು ಸೊ ವಿಂಡ್ ಚೇಮ್ ಕಾನ್ಸೆಪ್ಟ್ ಇರಲಿಲ್ಲ ಅವಾಗ ಅದನ್ನ ಕೊಟ್ಟರು ಅದನ್ನ ಹಾಕಿದ ಮೇಲೆ ಸ್ವಲ್ಪ ನಂಗೆ ಇಂಪ್ರೂವ್ಮೆಂಟ್ ಬಂತು ಸೊ ದೇ ಸ್ಟಾರ್ಟೆಡ್ ಬಿಲೀವಿಂಗ್ ದೊಡ್ಡ ಸಿಂಬಲ್ಸ್ ವರ್ ಗಿವಿಂಗ್ ದಮ್ ದಿ ಬೆನಿಫಿಟ್ ಸೊ ಅದೇ ರೆಮಿಡಿ ಕೆಮ್ ಪಾಪ್ಯುಲರ್ ಇವಾಗ ನೋಡಿ ನೀವು ಎಲ್ಲಾದ್ರೂ ಗಿಫ್ಟ್ ಐಟಮ್ ತಗೋಬೇಕಾದ್ರೆ ವಿಂಡ್ ಚೇಮ್ಗಳು ಸಿಗುತ್ತೆ ಮತ್ತೆ ನೀವು ಇದನ್ನ ನೋಡಿರ್ಬೇಕು ಆ ಕಪ್ಪೆಗಳು ತ್ರೀ ಲೆಗ್ ಫ್ರಾಗ್ ಅಂತ ಸಿಗುತ್ತೆ ಕಪ್ಪೆಗಳು ಚೈನೀಸ್ ಚೈನೀಸ್ ಕಾಯಿನ್ ಕಾಯಿನ್ ಸಿಗತ್ತಲ್ವಾನ್ ಚಿನ್ ಲಾಫಿಂಗ್ ಬುದ್ಧ ಆಕ್ಚುಲಿ ಲಾಫಿಂಗ್ ಟು ಜಪನೀಸ್ ಕಲ್ಚರ್ ಅಂಡ್ ಚೈನೀಸ್ ಕಲ್ಚರ್ ವಿಚ್ ದ ದ ಬುದ್ಧ ಬುದ್ಧ ಟು ಕಮ್ ಈಸ್ ಫ್ಯಾಟ್ ವಿಚ್ಲ್ ಹ್ಯಾಪಿ ಮ್ಯಾನ್ ಹೂ ಈಸ್ ಪ್ರಾಸ್ಪರಸ್ ದಟ್ ಇಸ್ ಅಂದ್ರೆ ಇಲ್ಲಿ ನಮ್ದು ತಗೋಬೇಕಂದ್ರೆ ಗೌತಮ್ ಬುದ್ಧ ತಗೊಳ್ತೀವಿ ಕಲ್ಕಿ ಅದು ಆ ಲೆಕ್ಕ ಬರ್ತಾ ಇಲ್ಲ ಇದು ಇದು ಇಲ್ಲಿ ಈಕ್ವಲ್ಟ್ ವರ್ಷನ್ ಕುಬೇರ ಅಂತ ಮಾಡ್ಬಿಟ್ರು ಅವ್ರ ಕೈಗೆ ಸ್ಯಾಕ್ ಕೊಟ್ಬಿಟ್ಟು ಹಿ ಬ್ರಿಂಗ್ಸ್ ಯು ವೆಲ್ತ್ ಅಂತ ಹೇಳ್ತಾರೆ ಆರ್ ಟೂ ಸ್ಕೂಲ್ಸ್ ಆಫ್ ಥಾಟ್ ಯಾವುದು ರೈಟು ಅಂತ ನಾವು ನಿರ್ಧಾರ ಮಾಡೋದು ಕಷ್ಟ ಇದೆ ಬಿಕಾಸ್ ಇಟ್ಸ್ ಅ ವಿವಾದ ಒನ್ ಸ್ಕೂಲ್ ಆಫ್ ಥಾಟ್ ಅನ್ನೋದು ಅವ್ರ ಕೈಯಲ್ಲಿರೋದು ಮೂಟೆ ನಮ್ಮ ಕಷ್ಟಗಳೆಲ್ಲ ತೆಗೆದಿಟ್ಕೊಂಡಿದ್ದಾರೆ ಅವರು ಕಟ್ಟಿಟ್ಕೊಂಡಿದ್ದಾರೆ ಅದಕ್ಕೆ ಲಾಫಿಂಗ್ ಬುತ್ತಾ ಅದಕ್ಕೆ ಅವರು ಹ್ಯಾಪಿಯಾಗಿರಿ ನೀವು ಹ್ಯಾಪಿಯಾಗಿರಿ ನಾನು ಆಗಿರ್ತೀನಿ ಬಟ್ ನಿಮ್ಮ ಪ್ರಾಬ್ಲಮ್ಸ್ಗಳು ನನ್ನ ಮೂಟೇಲಿದೆ ಕಟ್ಟಿದ್ದಾಯಿತು ಅಂತ ಒಂದು ಬಿಲೀಫ್ ಸಿಸ್ಟಮು ಇನ್ನೊಂದು ಬಿಲೀಫ್ ಸಿಸ್ಟಮ್ ಏನು ಅಂತ ಹೇಳಿದ್ರೆ ದುಡ್ಡು ತರ್ತಾ ಇದ್ದೀನಿ ಅಂತ ಮೂಟೆಗಟ್ಲು ಬಟ್ ಒಂದು ವಿಷಯ ಮೂಟೆಗಟ್ಲು ದುಡ್ಡು ಬಂದರೆ ಹ್ಯಾಪಿನೆಸ್ ಬರಲ್ಲ ಯಾಕಂದರೆ ಆರೋಗ್ಯ ಬೇಕು ಅದು ಕೊಂಡ್ಕೊಳ್ಳೋಕ್ಕಾಗಲ್ಲ ಸೊ ಓವರ್ ಆಲ್ ಪ್ರಾಸ್ಪರಿಟಿ ಬೇಕು ಅಂತ ಹೇಳಿದ್ರೆ ಎವ್ರಿಥಿಂಗ್ ಆಸ್ ಟು ಬಿ ಬ್ಯಾಲೆನ್ಸ್ಡ್ ಇನ್ ಯೋರ್ ಹೌಸ್ ಜಸ್ ಅಲ್ಲಿಗೆ ಬರುತ್ತೆ ಮತ್ತೆ ಸುತ್ತಿ ಎಲ್ಲೇ ನೀವು ಸುತ್ತಿದ್ರು ಅಲ್ಲೇ ಬರ್ತೀವಿ ಪಂಚಭೂತಕ್ಕೆ ಬರ್ತೀವಿ ಪಂಚಭೂತ ಎಲ್ಲಿದೆ ವಾಸ್ತುವಲ್ಲೂ ಇದೆ ನಮ್ಮ ಹಿಂದೂಯಿಸಮಲ್ಲೂ ಇದೆ ವೇದಿಕ ಅಲ್ಲೂ ಇದೆ ಪ್ರತಿಯೊಂದು ಪೂಜೆ ನಾವು ಸೇವೆ ಮಾಡೋದು ಪಂಚಭೂತದ ಆಧಾರದ ಮೇಲೇನೆ ಒಂದು ಮನೆ ಕಟ್ಟಬೇಕಾದ್ರೂ ಒಂದು ಹೋಮ ಮಾಡಬೇಕಾದ್ರೂ ಪಂಚಭೂತಗಳನ್ನು ಕರಿತೀವಿ ನವಗ್ರಹಗಳನ್ನು ಕರಿತೀವಿ ಪ್ರತಿಯೊಂದಕ್ಕೂ ಲಿಂಕ್ ಇದೆ ಎಲಿಮೆಂಟ್ ಬೇಸ್ಡ್ ಎಲಿಮೆಂಟ್ ಬೇಸ್ಡ್ ಫಾರ್ ಎಕ್ಸಾಂಪಲ್ ವಾಸ್ತುವಲ್ಲಿ ನೈಋತ್ಯ ಅಂತ ಹೇಳ್ತೀವಿ ವಿಚ್ ಈಸ್

ಬಟ್ ಭೂಮಿ ಸ್ಟ್ರೇಟಾಗಿ ನಿಂತಿಲ್ಲ ಇಟ್ ಈಸ್ ಸ್ಟಿಲ್ ಟು ಇಟ್ಸ್ ಸ್ಯಾಕ್ಸಸ್ ನಾರ್ತು ಟಿಲ್ಟ್ ಆಗಿರುತ್ತೆ ಫಿಫ್ಟೀನ್ ಡಿಗ್ರೀಸ್ ಟಿಲ್ಟ್ ಆಗಿರುತ್ತೆ ಸೊ ನಾವು ನೋಡ್ತಿರೋದು ಜಾಗ್ರಫಿಕ್ ನಾರ್ತು ತಲೆ ಮೇಲೆ ನೋಡ್ತಿರೋದು ಬಟ್ ಮ್ಯಾಗ್ನೆಟಿಕ್ ನಾರ್ತು ಲೆಫ್ಟಲ್ಲಿರುತ್ತೆ ನೀವು ಯಾವತ್ತೂ ಗ್ಲೋಬ್ ತೆಗೆದ್ರೆ ಅದು ಟಿಲ್ಟ್ ಆಗಿ ಇರುತ್ತೆ ನೋಡಿ ಆಕ್ಸಸ್ ಎಸ್ ಬಿಕಾಸ್ ದ ಅರ್ತ್ ಸ್ಟಿಲ್ ಟು ಡೊನೇಟ್ ಸ್ಯಾಕ್ಸಸ್ ಮ್ಯಾಗ್ನೆಟಿಕ್ ಫೀಲ್ಡು ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡು ಟಿಲ್ಟ್ ಆದಾಗ ಏನಾಗುತ್ತೆ ಈ ಜೋಗ್ರಫಿಕ್ ನಾರ್ತ್ ಅಂತ ನಾವು ಏನು ಹೇಳ್ತೀವೋ ಟಾಪು ಅದನ್ನೇ ದೇವಮೂಲೆ ಅಂತ ಹೇಳ್ತೀವಿ ನಾರ್ತ್ ಈಸ್ಟ್ ಅದ್ರ ಡೈರೆಕ್ಟು ಆಪೋಸಿಟ್ ಡೈರೆಕ್ಷನ್ ಇಸ್ ಸೌತ್ ವೆಸ್ಟ್ ವಿಚ್ ಈಸ್ ದಿ ನೆಗೆಟಿವ್ ಸೊ ಇವಾಗ ಪಾಸಿಟಿವ್ ಒಂದು ಟರ್ಮಿನಲ್ ಇರಬೇಕಾದ್ರೆ ಕಾರ್ ಬ್ಯಾಟ್ರಿಗೆ ನೆಗೆಟಿವ್ ಟರ್ಮಲ್ ಇದ್ರೇ ನಿಮಗೆ ಕಾರ್ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಅಂಡ್ ಮೈನಸ್ ಪ್ಲಸ್ ಅಂಡ್ ಮೈನಸ್ ಇರಲೇಬೇಕು ಆ ಪ್ಲಸ್ ಅಂಡ್ ಮೈನಸ್ಗೇನು ಈ ಮೈನಸ್ ಪಾಯಿಂಟ್ ಏನಂದರೆ ನಿಮಗೆ ಪ್ಲಸ್ಸಿಂದ ನಿಮಗೆ ಐಶ್ವರ್ಯ ಪ್ರಾಸ್ಪಾರಿಟಿ ಗುಡ್ ಹೆಲ್ತ್ ಎಲ್ಲ ಬಂತು ಅಂದರೆ ಅದು ರಿಸೀವ್ ಮಾಡ್ಕೊಳ್ಳೋದು ಯಾರು ಯಾರಾದರೂ ಇರಬೇಕು ಸೊ ದ ಪರ್ಸನ್ ವೂ ಇಸ್ ರಿಸೀವಿಂಗ್ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಆ ಭಾವನೆಯಿಂದ ಸೌತ್ ವೆಸ್ಟ್ ಶುಡ್ ಬಿ ದ ಮಾಸ್ಟರ್ ಬೆಡ್ರೂಮ್ ಕಾರ್ನರ್ ಯು ಸಿಲುಕೆಡ್ ವಾಸ್ತು ದಿಸ್ ಎ ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು ಅಗ್ನಿ ಮೂಲೆಯಲ್ಲಿ ಕಿಚನ್ ಇರಬೇಕು ಈ ಇದು ಫಿಕ್ಸ್ ಆಗಿದೆ ಈಗ ನೀವು ಕೇಳಿದ ಪ್ರಶ್ನೆಗೆ ವಾಸ್ತು ಇರಬೇಕಾದ್ರೆ ಫುಂಕ್ಷ ಎಲ್ಲ ಅಲ್ಲೋಡಿಸ್ಕೊಳ್ಳೋಕ್ಕಾಗತ್ತೆ ಯಾಕೆ ಬಂತು ಈ ಒಂದು ಮನೆಯಲ್ಲಿ ಕಟ್ಟಿದ್ದಾಯಿತು ಅಥವಾ ಕೊಂಡ್ಕೊಂಡಿದ್ದಾರೆ ಮೊನ್ನೆ ಕೊಂಡ್ಕೊಂಡಿದ್ದಾರೆ ವಾಸ್ತು ಬ್ಯಾಡಿದೆ ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಇಮ್ಮಿಡಿಯೇಟಾಗಿ ನೀವು ಕಿಚನನ್ನು ಒಡೆದಾಕಿ ಬೆಡ್ರೂಮ್ ತುಂಬ ನೋವಾಗತ್ತೆ ತುಂಬ ದುಃಖ ಆಗುತ್ತೆ ಎಂಥವ್ರಿಗೂ ಕಷ್ಟ ಆಗುತ್ತೆ ಅದು ಯಾಕಂದರೆ ಕೊಂಡ್ಕೊಂಡು ಗೃಹಪ್ರವೇಶ ಪ್ರವೇಶ ಮಾಡಿ ಒಂದು ವಾರ ಆಗಿದ ಮೇಲೆ ವಾಸ್ತು ಸರಿಯಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಸ್ಟಾರ್ಟ್ಸ್ ಪ್ರೋಗ್ರಾಮಿಂಗ್ ೇ ಅಸಮಾಧಾನ ಅಸಮಾನ ಬಂದಿದ್ಮೇಲೆ ಏನೇ ಒಳ್ಳೇದು ನಡೀತಾ ಇದ್ರೂ ಇಟ್ ವಾಂಟ್ ಟ್ರಾನ್ಸ್ಫಾರ್ಮ್ ದ ಪರ್ಸನ್ ವಿಲ್ ಕಂಟಿನ್ಯೂ ಟು ಫೇಸ್ ಪ್ರಾಬ್ಲಮ್ ಬಿಕಾಸ್ ಮೈಂಡ್ ಸ್ಟಾರ್ಟೆಡ್ ಎಂಪವರಿಂಗ್ ದ ಯೂನಿವರ್ಸ್ ದಿಸ್ ಇಸ್ ಲೈಕ್ ನಿಮ್ಮ ಗಾಡಿ ನೀವೇ ಪಂಚರ್ ಮಾಡ್ಕೊಳ್ಳೋದು ನಿಮ್ಮ ಕಾರನ್ ನಿಮ್ಮ ಟೈರ್ನ ನೀವು ಅದಕ್ಕೆ ಎರಡು ಕೆಲಸ ಮಾಡೋದು ಒಂದು ಡಿಫೈಂಟ್ ಆಗಿ ಐ ಡೋಂಟ್ ಬಿಲೀವ್ ಇವಾಗ ಹೊಸ ಟ್ರೆಂಡ್ ಏನು ಐ ಡೋಂಟ್ ಬಿಲೀವ್ ಇನ್ ವಾಸ್ತು ಯು ಡೋಂಟ್ ಹ್ಯಾವ್ ಟು ಬಿಲೀವ್ ಇನ್ ವಾಸ್ತು ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಒಂದು ಎ ಸಿ ರೂಮಲ್ಲಿ ಕೂತಿದ್ದೀವಿ ಕಿಟಕಿಗಳಿಲ್ಲ ಪವರ್ ಫೇಲ್ ಆಗುತ್ತೆ ಏನು ಮಾಡ್ತೀವಿ ನಾವು ಡೋರ್ ತೊಗೊಂಡು ಆಚೆ ಹೋಗ್ತೀವಿ ವಿ ಡೋಂಟ್ ಸಿಟ್ ದ ಕಂಟಿನ್ಯೂಯಸ್ಲಿ ಫಾರ್ ಥ್ರೂ ಔಟ್ ದ ಡೇ ಸಫೊಗೇಟಿಂಗ್ ಯಾಕೆಂದರೆ ಆಕ್ಸಿಜನೇಷನ್ ಬೇಕು ನಮಗೆ ಫ್ರೆಶ್ ಏರ್ ಬರಲ್ಲ ಸೊ ಚೋಕಿಂಗ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ವಾಸ್ತು ಇಸ್ ಅವರ್ಡ್ ಎಕ್ಸ್ಪೀರಿಯನ್ಸಿಂಗ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ದೊಡ್ಡ ಮಡಿಕೆಯಲ್ಲಿ ನೀರು ತುಂಬಿಸ್ಬಿಟ್ಟು ಒಂದು ಪಿನ್ನೋಲ್ ಹಾಕಿದ್ರೆ ಏನಾಗುತ್ತೆ ಪಿನ್ನೋಲ್ ಲೀಕ್ ನೀರಷ್ಟೇ ಲೀಕ್ ಆಗುತ್ತೆ ಅಷ್ಟು ಬಟ್ ಲೀಕ್ ಲೀಕೆ ಶೋರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ಮಡಕೆ ಖಾಲಿ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೇ ಥರ ಒಂದು ಬ್ಯಾಡ್ ವಾಸ್ತು ಇತ್ತು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಫೀಲ್ ದ ಇಲ್ ಎಫೆಕ್ಟ್ ಆಫ್ ಇಟ್ ದ ಇಫೆಕ್ಟ್ ಆಫ್ ಡ್ರೈನಿಂಗ್ ಯು ಇಟ್ ಕುಡ್ ಬಿ ಅ ಫಿನಾನ್ಷಿಯಲ್ ಡ್ರೀನ್ ಎಮೋಷನಲ್ ಡ್ರೈನ್ ಆರ್ ಫಿಸಿಕಲ್ ಡ್ರೈನ್ ಯು ಡೋಂಟ್ ಫೀಲ್ ಇಟ್ ಇಮಿಡಿಯೇಟ್ಲಿ ಅಂಥ ಒಂದು ಸಿಟುವೇಷನಲ್ಲಿ ಫುಂಗ್ ಈಸ್ ಏಬಲ್ ಟು ಹೆಲ್ಪ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಟು ಮೂವ್ ದ ಸ್ಟ್ರಕ್ಚರ್ ಬಟ್ ನೀವು ಕರೆಕ್ಟಾಗಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ನಲ್ಲ ಫ್ರಮ್ ದ ಬಿಗಿನಿಂಗ್ ಫ್ರಮ್ ದ ಡಿಸೈನ್ ದಟ್ಸ್ ಹೌ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಕಮ್ ಟು ಮೀ ಇದರಲ್ಲಿ ಏನಾಗುತ್ತೆ ಅಂದರೆ ಫ್ರಮ್ ದ ಲ್ಯಾಂಡ್ ಲೊಕೇಶನ್ ಫ್ರಮ್ ಐಡೆಂಟಿಫೈಯಿಂಗ್ ದ ಕ್ವಾಲಿಟಿ ಆಫ್ ದ ಲ್ಯಾಂಡ್ ಆ್ಯಂಡ್ ಕೋಆರ್ಡಿನೇಟಿಂಗ್ ವಿತ್ ದ ಆರ್ಕಿಟೆಕ್ಟ್ ಥ್ರೂ ದಿ ಬಿಲ್ಡಿಂಗ್ ಪ್ರಾಪರ್ಟಿ ಓನರ್ ಟು ಗೆಟ್ ದ ರೈಟ್ ಡಿಸೈನ್ ರೈಟ್ ಲೇಔಟ್ Right direction based on their phasing direction of the property because there are various other factors one is the road direction oh. the phasing direction of the building the main door direction okay there are three aspects of the property then the quality of the soil flora and fauna whether the soil is dead oh, oh. because people don't see it is not a simple study of just picking up something and putting onto our home.

ಸೊ ಬೆಳೆ ನೀವು ಒಂದು ಮನೆನ ತೊಗೊಳಕು ಮುಂಚೆ ಇವೆಲ್ಲ ಮಾಡಿದ್ರೆ ಬೆಸ್ಟ್ ಇಟ್ ಬಿ ಐಡಿಯಲ್ ಐಡಿಯಲ್ ಆಗದೇ ಆಗದೆ ನೀವು ಕೇಳಿದ ಪ್ರಶ್ನೆ ವಾಸ್ತು ಇರಬೇಕಾದ್ರೆ ಬಂತು ಅಂದರೆ ಅಲ್ಲಿಂದ ಇದು ಆಮೇಲೆ ನಿಮಗೆ ನೆರವಾಗುವಂತ ಒಂದು ಇವಾಗ ಮನೆ ಮಾರಕ್ಕೆ ಯಾವುದೋ ಕಾರಣ ಸೆಂಟಿಮೆಂಟ್ಸ್ ಇರಬಹುದು ಅಥವಾ ಅವ್ರಿಗೂ ಆ ಮನೆ ಕೊಂಡ್ಕೊಳ್ಳೋಕ್ಕೆ ಕಷ್ಟಪಟ್ಟು ಕೊಂಡ್ಕೊಂಡಿದ್ಮೇಲೆ ಮತ್ತೆ ಇದನ್ನ ಮಾರ್ಬಿಟ್ಟು ಇನ್ನೊಂದು ಮನೆ ತಗೋ ಅನ್ನೋದು ಇಟ್ಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಇಟ್ಸ್ ವೆರಿ ಹರ್ಟ್ಫುಲ್ ಎಂಥವ್ರಿಗೂ ನನಗೂ ಅದೇ ಫೀಲಿಂಗ್ ಆಗುತ್ತೆ ಸೊ ವಾಟ್ ಇಸ್ ದ ರೆಮಿಡಿ ಅದನ್ನ ಹೆಂಗೆ ಟ್ಯೂನ್ ಮಾಡ್ಬೋದು ಇನ್ ಯೋರ್ ಟರ್ಮಿನಾಲಜಿ ಆ್ಯಸ್ ಅ ಯು ನೋ ರಿನೌಂಡ್ ಆರ್ ಜೆ ಇಟ್ ಇಸ್ ಲೈಕ್ ಟ್ಯೂನಿಂಗ್ ದ ರೇಡಿಯೋ ಟು ಯುವರ್ ಸ್ಟೇಷನ್ ಕರೆಕ್ಟ್ ಇಫ್ ಐ ವಾಂಟ್ ಟು ಲಿಸನ್ ಟು ಯು ಐ ನೀಡ್ ಟು ಟ್ಯೂನ್ ಇನ್ ಟು ಯುವರ್ ಸ್ಟೇಷನ್ ಸೊ ಹಾಗೆ ಇದನ್ನೆಲ್ಲ ನೀವು ನಂಬೇಕಂದ್ರೆ ಐಡಿಯಾ ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಸಿಲ್ಪ್ Uh, it is not something you have to believe. experience it. and experiences can be very simple. F live in a place for few days. live in a bedroom. try out the bedroom. see how it is. change the direction of the bed if you're not sleeping well. because there's another science to it which i wanted to share with you later, which is one of my other specializations apart from feng shui. okay? because my feng shui um, practice. Mm. Uh, ಕೇಮ್ ಇನ್ ಟು ಹೋಗ್ ಹೆಂಗೆ ಇದು ನನ್ನ ಫಂಕ್ಷನ್ಗೆ ಬಂದೆ ಆ ಪ್ರಶ್ನೆ ನೀವು ಕೇಳೋಕ್ಕೆ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ ಪ್ರೈಮರ್ಲಿ ಆನ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಸೊ ನನಗೆ ಮ್ಯಾಗ್ನೆಟಿಕ್ ಫೀಲ್ಡು ಅದು ಇದು ಅಂದರೆ ಒಂಥರ ಒಂದು ಆಸಕ್ತಿ ಅಂದರೆ ಇಟ್ ಇಸ್ ಸಾಲ್ ಆಫ್ ರಿಲೇಟ್ಸ್ ಟು ವಾಟ್ ಐ ಹ್ಯಾವ್ ಸ್ಟಡಿ ಇಟ್ ನ್ಯಾಚುಲ್ ನ್ಯಾಚುರಲ್ ಆ್ಯಂಡ್ ಫ್ರಮ್ ಮೈ ಯಂಗರ್ ಡೇಸ್ ನನಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಒಂದು ತುಂಬ ಆಸಕ್ ಆಸಕ್ತಿ ಅಂದರೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಮನೇಲಿ ಯಾರು ಇಲ್ದಿರಬೇಕಾದ್ರೆ ಈ ಬಲ್ಬ್ಗಳು ಕಿತ್ತಾಕೋದು ಬಲ್ಬ್ಗಳು ಕನೆಕ್ಟ್ ಮಾಡಿಬಿಟ್ಟು ಮನೆಯನ್ನು ಶಾರ್ಟ್ ಮಾಡೋದು ಫ್ಯೂಸ್ಗಳ ಬ್ಲೋ ಮಾಡೋದು ಈ ಎಕ್ಸ್ಪಿರಿಮೆಂಟ್ಗಳು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ ನಾ ಮಾಡಿದ್ದೀನಿ ಬೈಸ್ಕೊಂಡಿದ್ದೀನಿ ಓಡಿಸ್ಕೊಂಡಿದ್ದೀನಿ ದಟ್ ಇಸ್ ಅ ಫೇಸ್ ಗ್ರೋಯಿಂಗ್ ಫೇಸ್ ಸೊ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಬರೋಕ್ಕೆ ಮುಂಚೆನೆ ನನಗೆ ಮೇನು ಪ್ಯಾಷನ್ ಇದ್ದಿದ್ದು ಫೋಟೋಗ್ರಫಿ ಓಕೆ ಮೈ ಸ್ಕೂಲ್ ಡೇಸಿಂದ ಇಟ್ಸ್ ಫೋಟೋಗ್ರಾಫಿ 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 ದೋಸ್ ಡೇಸ್ ವರ್ ದಿ ಫಿಲಮ್ ಬೇಸ್ಡ್ ಫೋಟೋಗ್ರಾಫಿ ಲೈಕ್ ನಾಟ್ ಡಿಜಿಟಲ್ ಏಜ್ ಸೊ ಎವ್ರಿ ಫ್ರೇಮ್ ಎಕ್ಸ್ಪೋಸ್ಡ್

ಎಲ್ಲೇ ಟೂರ್ಗೆ ಹೋದ್ರೂ ಮನುಷ್ಯರು ಕಡಿಮೆ ಬಟ್ ಬಿಲ್ಡಿಂಗ್ಸ್ ಜಾಸ್ತಿ ಇರುತ್ತೆ ನೇಚರು ಬಿಲ್ಡಿಂಗು ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಐಡಿಯಾ ಬಂತು ವೈ ಈಸ್ ಅ ಪರ್ಟಿಕ್ಯುಲರ್ ಟೆಂಪಲ್ ಬಿಲ್ಟ್ ಇನ್ ಅ ಪರ್ಟಿಕ್ಯುಲರ್ ವೇ ಇದಕ್ಕೊಂದು ಆಕಾರ ಯಾಕೆ ಕೊಟ್ಟಿದ್ದಾರೆ ಇವಾಗ ಸೌತ್ ಇಂಡಿಯನ್ ಟೆಂಪಲ್ಸ್ ತೊಗೊಂಡ್ರೆ ಅದಕ್ಕೆ ಗೋಪುರ ಅಂತ ಹೇಳ್ತೀವಿ ಗೋಪುರಗಳು ಯಾಕೆ ಕಟ್ಟಿರೋದು ಆ ಸ್ಟೆಪ್ಸ್ ಯಾಕೆ ಬಂದಿದ್ದು ಗರ್ಭಗೃಹ ಇಲ್ಲೇ ಯಾಕೆ ಇರೋದು ಈ ಡಿಸ್ಟೆನ್ಸಲ್ಲಿ ಯಾಕೆ ಇರೋದು ಇದ್ರದ್ದು ಏನು ಮ್ಯಾಥ್ಸು ಆವಾಗ ಗೊತ್ತಿರಲಿಲ್ಲ बट याद ड मनसल कािंगे स्ट्रक्चर आ स्ट्रक्चर नोड़ नो नो गाट इंट्रोड्यूज इंटु वैदिक वास्तु दर्न वेदिक वास्तु बिकॉज ई कम फ्रम अ लीनियज वेर सांस्क्रिट एंड यू नो वास्तु वॉज नोन इट वॉज अ लॉट ईजी टू गेट धि clarification lagle nally, so I had the background to do of course father was from civil service he was not from this but he was quite knowledgeable to guide me and like you know my grandmother hmm. so she was a person who could converse in Sanskrit also Oh... so oh. I could learn a lot Sorry. and move on from there. At time early, I happened to meet uh, one person from overseas and this were the days when internet was not available it was the beginning. only in 2000 my internet actually started working in my Correct. home. so till then there was no t internet facility available. Home no. made it first. It was cafes. cafes, you are very right. <laughs> actually you are right. it was cafes we used to visit to go check a mail or send a mail. and uh, facebook was not there. Chansu. it was, it was non-existent. and um, this person told me that there is something similar in uh, the oriental science, chinese, zoo, mm. which is called feng shui. Mm. And it will be helpful if you learn. and mm. So, there was no internet and there was no learning curve, and uh, Google was not available for you to just Google Feng Shui and get to know. How Today, it? if you Google, you may get about 2000 pages of uh, Feng Shui articles on it, or even much more. So, those days there was nothing. So, he started sending me by post mail, by posting all some papers, photocopies, and stuff like that. I started learning.

ಕಲಿಯೋದು ಅಷ್ಟು ಸುಲಭ ಅಲ್ಲ ನೀವು ಹಳೆ ಚೈನೀಸ್ ಮೂವಿಗಳು ನೋಡಿರ್ತೀರ ಅನ್ಸುತ್ತೆ ತರ್ಟಿ ಸಿಕ್ಸ್ ಚೇಂಬರ್ಸ್ ಆಫ್ ಶಾಲಿನ್ನುವಂಥದ್ರಲ್ಲಿ ಕಲಿಬೇಕಾದ್ರೆ ಅಲ್ಲಿ ಲಿಟ್ರಲಿ ತಪಸ್ ಮಾಡಬೇಕು ಅವ್ರು ಅಷ್ಟು ಬೇಗನೂ ಹೇಳ್ಕೊಡೋಲ್ಲ ಆ್ಯಂಡ್ ಆಲ್ ದಿ ಸೈನ್ಸ್ ಆಲ್ ದಿ ಟೆಕ್ನಿಕ್ಸ್ ವಿಲ್ ನಾಟ್ ಬಿ ಶೇರ್ಡ್ ವಿತ್ ಯು ಆನ್ ದ ಡೇ ಒನ್ ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಲರ್ನಿಂಗ್ ಶೋಯಿಂಗ್ ಯುವರ್ ಇಂಟ್ರೆಸ್ಟ್ ಶೋಯಿಂಗ್ ಯುವರ್ ಸ್ಕಿಲ್ ನಿಮ್ಮ ಇಂಪ್ರೂವ್ಮೆಂಟ್ ತೋರಿಸ್ತಾ ತೋರಿಸ್ತಾ ಅವ್ರು ಕೊಟ್ಕೊಂಬರ್ತಾರೆ ಸರಿ ಇದನ್ನು ತಗೋ ಇದನ್ನು ತಗೋ ಸೊ ಟು ಗೆಟ್ ಸಮ್ ಟಿಪ್ಸ್ ಟು ಗೆಟ್ ಸಮ್ ಇನ್ಪುಟ್ಸ್ ಫ್ರಮ್ ದೆಮ್ ಇಟ್ ವಾಸ್ ಅ ಬ್ಯಾಟಲ್ ಅಂದರೆ ಅವ್ರು ಬೇಕಂತೆ ಮಾಡಲ್ಲ ದೇ ಆರ್ ಲುಕಿಂಗ್ ಹೆಂಗೆಂದರೆ ಇಟ್ ಈಸ್ ಲೈಕ್ ಮೈನಿಂಗ್ ಡೈಮಂಡ್ ಸ್ಟಾರ್ಟಿಂಗ್ ಬರಲ್ಲ ಬರೋಲ್ಲ ಸೊ ಯು ನಿಮಗೆ ರಾಕ್ ರೂಟ್ ಸ್ಟೋನು ದೆನ್ ಯು ಸ್ಟಾರ್ಟ್ ಪ್ರೊಸೆಸಿಂಗ್ ಇಟ್ ಆ್ಯಂಡ್ ದೆನ್ ಯು ಗೆಟ್ ದ ಫೈನ್ ಕಟ್ ಡೈಮಂಡ್ ವಿಚ್ ಬಿಕಮ್ಸ್ ಅಲ್ಟಿಮೇಟ್ ಜ್ಯುವೆಲ್ರಿ ಫಾರ್ ಯುಕ್ಟಿಸ್ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಯುಅರ್ ಸೊ ಇದನ್ನು ಮಾಡಬೇಕು ಸೊ ಈ ಥರ ಒಂದು ಕಲಿತು 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 ದೆನ್ ಐ ಹ್ಯಾಡ್ ಟು ಲರ್ನ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್ ಕೊನೆಗೂ ಒಂದು ಫೈವ್ ಡಿಫ್ರೆಂಟ್ ಮಾಸ್ಟರ್ಸ್ ಹತ್ರ ಕಲ್ತಿದ್ದೀನಿ ಗ್ರ್ಯಾಂಡ್ ಮಾಸ್ಟರ್ಸು ಅದು ಯಾಕೆ ಫೈವ್ ಗ್ರ್ಯಾಂಡ್ ಮಾಸ್ಟರ್ಸ್ ಡಿಫ್ರೆಂಟ್ ಅಂದರೆ ಈಚ್ ಈಸ್ ಅ ಸ್ಪೆಷಲಿಸ್ಟ್ ಇನ್ ಅ ಪರ್ಟಿಕ್ಯುಲರ್ ವರ್ಟಿಕಲ್ ಫೀಲ್ಡ್ ಆಫ್ ಫುಂಕ್ಷೆ ಇವಾಗ ಫುಂಗ್ಶುವೆ ಅನ್ನೋದು ಜನರಲ್ ನಿಮಗೆ ಇಂಟ್ರೊಡಕ್ಷನ ಕೊಟ್ಟಿರೋದು ಇದರಲ್ಲಿ ವರ್ಟಿಕಲ್ಸ್ ಇದೆ ಫಾರ್ ಎಕ್ಸಾಂಪಲ್ ನೀವು ಎಂಬಿಬಿಎಸ್ ಬಿ ಎಸ್ ಅಂತ ಹೇಳಿದ್ರೆ ಎಂಬಿಬಿಎಸ್ ಬಿ ಎಸ್ ಓದ್ತಾರೆ ಬಟ್ ಮಾಸ್ಟರ್ಸ್ ಮಾಡಬೇಕು ಅಂದರೆ ಇದು ಬಿಕಮ ಇ ಎನ್ ಟಿ ಆಫ್ ತಮಾಲಜೀಸ್ ಆರ್ಥೋಪೆಡಿಕ್ ಸೊ ಸ್ಪೆಷಲೈಸೇಷನ್ ಕಮ್ ಸೊ ಈ ಸ್ಪೆಷಲೈಸೇಷನ್ ದರ್ ಇಸ್ ನೋ ಪಾಯಿಂಟ್ ಜಸ್ಟ್ ಡೂಯಿಂಗ್ ಒನ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ದೇ ಎಕ್ಸ್ಪೆಕ್ಟ್ ಯು ಆಸ್ ಅ ಮಾಸ್ಟರ್ ಟು ನೋ ಆಲ್ ದಿ ಮೈನ್ ವರ್ಟಿಕಲ್ಸ್ ವರ್ಟಿಕಲ್ ಸೊ ಇದ್ರಲ್ಲಿ ಅಸ್ಟ್ರಾಲಜಿ ಇದೆ ಚೈನೀಸ್ ಅಸ್ಟ್ರಾಲಜಿ ಫಾರ್ಚುನ್ ಟೆಲಿಂಗ್ ವಿ ಕಾಲ್ ಇಟ್ ಆಸ್ ಈಚಿಂಗ್ ಈಚಿಂಗ್ ಅನ್ನೋದು ಐ ಸ್ಪೇಸ್ ಸಿ ಎಚ್ ಐ ಎನ್ ಜಿ This is a science. Each we toss coins. Oh ho. Oh. Heads and tails of the coins theory of probability. Adhe science adopt that. The coins, the heads and tails of the coin forms six lines. We toss it six times. Hmm. And they are stacked one upon the other. Oh ho. Oh. After and you are tossing end result, in end result. The Either head under straight line uh, tail under broken line. So there will be a line which has got a break in between it will be like two dash and one will be a straight line so dash and broken line unbroken line depends on the outcome the of the probability so your question has to be framed it could be any question time question framing is very important in iching so what kind of questions are asked it could be anything. It could be results. It could be exams. It could be uh, relationship issues. Yes or no? Yes or no? And it will give you an in depth analysis of what is the circumstance and what will evolve. Okay, so once all of that. Once you get this, the stack is formed. There will be hmm. six lines. Hmm. Based on that, we evolve what is known as hexagram. Now, this eaching is nothing but our DNA coding. In a simple terms, it is your binary system 1 and 0. Oh, oh switch oh. on switch off ah 10 so it all comes back to that so i would say that binary system actually has a relationship with iching because it evolved from there anthiltare okay so the That's person a second vertical you're talking about second vertical then astrology uh, which i've just mentioned where we analyze the chart of the person based on the date of birth then there is another equivalent of astrology, which is equivalent of our uh, Indian astrology, where the 12 houses are cast. This is called Zube Doshuan Tiritivi, the name of this particular art, where we try to cast the chart and try to look at the position of uh, the various uh, uh, houses and decide what is going to be the outcome in his life and what would be the problem. And then we have Feng Shui Many different schools are there. We call it as a farm school. Farm school Andre very land based. Land formation based, how the house will be, what will be the luck. Then what I just shared with you is called the Flying Star School. Flying star Andre, the stars keep moving. The numbers keep changing based on the direction. This is number one to nine. They mm. occupy different grids. So this is called the flying star. Then we have another school which is called the Eight Mansions, which is fixed, which is equivalent of our Vastu. North East should be this, northwest should be that. It's prefixed. Ah, mulei mulei prefixed. Okay. Good corner. But mm. it has got a small variation. It again depends on the person's year of birth and date of birth. We decide whether this room is good or bad for him. That is one extra layer. Which Vastu owned. This. this is there. So it is very deep, and there are multiple schools like this. There are so many aspects to learn hmm. in Feng Shui. To so to sum up the whole thing, it is not just one title. It's a lot of verticals and to reach the level of um, you know accreditation it's a, it's a long drawn process so true and uh, the... as i told you from 2010 hmm. onwards i have been uh, practicing as an accredited master so it's been the 12 13 years of practice as a master and prior to that i was practicing as a practitioner wow you're a master a... as a practitioner, practitioner. from 98 ಸೊ ಇದೆಲ್ಲದರ ಮಧ್ಯೆ ಸೋ ಮಚ್ ನೀವು ಹೇಳಿರೋದು ಇವೆಲ್ಲ ಇಟ್ಸ್ ಲೈಕ್ ಸಚ್ ನ್ಯೂ ಥಿಯೋರೀಸ್ ಆ್ಯಂಡ್ ದೆನ್ ಇಟ್ಸ್ ಲೈಕ್ ಸ್ಕೂಲಿಗೆ ಬಂದು ಕೂತ್ಕೊಂಡು ಎಲ್ಲ ಆಗ್ತಾ ಇದೆ ಮುಂದೆ ಬರೋದು ಈ ಥರದ ಆರ್ಟ್ ಅಥವಾ ಏನ್ಷಂಟ್ ಪ್ರಾಕ್ಟಿಸಸ್ ಅಂತೆಲ್ಲ ಬಂದಾಗ ದಿರ್ ಇಸ್ ಇಸ್ ಮಾಡರ್ನ್ ಸೈನ್ಸ್ ವಿಚ್ ಇಸ್ ಆಲ್ವೇಸ್ ಕ್ವೆಶ್ಚನಿಂಗ್ ಇವತ್ತಿಗೂ ವಿ ಆಲ್ ನೋ ದ್ಯಾಟ್ ಇವನ್ ಆ್ಯಸ್ಟ್ರಾಲಜಿ ಆಗಿರಲಿ ಅಷ್ಟೋ ಸೈನ್ಸ್ ಬೇರೆ ಅಷ್ಟ್ರೋಲಜಿ ಅದು ಬೇರೆ ಸೇಮ್ ಇಸ್ ವಾಸ್ತು ಆ್ಯಂಡ್ ಫುಂಕ್ ಶ್ವೇ ನೋಡಿ ಎಷ್ಟು ಹೌ ಟಫ್ ಇಸ್ ಇಟ್ ಟೇಕ್ ದ ಹಾರ್ಡ್ ವೈರಿಂಗ್ ಇನ್ ದ ಬ್ರೈನ್ ಎಸ್ ಫುಂಕ್ ಶ್ವೇ ಫುಂಕ್ ಶ್ವೇ ನಾಳೆಯಿಂದ ನನ್ನ ಹೆಸರು ಫುಂಕ್ ಶ್ವೇ ಓಡಾಡಬೇಕೆ ಸೊ ಹಾ ಸೊ ಸೈನ್ಸ್ ಇದನ್ನು ಒಪ್ಕೊಳ್ಳಲ್ಲ ಸದ್ಯಕ್ಕೆ ಅನ್ನೋದು ಏನೋ ಕೇಳಿ ಬಂತು ಇದು ನಿಜಾನಾ ಸರ್ ಟ್ರೂ ಸಿ ಬಿಕಾಸ್ ಫಾರ್ ಫಾರ್ ಎವ್ರಿ ಅಪ್ರೋಚ್ ದರ್ ಆಸ್ ಟು ಬಿ ಕ್ವೆಶನಿಂಗ್ ಅಂಡ್ ರೀಸನಿಂಗ್ ಅಲ್ವಾ so they normally say this is a mystic science. Uh, there is no scientific temperament on it. Um, but as i mentioned, the example i can give you is, analogy i can give you is very simple. living in a place, how you feel, the feel-good factor, you don't need to actually document it and have a formula to prove that this is a science. you can call it a pseudoscience, you can call it as metaphysics. it's only labeling. end result is what is the comfort level being? achieved by the occupant are you comfortable in that building are you prospering are you making money are you enjoying good health now that scientific temperament cannot reason out and say at this particular age you are going to have a good health because there is no such uh, statistics available because we only go by uh, either theory of probability or law of averages and say by 70 you are supposed to have this ailment because that is what is statistics that is what evolution has evolution shown, has been proof. statistically mm. but there are people at the age of 100 they're doing yoga and doing jogging also so his fitness has come from where it is not just his environment environment has been a contributing factor his own energy his own five elements are balanced his chi energy so that has kept him going so to answer your question

ಎನರ್ಜಿ ವಿನೋದರ್ ಇಸ್ ಸನ್ ದರ್ ಇಸ್ ಮೋನ್ ಬಟ್ ಅಸ್ಟ್ರಾನಮಿ ವಿಲ್ ಸೇ ಸನ್ ಅಂಡ್ ಮೋನ್ ಇಸ್ ದೇರ್ ಬಟ್ ಇಟ್ ಇಸ್ ನಾಟ್ ಗಾಡ್ ಬಟ್ ಕಮಿಂಗ್ ಫ್ರಮ್ ಅವರ್ ಟ್ರೆಡಿಷನ್ ವಿ ಟ್ರೀಟ್ ಇಟ್ ಆಸ್ ದ ಡಿವೈನ್ ಸೆಲೆಸ್ಟಿಯಲ್ ಬಾಡಿ ಸೊ ದ ಮಿನಿಟ್ ಸೆಲೆಸ್ಟಿಯಲ್ ಬಾಡಿ ಕಮ್ಸ್ ದರ್ ಇಸ್ ಅ ಕ್ವೆಶನಿಂಗ್ ದರ್ ಈಗ ಸೈನ್ಸ್ ಅಂತ ಹೇಳಬೇಕಾದ್ರೆ ವಿ ನೀಡ್ ಅ ರಿಸಲ್ಟ್ ಸೈಂಟಿಫಿಕ್ ಅನಾಲಿಸಿಸ್ ಏನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದರದ್ದು ದೇರ್ ಶುಡ್ ಬಿ ಎ ರಿಸಲ್ಟ್ So, mm. then you accept it as a science. Now, tangible result, how do you see in a Vasu correction or a Feng Shui correction? The experience of the occupants of the house mm. is what mm. gives you the. So, they are the proof then? They are the proof because uh, it can't be documented because, as I told you, the variants are too many. I'll tell you why the variants are too many. Very simple example now. This is a practical. Now, this is your uh, space. And I am probably you ask me to check the function of the place, and I tell do this, do that. We put things later. You get a gift of something, you come and add it as one of the backdrops or property. Now, what you've added could be a different element and can also influence the energy. It can influence change. the energy, it can change either. It can aid the energy, well and good if it aids the energy, <inaudible> or it could disrupt the energy now if it disrupts the energy you will start seeing issues of various kinds and you will not be able to place your finger and wonder why this is happening but if the going is good you will say i moved this i did this and you know uh, the credit yeah you give credit so credit comes in both the ways when there is a result and no result either way it is the consultant who takes the uh, punch but the fact is me as an individual when i approach uh, your client, when they sort of approach me for a consultation, it's very categorically told by my office from the day one mm. what are the things we can do, what are the things we can't do, how we should proceed, mm. and what are the possible transformations. See, there's one more aspect to this. Uh, sometimes there will be mild shakeups. Mm. It's like taking a medication where you will probably see a small reaction and then, you know, settling down. Because mm. you're purging out. Mm. The purging phase also is there. How do? It won't be a straight smooth line that the time you implement feng shui that everything is, you know, presto, it's going smooth and perfect. Mm. So there is a possibility of a small dip. So that dip is an indication that there is something happening. Mm. So it's an observation to say, okay, there's something happening. It's dipping. What next? Then they can always speak to the consultant, ask him why this happened. Either he tells you to wait, or he tweaks it further, or he says, "Move this thing." You see, it's a continuous, ongoing process, like holding hands with the client till he sees the results. It's not that you do something and you say, "My job done." Now it's your destiny. It doesn't change overnight because there's a factor to this, uh, which in Feng Shui science, uh, it also exists in our uh, astrology and uh, Vastu. Uh, in uh,

Uh, for example, if I'm born to set of parents my parents and if I find that uh, why not uh, be born to the neighbor who is richer I can't go back and come again that's sealed that's heaven luck somebody decides you call it heaven you call it God you call it universe you label anything I for so you call your karma whatever you you label anything I for to. it you call it karma cannot be touched that's done I thought and they say that. This contributes about 40% of your life. Oh, sorry. 40%. So it's not that everything is your destiny. You just surrender and say, I'm born with bad luck, I'm going to live with bad luck. So God has never been unkind. He's given you a tool to tweak it a little. So what comes next is the man luck. See, we have this belief that heaven is up, earth is down. Man is in between. Man is in between. So heaven, earth, man.

ಆ ಪ್ರಯತ್ನದ್ದು ಪ್ರಭಾವ ಏನು ಅಂದರೆ ಅದರ ಅರ್ಥ ಏನು ಅಂದರೆ ಮ್ಯಾನ್ ಲಕ್ ಇದ್ರದ್ದು ಕ್ವಾಂಟಿಟಿ ಎಷ್ಟು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ದಟ್ ಈಸ್ ವೇರ್ ಯೋರ್ ವಾಸ್ತು ಕಮ್ಸ್ ಇನ್ ದಟ್ಸ್ ವೇರ್ ಯೋರ್ ಫಂಕ್ಷ ಕಮ್ಸ್ ಇನ್ಸೋ ಚಂಕ್ ಸೊ ವಾಟ್ ವಿಟ್ See, I can't change your Evan luck. I can't come and tell you you're working twelve hours a day. It's too less. You work seventeen hours from today. It's not practical. Your body is not designed to work that long. At some point, you will feel exhausted. Yes. And it'll take a toll on you. So it's not sort of uh, designed. Body is not designed, or maybe you're not used to it because you're used to a specific method of working. I can't push you and flog you to achieve success. Success doesn't come by pushing somebody alone. Your effort plus something else has to contribute. That something else is the place where you are dwelling. That is your immediate environment. The cause and effect of your surroundings. Oh, oh. This 35% is what a consultant can tune. Now, here is the catch. How much of 35% can I tune? I can't tune the 100% of the 35%. Okay because suppose you live in a property and you have a electric pylon outside your house which belongs to the government i can't tell them please take this and get lost now correct i have to live with it there could be a overhead line running across your property it is not so easy that you go and you know apply for a rerouting of a, a power supply line because it is not power supply to our house alone it is to that locality so i cannot get it done and what if there's a sewage canal outside your house? I can't say I don't like the sewage canal, please shut it off. So these are all big big uh, factors. Hurdles. What about simple thing? Let's even look at more simpler yeah, because yeah, no. modern day living, town planning. Hmm. A sky rise apartment, a huge skyscraper in front of your house. Do your do. house is a little dwarf and there's a huge tall building. Can I tell him please demolish this and move away from here? <clears throat> ah, so right. how do I align myself onto this? So, my job is to take care of my space, my immediate environment. What is in my control? What is in my control? So, there, the 35%, I cannot do the 100%. Maybe I'll do about 10%, 15%. But when you are not even at 15%, 20%, my effort of. When I say my, it is not me as an ego, it is the consultant. Yes, yes. Anybody for that matter. Any any. any consultant. Feng shui consultant. Anybody or a Vastu. Vastu. This person can only tune it. But what happens? It improves your 40, 25, and 35, which is hundred. So suppose you are out of 40, you are born with about 25% there, 25 or 30. Because you are not having that great even luck that you are born to a mega millionaire. You probably we are born to a normal, you know, parent who has put his efforts to bring us up. So we come from a normal average family. So, which means there is a certain drop in the luck. We are not getting 100% of the 40%, we are getting 25% or 30%. Then the the man luck, 25%. I've studied, I've done everything possible, mm. but still I'm falling short. I'm at about 20%. So, 30 20 is 50. But if I'm able to tune your house and give you another 15%, you are at 65% as against 50%. Mm. So, you are crawling towards success. You're still like. Even in education system says first class life. And a 60% <laughs> above. You, you, you have just moved there. So which means from there on you are able to move. Because from there on it is your job to do housekeeping. What is housekeeping? Ensuring that your feng shui is right. Your vastu is right. You don't disturb it. Now that is where we have a different school of thought in feng shui. We have what is known as annual energies. And out of curiosity for our audience mm. sake I am asking. Usually uh, NIMMA feng shui consultations yes sir? See, it depends on the there is no fixed uh, rate mm. to tell you the truth. It all depends on the area, size and So first thing is we need the floor plan. a floor plan band mill study based on the complexity floor plan, we indicate a window oh, the window agin then? then the visit will happen. If the window is acceptable to the client, then the window will uh, be confirmed. and based on that, our karitare, and then the process starts.. ಬರೀ ಒಂದು ವಿಸಿಟ್ಟು ಒಂದು ಒಂದು ಅಟೆಂಪ್ಟ್ ವಿಸಿಟ್ ಮಾಡ್ಬಿಟ್ಟು ಬರೋದಲ್ಲ ಏನಾಗುತ್ತೆ ಫಾಲೋಅಪ್ಸ್ ಇರುತ್ತೆ ಅದು ಮಾಡಿ ಬಂದಿದ್ಮೇಲೆ ಅವ್ರಿಗೆ ಖಂಡಿತವಾಗಲೂ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಪ್ರಶ್ನೆಗಳಿರುತ್ತೆ ಯಾಕಂದರೆ ಇದು ಹೊಸ ಸೈನ್ಸು ಅವರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಮತ್ತೆ ಬರ್ತಾರೆ ಮತ್ತೆ ಲೈಕ್ ಇನ್ನೂ ದೆರ್ ಇಸ್ ಬಿ ಅ ಅಪ್ಪು ಅಟ್ಲೀಸ್ಟ್ ಒಂದು ಒನ್ ಆರ್ ಟೂ ವಿಸಿಟ್ಸ್ ಅವ್ರು ಬಂದು ಫಾಲೋಅಪ್ ಮಾಡಿ ಅದು ಮುಗಿಸಿ ಇಂಪ್ಲಿಮೆಂಟ್ ಇದು ಎಂಡ್ ಆಗೋಲ್ಲ ಸೊ ಬೇಸಿಕಲಿ ಐ ವುಡ್ ಲುಕ್ ಎಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಫಾರ್ ದಟ್ ಸ್ಪ್ಯಾನ್ ಆಫ್ ವರ್ಕ್ ಇನ್ವಾಲ್ವ್ಮೆಂಟ್ ಸೊ ಇದರಲ್ಲಿ ಫಿಕ್ಸ್ಡ್ ಅಂತ ಇಲ್ಲ ಪ್ರಪಲ್ಲಿ ಎಲ್ಲೂ ನೀವು ನೋಡಬೇಕಾದ್ರೆ ಪ್ರೊಫೆಷನಲ್ ಗೈಡೆನ್ಸ್ಗೆ ಫಿಕ್ಸ್ಡ್ ಇಲ್ಲ ಕೇಸ್ ಟು ಕೇಸೇ ಆಗುತ್ತೆ ಸೊ ಡಿಪೆಂಡ್ ವಾಟ್ ಇಸ್ ಅ ವಿಂಡೋ ವಿಂಗ್ ಸಿ ಫಾರ್ ಅನ್ ಆವ್ರೇಜ್ ಸ್ಪೇಸ್ ಅಂತ ತಗೋಬೇಕಾದ್ರೆ ನಿಮಗೆ ವಿಂಡೋ ಕುಡ್ ಬಿ ಎನಿವೇರ್ ಅಪ್ವರ್ಡ್ಸ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ವಿಂಡೋ ಅದು ಅಪ್ವರ್ಡೇ ಆಗುತ್ತೆ ನಿಮಗೆ ಅದು ಕಡಿಮೆ ಆಗಲ್ಲ ಯಾಕಂದರೆ ಲಾಡ್ ಆಫ್ ಅದರ್ ಫ್ಯಾಕ್ಟರ್ಸ್ ದೇರ್ ಸೊ ಆ ವಿಂಡೋ ಬೇಸಿಸ್ ಮೇಲೆ ಹೋಗುತ್ತೆ ಅದು ಬಟ್ ಇಟ್ ಈಸ್ ನಾಟ್ ಅ ಫಿಕ್ಸ್ಡ್ ವಿಂಡೋ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ಬ್ಯಾಕ್ಗ್ರೌಂಡ್ ಅವ್ರ ಅಫೋರ್ಡೆಬಿಲಿಟಿ ದರ್ ಲಾಡ್ ಆಫ್ ಪೀಪಲ್ ಹೂ ಕಾಂಟ್ ಅಫರ್ಡ್ ಟು ಇವನ್ ಪೇ ಕರೆಕ್ಟ್ ಆ್ಯಂಡ್ ಸಿನ್ಸ್ ನಾವೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಮಧ್ಯಕ್ಕೆ ನಾವು ಸ್ವಲ್ಪ ಡಿವಿಯೇಟ್ ಆಗಿ ವಾಪಸ್ ಈಗ ಆನ್ಯುವಲ್ ಎನರ್ಜಿ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ನಾನು ನಿಮ್ಮನ್ನ ಮಾತಾಡ್ಸೋದಾದ್ರೆ ಇವಾಗ ಆನ್ಯುವಲ್ ಎನರ್ಜಿ ಅಂತ ಬರಬೇಕಾದ್ರೆ ಪ್ರತಿ ವರ್ಷಾನು ಇವಾಗ ನಮ್ಮ ಹಿಂದೂ ಸಿಸ್ಟಮ್ ಅಲ್ಲಿ ನಾವು ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಕೊಟ್ಟಿರ್ತೀವಿ ಆ ಈ ವರ್ಷ ಈ ಈ ಸಂವತ್ಸರ ಅಂತ ಹೇಳ್ತೀವಲ್ವಾ ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ಹೆಸರು ಹಬ್ಬಕ್ಕೆ ಸಂವತ್ಸರ ಆ ಅದು ಹೆಸರು ಬರುತ್ತೆ ಇದ್ರ ಈಕ್ವಲ್ ಅಂಟು ಚೈನೀಸ್ ಸಿಸ್ಟಮ್ ಅಲ್ಲಿ ಅನಿಮಲ್ ಸೈನ್ ಅಲ್ಲಿ ಬರುತ್ತೆ ದೇರ್ ಆರ್ ಟ್ವೆಲ್ ಜೋಡಿಯಾಕ್ಸ್ ರಾಟ್ ಆಕ್ಸ್ ಟೈಗರ್ ಆ ತರ ಹೋಗುತ್ತದು ಸೊ ಇಟ್ಸ್ ಒನ್ ಫುಲ್ ಸೈಕಲ್ ದೇರ್ ಆರ್ ಟ್ವೆಲ್ ಅನಿಮಲ್ ಸೈನ್ಸ್ ರಾಟ್ ಆಕ್ಸ್ ಟೈಗರ್ ರಾಬಿಡ್ ಡ್ರ್ಯಾಗನ್ ಸ್ನೇಕ್ ಹಾರ್ಸ್ ಶೀಪ್ ಮಂಕಿ ರೂಸ್ಟರ್ ಡಾಗ್ ಪಿಗ್ ಮತ್ತೆ ರಾಟ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಈ ಸೈಕಲ್ಲು ಹನ್ನೆರಡು ಅಂದರೆ ಇವಾಗ ಹನ್ನೆರಡು ವರ್ಷ ಲೆಕ್ಕ సో ప్రతి ఒం ನಡೀತಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ఇస్ కల్డ్ ది ఇయర్ ఆఫ్ ಡ್ರ್ಯಾಗನ್ ಅಂತ అంత విచ్ ఎండ్స్ ఇన్ ఫెబ్రవరి ఆర్ ಜಾನ್ವರಿ నెక్స్ట్ ఇయర్ జాన్వరి అదూ మొత్త ద డేట్స్ చేంజ్ బేస్డ్ ఆన్ లూనార్ న్యూ ఇయర్ ఇట్ ఈస్ లూనార్ క్యాలెండర్ బేస్డ్ సో ఆవగా దిస్ డేట్స్ విల్ చేంజ్ ఇట్ విల్ నార్మలి బి ఇన్ విండో బిట్వీన్ జాన్వరి ట్వంటీ ఫస్ట్ టు ఫెబ్రవరి ఫిఫ్టీన్త్ ఆర్ ట్వంటీ ఎర్త్ ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ ಡ್ರ್ಯಾಗನ್ ಆಗಿದ ಮೇಲೆ ಇಟ್ ಬಿ ಎ ಇಯರ್ ಆಫ್ ದ ಸ್ನೇಕ್ ಸೊ ಪ್ರತಿ ವರ್ಷ ಈ ಎಲ್ಲ ಆ್ಯನಿಮಲ್ಸ್ ಇದೆಯಲ್ಲ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಈ ಎಲ್ಲ ಅನಿಮಲ್ಸ್ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಸ್ವಲ್ಪ ಒಂದೊಂದು ಲೈನಲ್ಲಿ ಹೇಳ್ಬೋದಾ ಲೈಕ್ ಡ್ರ್ಯಾಗನ್ ಫಾರ್ ಎಕ್ಸಾಂಪಲ್ ಸಿ ಡ್ರ್ಯಾಗನ್ ಈಸ್ ಅ ವೆರಿ ಪವರ್ಫುಲ್ ಆ್ಯನಿಮಲ್ ಇಟ್ ಈಸ್ ಕಾಲ್ಡ್ ದಿ ಹೆವನ್ಲಿ ಆ್ಯನಿಮಲ್ ಅಂತ ಹೇಳ್ತೀವಿ ಬಿಕಾಸ್ ಇಟ್ಸ್ ಅ ಮಿಥಿಕಲ್ ಆ್ಯನಿಮಲ್ ಮಿಕ್ಕಿದೆಲ್ಲ ನೋಡಿದ್ರೆ ದಿ ಆರ್ ಎಕ್ಸಿಸ್ಟಿಂಗ್ ಡ್ರ್ಯಾಗನ್ ಈಸ್ ಮಿಥಿಕಲ್

ಅದು ಕೆಲವು ಕನ್ಸ್ಟ್ರಕ್ಷನ್ ಸರಿ ಬರೋಲ್ಲ ಕೆಲವು ಸತಿ ನೀವು ಕೇಳಿರ್ಬೋದು ಕೆಲವು ಬ್ರಿಡ್ಜ್ಗಳು ಬಿಂದಿರುತ್ತೆ ಕೊಲ್ಯಾಪ್ಸ್ಗಳಾಗಿರುತ್ತಲ್ವ ಸ್ಟ್ರಕ್ಚರಲ್ ಡಿಫೆಕ್ಟ್ ಒಂದು ಕಡೆ ಇರ್ಬೋದು ಅದರ ಬಗ್ಗೆ ನಾನು ಮಾತಾಡಲ್ಲ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಲೊಕೇಶನ್ ಸರಿ ಇಲ್ಲದೆ ಇರ್ಬೋದು ಯಾವುದು ಸಾಯಿಲ್ ಟೆಸ್ಟಿಂಗು ಬೇರಿಯಸ್ ಫ್ಯಾಕ್ಟರ್ಸು ಬಟ್ ನಾವು ಫುಂಕ್ಷೂಲಿ ಏನು ಹೇಳ್ತೀವಿ ಅಲ್ಲಿ ಡ್ರ್ಯಾಗನ್ ವೇನ್ ಪಂಚರ್ ಆಗಿದ್ದರೆ ಪ್ರಾಬ್ಲಮ್ ಏನಾಗುತ್ತೆ ಇಟ್ ವಿಲ್ ಟ್ರೈ ಟು ಶೇಕ್ ಅಪ್ ದ ಎನರ್ಜಿ ದರ್ ಸೊ ಆ ಸ್ಪಾಟಲ್ಲಿತ್ತು ಅಂದರೆ ಶೇಕಪ್ ಆಗಿ ಆಗುತ್ತೆ ಕೆಲವು ಸ್ಟ್ರಕ್ಚರ್ಗಳು ಕಟ್ಟಬೇಕಾದ್ರೆ ಕ್ರ್ಯಾಕ್ಸ್ ಬರುತ್ತೆ ಸೊ ಡ್ರ್ಯಾಗನ್ ಎನರ್ಜಿ ಇಸ್ ಅ ವೆರಿ ಪವರ್ಫುಲ್ ಎನರ್ಜಿ ಸೊ ದಿಸ್ ಇಯರ್ ಇಸ್ ಕಾಲ್ಡ್ ದಿ ಇಯರ್ ಆಫ್ ದ ಡ್ರ್ಯಾಗನ್ ಅದರಲ್ಲಿ ಅಗೇನ್ ಐ ಐ ಡೋಂಟ್ ವಾಂಟ್ ಟು ಕಾಂಪ್ ಕ್ರಿಯೇಟ್ ಕಾಂಪ್ಲಿಕೇಶನು ಬಟ್ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸೈನ್ಸ್ ಈ ಹನ್ನೆರಡು ರಾಶಿಗಳು ಸೈನ್ಗಳು ಏನಿದೆಯೋ ಅದು ಮತ್ತೆ ಪಂಚಭೂತದ ಜೊತೆ ಮಿಕ್ಸ್ ಆಗುತ್ತೆ ಸೊ ಪ್ರತಿ ವರ್ಷವೂ ಅದು ಕಾಂಬಿನೇಷನ್ ಬರುತ್ತೆ ಇಯರ್ ಆಫ್ ದ ವುಡ್ ಡ್ರ್ಯಾಗನ್ ಅಂತ ಹೇಳ್ತೀವಿ ಸೊ ಮತ್ತೇನಾಗತ್ತೆ ನೆಕ್ಸ್ಟ್ ಸೈಕಲ್ ಬಂದಾಗ ಆ ಡ್ರ್ಯಾಗು ನೆಕ್ಸ್ಟ್ ಎಲಿಮೆಂಟನ್ನು ಪಿಕಪ್ ಮಾಡ್ಕೊಡುತ್ತೆ ಸೊ ಇಟ್ಸ್ ಅ ಕಾಂಪ್ಲೆಕ್ಸ್ ಸೊ ಟ್ವೆಲ್ ಇಂಟು ಫೈವ್ ಇಸ್ ಸಿಕ್ಸ್ಟಿ ಸೊ ಯು ಹ್ಯಾವ್ ಅ ಸಿಕ್ಸ್ಟಿ ಇಯರ್ ದೆನ್ ಸಿಕ್ಸ್ಟಿ ಇಂಟು ತ್ರೀ ಪೀರಿಯಡ್ಸ್ ಅಪ್ಪರ್ ಮಿಡ್ಲ್ ಆ್ಯಂಡ್ ಲೋಯರ್ ಹಂಡ್ರೆಡ್ ಅಂಡ್ ಏಯ್ಟಿ ಇಯರ್ಸ್ ಸೊ ದ ಟೋಟಲ್ ಆಲ್ಮನಾಕ್ ಫಾರ್ ಅ ಕ್ಯಾಲೆಂಡರ್ ಇನ್ ಚೈನೀಸ್ ಆಸ್ಟ್ರಾಲಜಿ ಇಸ್ ಹಂಡ್ರೆಡ್ ಅಂಡ್ ಏಯ್ಟಿ ಇಯರ್ಸ್ ಸೊ ಒನ್ ಏಯ್ಟಿ ಇಯರ್ ದ ಸೈಕಲ್ ಕೀಪ್ಸ್ ರಿಪೀಟಿಂಗ್ ಓ ಹೋ ಹೋ ಸೇಮ್ ಸೇಮ್

ಈ ಹಂಡ್ರೆಡ್ ಅಂಡ್ ಏಯ್ಟಿ ಇಯರ್ ಸೈಕಲ್ ಅಂತ ಹೇಳಿದ್ನಲ್ಲ ನೂರ ಎಂಬತ್ತು ವರ್ಷದ ಒಂದು ಪಂಚಾಂಗ ಅಂತಲೇ ಹೇಳ್ಬೋದು ಇದರಲ್ಲಿ ಇಪ್ಪತ್ತಿಪ್ಪತ್ತು ವರ್ಷದಲ್ಲಿ ಬಿಡಿಸಿರೋದು ಎನರ್ಜಿಗಳನ್ನ ಮತ್ತೆ ಇವಾಗ ತುಂಬ ಕಾಂಪ್ಲೆಕ್ಸ್ ಆಗ್ತಾಯಿದೆ ನಿಮಗೆ ಸೊ ಈ ಕಾಂಪ್ಲೆಕ್ಸ್ ಯಾಕಾಗ್ತಾಯಿದೆ ಅಂದರೆ ಇಪ್ಪತ್ತು ವರ್ಷ ಟ್ವೆಂಟಿ ಇಯರ್ ಟ್ವೆಂಟಿ ಇಯರ್ ಪೀರಿಯಡಲ್ಲಿ ಮಾಡಿರೋದು ಈಚ್ ಟ್ವೆಂಟಿ ಇಯರ್ಗೆ ಒಂದು ನಂಬರ್ ಕೊಟ್ಟಿರ್ತೀವಿ ಒನ್ ಟು ನೈನ್ ಟೂಸ ಒನ್

It's Adin called no the no pakwa. Pa is eight and kwa is the sides. Pakwa. Pakwa. So the eight sides represents the family of father, mother and uh, daughter and son. Three daughters, three sons, father and mother. So it is supposed to be a happy family of eight of them together. Mm. And each of them are assigned one particular compass direction. So our pakwa... Na ನಾನು ಗೂಗಲ್ ಮಾಡ್ಬೇಕಾದ್ರೆ ಫಿಂಗ್ ಶೂ ಬಗ್ಗೆ ಅಲ್ಲಿ ನೋಡದೆ ಸೆಂಟ್ರಲ್ಲಿ ಇನ್ ಏನ್ ಎನರ್ಜೀಸ್ ಇತ್ತು ಮತ್ತೆ ಪಕ್ವ ಎಲ್ಲ ದೊಡ್ಡ ಕಲರ್ ಕಲರ್ ಅಲ್ಲಿ ಬಾಕ್ಸಸ್ ಎಲ್ಲ ಇತ್ತು ಟ್ರಯಾಗ್ರಾಮ್ಸ್ ಅಂತ ಹೇಳ್ತೀವಿ ಅದು ಈ ಟ್ರಯಾಗ್ರಾಮ್ ರೆಪ್ರೆಸೆಂಟ್ಸ್ ಪರ್ಟಿಕ್ಯುಲರ್ ಎಲಿಮೆಂಟ್ ತಂಡರ್ ಮೌಂಟನ್ ಲೇಕ್ ರಿವರ್ ಆತರ ಇರುತ್ತದು ಈಸ್ ಅಸೈನ್ಡ್ ಡೈರೆಕ್ಷನ್ ಯೂಸ್ ಎಲ್ಲಿ ಯೂಸ್ ಮಾಡ್ತಾರೆ

ಇವಾಗ ಸೌತ್ ಡೈರೆಕ್ಷನ್ ಇವಾಗ ದಕ್ಷಿಣ ದಿಕ್ಕು ಈಸ್ ಪವರ್ಫುಲ್ ಅಂತ ಹೇಳ್ತೀವಿ ಯಾಕಂದರೆ ನಂಬರ್ ನೈನು ದಕ್ಷಿಣ ದಿಕ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ ಚೈನೀಸ್ ಆಸ್ಟ್ರಾಲಜಿಯಲ್ಲಿ ಪಕ್ವಾದಲ್ಲಿ ನಾವು ನೈನ್ ಆ್ಯಂಡ್ ಸೌತ್ ಡೈರೆಕ್ಷನ್ ಆಲ್ಸೋ ರೆಪ್ರೆಸೆಂಟ್ಸ್ ಮಿಡ್ಲ್ ಏಜ್ ವಿಮೆನ್ ಸೊ ಮಿಡ್ಲ್ ಏಜ್ ವಿಮೆನ್ ಅಂತ ಹೇಳಬೇಕಾದ್ರೆ ಇಟ್ ನೀಡ್ ನಾಟ್ ಬಿ ಆ್ಯಕ್ಚುಲ್ ಮಿಡ್ಲ್ ಏಜ್ ಎನಿಬಡಿ ಹೂ ಇಸ್ ಗೋಯಿಂಗ್ ಟುವರ್ಡ್ಸ್ ಇಟ್ ಆವಾಗೇನಾಗುತ್ತೆ This particular period becomes powerful for them. They will achieve success. It's a glory period for them. It's the women phase and third world. The previous phase for the young men. Mm. So the phases are changing. And each sector represents on the atlas a particular country which is going to be prosperous also. Oh, detailing uh, If you uh, unfold the atlas map, and mm -hmm. apply the Pakwa grid, the eight sides, northeast, southwest. If you start plotting, you will find how the energies are moved in the last 40 years, 60 years. See, in 84 to 2004, it was called the period of seven, which was the supremacy of the west. So, number seven was popular and west was strong. Then, northeast became popular, northeast became strong. We had the upward growth of uh, that's why we hear china china japan, growth japan growing and all that korea also yeah. so you are now going and to india, see of course. and india so you are going to see the next phase so I it's know. going to so what is what i'm trying to say is when the period changes the luck of the house also changes andre helado now usually ಈ ವಾಸ್ತು ಅಥವಾ ಈ ಗ್ರಹಗಳ ಇನ್ಫ್ಲೂಯೆನ್ಸು ಈ ಎನರ್ಜಿ ಇನ್ಫ್ಲೂಯೆನ್ಸ್ ಅಂತ ಬೇರೆ ಬೇರೆ ಒಂದು ಸಿಲೆಬಸ್ಸಲ್ಲಿ ಮಾತಾಡೋದಾದರೆ ಬರೀ ಇಂಡಿವಿಜುವಲ್ ಅಷ್ಟೇ ಅಲ್ಲ ಇವನ್ ದ ಹೋಲ್ ವರ್ಲ್ಡ್ ಇಸ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಬಿಕಾಸ್ ಎಲ್ಲದೂ ಎಲ್ಲ ಎಲ್ಲ ಕಡೆನೂ ಎನರ್ಜಿಗಳು ಚೇಂಜ್ ಆಗ್ತಾ ಇದೆ ಪರಿವರ್ತನೆ ನಡೀತಾ ಇದೆ ಇದು ನಮ್ಮ ವೇದದಲ್ಲೂ ಇದೆ ಹಿಂದೂವಿಸಮಲ್ಲೂ ಇದೆ ಪ್ರತಿದಿನಾನೂ ಪ್ರತಿ ವರ್ಷನೂ ಅದಕ್ಕೆ ನಾವು ಯುಗಾದಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಪಂಚಾಂಗ ಓದಬೇಕಾದ್ರೆ ಈ ವರ್ಷ ಹೆಂಗಿರುತ್ತೆ ಅಂತಲೇ ಅವರು ಫಸ್ಟು ನಮಗೆ ಅಡಿಕ್ಷನ್ ಪ್ರಿಡಿಕ್ಷನ್ ಕೊಡೋದು ಸೊ ಇದು ನಿಮಗೆ ಇವಾಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಇಪ್ಪತ್ತಿಪ್ಪತ್ತು ವರ್ಷ ಪಾಕೆಟ್ ಚೇಂಜ್ ಆದಾಗ ಮನೆಯಿಂದ ಲಕ್ ಚೇಂಜ್ ಆಗುತ್ತೆ ಸೊ ಮನೆ ಲಕ್ ಚೇಂಜ್ ಆದಾಗ ಏನು ಮಾಡಬೇಕು ಇವಾಗ ಒಂದು ಮನೆ ಉದಾಹರಣೆಗೆ ಹೇಳ್ತೀನಿ ಮೂರು ಜನ್ರೇಷನ್ ಅಲ್ಲಿದ್ದಾರೆ ತಾತ ತುಂಬ ಕಷ್ಟಪಟ್ಟು ಶ್ರಮವಿದ್ದು ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿರ್ತಾರೆ ಅವ್ರಿಗೆ ಏಜ್ ಆಗಿರುತ್ತೆ ಇವಾಗ ಸೆಕೆಂಡ್ ಜನ್ರೇಷನ್ ತೊಗೊಂಡಿರ್ತಾರೆ ಅದೇ ಮನೆಯಲ್ಲಿರೋದು ಒಂದೇ ಮನೇಲಿ ವಾಸ ಮಾಡೋದು ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಕೆಲವು ನೀವು ಕೇರಳ ಕಡೆ ಮ್ಯಾಂಗ್ಳೂರ್ ಕಡೆ ಹೋದರೆ ಅಂಥ ಮನೆಗಳಿದೆ ಅದು ಟ್ರೆಡಿಷ್ನಲ್ ಹೋಮ್ಸ್ ಅಂತ ಹೇಳ್ತೀವಲ್ಲ ಭಾಳ ಹಿಂದಿನ ಕಾಲದ ಮನೆಗಳು ಅದರಲ್ಲೇ ನಮ್ಮ ತಾತನು ಬಾಳಿರೋದು ಇರೋದು ನಾನು ಲ್ಯಾನ್ಸಿಸ್ಟರ್ ಹೋಮ್ಸ್ ಇರುತ್ತಲ್ವ ಆದರೆ ಲಕ್ ನೋಡಬೇಕಾದ್ರೆ ನಿಮ್ಗೆ ಹೆಂಗನ್ಸುತ್ತೆ ತಾತಂದರು ಚೆನ್ನಾಗಿ ದುಡಿದಿರ್ತಾರೆ ಸಕ್ಸಸ್ ಆಗಿರುತ್ತೆ ಗ್ರ್ಯಾಂಡ್ ಫಾದರ್ ವುಡ್ ಬಿನ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಯು ವುಡ್ ಬಿಲ್ಡ್ ದಿ ಬಿಸ್ನೆಸ್ ಎಂಪೈರ್ ಅಂತ ಹೇಳ್ತೀವಿ ಸೆಕೆಂಡ್ ಜನ್ರೇಷನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಥರ್ಡ್ ಜನರೇಷನ್ಗೆ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ ಆಸಕ್ತಿನೇ ಇರಲ್ಲ ನಂಗೆ ಈ ಬಿಸ್ನೆಸ್ಸೇ ಬೇಡ ಅನ್ಸುತ್ತೆ ನಾನು ಬೇರೆ ಏನೋ ಮಾಡ್ತೀನಿ ನಾನು ಬೇರೆ ದೇಶಕ್ಕೆ ಹೋಗ್ತೀನಿ ಹಾಯ್ ಸಕ್ಸಸ್ಫುಲ್ ಬಿಸ್ನೆಸ್ ಇದ್ರೂ ಈ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಬಿಕಾಸ್ ಸಮ್ ವೇರ್ ದ ಹೌಸ್ ಡಸಂಟ್ ಜೆಲ್ ವಿತ್ ವಿಮ್ ವಿತ್ ಈಸ್ ಎನರ್ಜಿ ಸೊ ವಾಟ್ ವಿ ಡೂ ಫ್ಶುಲ್ ಏನು ಮಾಡ್ತೀವಂದರೆ ವಿ ಟ್ರೈ ಟು ರೆನೊವೇಟ್ ದ ಹೌಸ್ ಟು ಬ್ರಿಂಗ್ ಇನ್ ನ್ಯೂ ಎನರ್ಜಿ ಟು ರೀಚಾರ್ಜ್ ಯೋರ್ ಕಾರ್ ಬ್ಯಾಟ್ರಿ ಇಸ್ ಡೌನ್ ವಾಟ್ ಯು ಡೂ ಯು ಗಿವ್ ಇಟ್ ಟು ಅ ಬ್ಯಾಟ್ರಿ ಶಾಪ್ ಆ್ಯಂಡ್ ಗೆಟ್ ಇಟ್ ರೀಚಾರ್ಜ್ ಅವರ್ ಯು ಚೇಂಜ್ ದ ಬ್ಯಾಟ್ರಿ ಸೊ ಇಫ್ ದ ಹೌಸ್ ಇಸ್ ವೆರಿ ಓಲ್ಡ್ ತುಂಬ ಹಳೆಯದು ಅದನ್ನು ಒಡೆಯೋಕ್ಕೆ ಏನು ಅಭ್ಯಂತರ ಇಲ್ಲ ಅಂದರೆ ಫ್ಲಾಟನ್ನು ಮಾಡ್ಬಿಟ್ಟು ವಸದ್ ಕಟ್ಟಬೋದು ಅದೇ ಸ್ಥಳದಲ್ಲಿ ಯೂಲಿ ಎಷ್ಟು ವರ್ಷ್ ಆಫ್ ಶು ಎವ್ರಿ ಟ್ವೆಂಟಿ ಇಯರ್ಸ್ ರೆನೊವೇಷನ್ ಇಸ್ ರೆಕಮೆಂಡೆಡ್ ಬಟ್ ಅದರಲ್ಲೂ ಬೇರೆ ಬೇರೆ ಥರದ ವಿವಾದಗಳಿದೆ ಬೇರೆ ಬೇರೆ ಗ್ರ್ಯಾಂಡ್ ಮಾಸ್ಟರ್ಸ್ಗಳು ಹೇಳಿರೋದು ಕೆಲವರು ಹೇಳ್ತಾರೆ ನೀನು ಏನೇ ಮಾಡಿದ್ರು ಆ ಮನೆಯನ್ನು ಇಂಪ್ರಿಂಟ್ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ನೈನ್ಟೀನ್ ಹಂಡ್ರೆಡಲ್ಲಿ ಕಟ್ಟಿದ ಮನೆ ಅದೇ ಎನರ್ಜಿ ಇರುತ್ತೆ ಚೇಂಜ್ ಮಾಡಿದ್ರೂ ಆಗಲ್ಲ ಅಂತ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ ಕೆಲವು ಗ್ರ್ಯಾಂಡ್ ಮಾಸ್ಟರ್ಗಳು ಹೇಳ್ಕೊಟ್ಟಿರೋದು ಪೇಂಟಿಂಗು ಫ್ಲೋರಿಂಗು ಮತ್ತು ರೂಫ್ ರೂಫ್ ಚೇಂಜ್ ಮಾಡಬೇಕು ಈ ರೂಫ್ ಹೆಂಗೆ ಚೇಂಜ್ ಮಾಡಬೇಕು ಅಂದರೆ ಒಂದು ನಿಯಮ ಇದೆ ಅಟ್ಲೀಸ್ಟ್ ವಿ ಶುಡ್ ಕೀಪ್ ಇಟ್ ಓಪನ್ ಎಕ್ಸ್ಪೋಸ್ಡ್ ಬೈ ಟೇಕಿಂಗ್ ಆಫ್ ದ ಟೈಲ್ಸ್

ಹಳೆ ಮನೆಯಲ್ಲಿ ಫ್ಲೋರಿಂಗ್ ಆಗಲ್ಲ ಮತ್ತೆ ಆ ರೆಡಾಕ್ಸೈಡ್ ಫ್ಲೋರಿಂಗು ಅಥವಾ ಸಿಮೆಂಟ್ ಫ್ಲೋರಿಂಗ್ ಇರುತ್ತೆ ಹಳೆ ಕಾಲದ ಮನೆಯಲ್ಲಿ ಇವಾಗ ಅದನ್ನು ಎತ್ಲಿಕ್ ಓಮ್ಸ್ ಅಂತ ಹೇಳ್ತೀವಿ ನಾವು ಮಾಡರ್ನ್ ಟೈಮ್ಸಲ್ಲಿ ಅದಕ್ಕೆ ಲೇಬ್ಲಿಂಗ್ ಚೇಂಜ್ ಮಾಡಿದ್ದೀವಿ ಮಾಡರ್ನ್ ಟೈಮ್ಸ್ ಸೊ ಅದಕ್ಕೆ ನಾವು ಫ್ಲೋರಿಂಗು ಮತ್ತು ರೀಚಾರ್ಜ್ ಮಾಡಬೇಕಾಗತ್ತೆ ಮೇನ್ ಡೋರ್ ಚೇಂಜ್ ಮಾಡಬೇಕು ಯಾಕಂದರೆ ಎನರ್ಜಿ ಮೇನ್ ಡೋರಿಂದ ಬರುತ್ತೆ ಮೇನ್ ವಾಸ್ಕಾಲು ಇದನ್ನೆಲ್ಲ ರೀಫರ್ಬಿಷ್ ಮಾಡಿಕೊಂಡು ರೀಪಾಯಿಂಟ್ ರೀಪೇಂಟು ರೀಪಾಲಿಷಿಂಗ್ ಮಾಡಿಕೊಂಡು ಚೇಂಜ್ ದ ಹೋಲ್ ಥಿಂಗ್ ಗಿವ್ ನ್ಯೂ ಲೈಫ್ ನ್ಯೂ ಎನರ್ಜಿ

ಜನಸಾಮಾನ್ಯರಿಗೆ ಇವಾಗ ನಾನು ನಮ್ಮ ಮನೆ ಫೆಂಗ್ ಶೂಯಿ ನಾನು ಇಷ್ಟೆಲ್ಲ ನಿಮ್ಮನ್ನು ಕೇಳಿಸ್ಕೊಂಡೆ ಇವಾಗ ನನಗೆ ಏನೇನೋ ಕುತೂಹಲಗಳು ಶುರುವಾಗಿದೆ ವೇಡುವಾಯ್ ಸ್ಟಾರ್ಟ್ ನನ್ನ ಮನೆ ಫೆಂಗ್ ಶೋಯ್ ಎಲ್ಲಿಂದ ಶುರು ಮಾಡಬೇಕು ಬೇಸಿಕ್ಸ್ ಏನು ಸಿಂಪಲ್ ಟಿಪ್ಸ್ ಕೊಡ್ತೀನಿ ನಾನು ನನ್ನ ಹತ್ರ ಬರಬೇಕು ಅಂತ ಯಾರಿಗೂ ನನ್ನ ಕರಿಯೋಲ್ಲ ಲೈಕ್ ಕಮ್ ಟು ಮೀ ಅಂತ ಹೇಳ್ತಾ ಇಲ್ಲ ಸಿಂಪಲ್ ಟಿಪ್ಸ್ ಕೊಡ್ತೀನಿ ನೀವು ಅಬ್ಸರ್ವ್ ಮಾಡಿ ಮನೆಯಲ್ಲಿ ನಿಮ್ಮ ನಿದ್ದೆ ಹೆಂಗೆ ಬರ್ತಾ ಇದೆ ಫಸ್ಟು ಬ್ರೋಕನ್ ಸ್ಲೀಪ್ ಇದೆಯಾ ಸೊ ಸ್ಲೀಪ್ ಬ್ರೇಕ್ ಆಗ್ತಿದೆಯಾ Health is key factors to decide what you are experiencing within your home. How is your health? How is your sleep? See, because earning money is not difficult if the health is good, it has to support you. If your health is bad, if you are not able to stand up, then there is no question of going to work. How do? So, first factor is money. So, bedroom, bedroom position, bed position. ಸೊ ಸಿಂಪಲ್ ಎಕ್ಸ್ಪೆರಿಮೆಂಟ್ ಆ ಬೆಡ್ನ್ನು ಸ್ವಲ್ಪ ಜರುಗ್ಸ್ ನೋಡಿ ಸ್ವಲ್ಪ ರೀಪೊಸಿಷನ್ ಮಾಡಿ ನೋಡಿ ನಿದ್ದೆ ಇಂಪ್ರೂವ್ ಆಗಿದೆಯಾ ಯಾಕಂದರೆ ಐ ಆಮ್ ಕಮಿಂಗ್ ಟು ಅ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್ ವಿಚ್ ಈಸ್ ರಿಲೇಟೆಡ್ ಟು ಫಂಕ್ಷೇ ಬಟ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಇಟ್ ಈಸ್ ಐ ವುಡ್ ಸೇ ಅನ್ ಆನ್ಸಲರಿ ವಿಚ್ ಈಸ್ ಕಾಲ್ಡ್ ಜಿಯೋ ಮ್ಯಾಗ್ನೆಟಿಕ್ಸ್ ವಿಚ್ ಈಸ್ ದ ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಜಸ್ಟ್ ಗಿವ್ ಅಪ್ ಇದು ರೆಫರೆನ್ಸ್ ಟು ದಿಸ್ ಕೆಲವು ಸತಿ ನಮ್ಮ ಮನೇಲಿ ನಾಲ್ಕು ನಾಯಿಗಳಿದೆ ಅವು ಏನಾದರೂ ಅದ್ರ ಕೆಲಸ ಮಾಡಬೇಕಾದಾಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತೆಲ್ಲ ಹೊಡೆದು ಹೊಡೆದು ಅದು ಯು ವಿಲ್ ಫೈಂಡ್ ಇಟ್ ವಿತ್ ಕ್ಯಾಟ್ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಡಿಬೇಕು ಅಂದರೆ ಯು ವಿಲ್ ಫೈಂಡ್ ಕ್ಯಾಟ್ಸ್ ಆಲ್ವೇಸ್ ಪಿಕಿಂಗ್ ಒನ್ ಕೋಝಿ ಕಾರ್ನರ್ ದೇ ಲೈಕ್ ಅ ಪರ್ಟಿಕ್ಯುಲರ್ ಝೋನ್ ವಿಚ್ ಇನ್ ದಿ ಸ್ಟಡಿ ಆಫ್ ಜಿಯೋ ಮ್ಯಾಗ್ನೆಟಿಕ್ಸ್ ಈಸ್ ಕಾಲ್ಡ್ ದ ಗ್ರಿಡ್ ದ ಗ್ರಿಡ್ ಏನು ಅಂದರೆ ಮ್ಯಾಗ್ನೆಟಿಕ್ ಆಕ್ಸಿಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು Which is unfavourable energy north through south, east to west, That's the cross, that is the meeting point in a grid, which that particular grid meeting point in node and NODE. This is a bad spot. So if your bed is positioned on a node, you may have an implication. Sleep. Or you may have disturbed sleep. Another factor which can disturb your sleep is your interior of the bedroom. Mirror exposed mirror. ಎಕ್ಸ್ಪೋಸ್ ಮಿರರ್ ಇತ್ತು ಅಂದರೆ ಇಟ್ ಗಿವ್ಸ್ ಇಟ್ ಡಿಸ್ಟರ್ಬ್ಸ್ಲಿ ಬಿಕಾಸ್ ಯುವರ್ ಎನರ್ಜಿ ಗೆಟ್ಸ್ ಡಬಲ್ಡ್ ಇನ್ ದ ನೈಟ್ ನಮ್ಮ ಮಲಗಿರಬೇಕಾದ್ರೆ ನಮ್ಮ ಇದು ರಿಫ್ಲೆಕ್ಷನ್ ಬಂದು ಮತ್ತೆ ಡಬಲ್ ಆಗುತ್ತೆ ಎನರ್ಜಿ ಸೊ ಫಸ್ಟ್ಲಿ ರೂಮಲ್ಲಿ ಮಿರರ್ ಹಾಕಬಹುದಾ ಇಲ್ವಾ ರೂಮಲ್ಲಿ ಮಿರರ್ ಬೆಡ್ರೂಮಲ್ಲಿ ಬೆಡ್ನ್ನು ನೋಡುತ್ತಂತ ಒಂದು ದಿಕ್ಕಲ್ಲಿ ಮಿರರ್ ಇರಬಾರ್ದು ಹಂಗಿತ್ತು ತೆಗಿಯಕ್ಕಾಗಲ್ಲ ನನ್ನ ಹತ್ರ ಏನು ಅಂದರೆ ನನ್ನ ಅಪ್ರೋಚ್ ಆಫ್ಕೋರ್ಸ್ ನನ್ನ ಓನ್ ಮೆಥಡು ಮೇಕ್ ಇಟ್ ಸಿಂಪ್ಲರ್ ಇವಾಗ ತೆಗಿಯೋಕ್ಕಾಗಲ್ಲ ಏನು ಮಾಡೋಕ್ಕಾಗತ್ತೆ ಪುಟ ಕ್ಲಾತ್ ಪುಟ ಸ್ಕ್ರೀನ್ ಮಿರರ್ನ ಕಿತ್ತಾಕು ಅಂತ ಹೇಳ್ತಿಲ್ಲ ನಾನು ಮೇಕ್ ದ ಮಿರರ್ ಡಿಸಪಿಯರ್ ಇವಾಗ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಮಿರರ್ ಬೇಕೇ ಬೇಕು ನಾನು ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ಮಿರರ್ ತೆಗಿ ಅಂತ ಹೇಳೋಕ್ಕಾಗಲ್ಲ ಸೊ ವಾಟ್ ಈಸ್ ದ ಸೆಕೆಂಡ್ ರೆಮಿಡಿ ಕವರ್ ಇಟ್ ಅಪ್ ವೆನ್ ಯು ಗೋ ಟು ಸ್ಲೀಪ್ ಸೊ ಯು ಕ್ಯಾನ್ ಹ್ಯಾವ್ ಅ ಕರ್ಟನ್ ಪುಟ್ ಜಸ್ಟ್ ಅ ಕರ್ಟನ್ ರಾಡ್ ಪುಟ್ ಅ ಡ್ರೇಪ್ ವೆನ್ ಯು ಸ್ಲೀಪಿಂಗ್ ಎನ್ಶೋರ್ ದದು ಮಿರರ್ ಇಸ್ ಕವರ್ಡ್ ಒಂದು

ಈ ಕಾಲು ಡೋರ್ ಡೈರೆಕ್ಷನಲ್ಲಿತ್ತು ಅಂದರೆ ಡೋರ್ ಲೈನಲ್ಲಿತ್ತು ಅಂದರೆ ಆ ಎನರ್ಜಿ ರಶಸ್ ಇನ್ ಟು ದ ರೂಮ್ ಆ ಒಳಗಡೆ ಬರತಕ್ಕಂಥ ಎನರ್ಜಿ ಬೆಡ್ಗೆ ಬಂತು ಆಕತ್ತೆ ಒಡೆಯುತ್ತದ್ದು ಏನಾಗುತ್ತೆ ಡಿಸ್ಟರ್ಬ್ ಸ್ಲೀಪ್ ಮತ್ತೆ ನೀವು ಮಲಗಲ್ಲ ಡೋರ್ ತೆಗೆದಾಗೆಲ್ಲನೂ ಎದ್ದೆದ್ದು ನೋಡ್ತೀರ ಯಾರು ಬಂದರು ಹೋದರು ಸೊ ಈ ಆ ಬೆಡ್ಡನ್ನ ಸ್ವಲ್ಪ ಒಳಗಡೆಗೆ ಪುಷ್ ಮಾಡಿಕೊಂಡ್ರೆ ಅವೇ ಫ್ರಮ್ ದಿಸ್ ಇಸ್ ಕಾಲ್ಡ್ ದ ಪವರ್ ಕಾರ್ನರ್ ಸ್ವಲ್ಪ ಒಳಗಡೆ ಹೋಗಿ ಹೋಗಿತ್ತು ಅಂದರೆ ಬೆಡ್ಡು ಐಡಿಯಲ್ ಪೊಸಿಷನ್ ಆ್ಯಂಡ್ ಬೆಡ್ ಶೇರ್ ಮಾಡ್ತಿರೋದಂಥ ಡೈರೆಕ್ಷನ್ನು ಅಲ್ಲಿ ಹಿಂದ್ಗಡೆ ತಲೆ ಹಾಕೋಬೇಕಾದ್ರೆ ನಮ್ಮ ತಲೆ ಹಿಂದೆ ಟಾಯ್ಲೆಟ್ ಇರಬಾರ್ದು ಇಮಿಡಿಯೇಟ್ ಇಫ್ ದರ್ ಇಸ್ ಅ ಟಾಯ್ಲೆಟ್ ಓಕೆ ಬಟ್ ಆ ಡಬ್ಲ್ಯೂ ಸಿ ಶುಡ್ ನಾಟ್ ಬಿ ದೇರ್ ಆ ಪಾಟ್ ಇರಬಾರ್ದು ಕಮ್ಮೋಡ್ ಇರಬಾರ್ದು ಅಂದರೆ ಡೈರೆಕ್ಟ್ ತಲೆಗೂ ಕಮ್ಮೋಡ್ಗೂ ಡೈರೆಕ್ಟ್ ಲೈನ್ ಇರಬಾರ್ದು ಸ್ಟ್ರೈಟ್ ಲೈನ್ ಇರಬಾರ್ದು ಒಂದು ಒಬ್ಬರು ಮಲಗಿರಬೇಕಾದ್ರೆ ಒಂದು ಗೆರೆ ಎಳೆದ್ರೆ ಆ ಕಮ್ಮೋಡಿಂದ ಅವ್ರ ಮೂಲಕ ಅದು ಲೈನ್ ಬರಬಾರ್ದು ನನಗೆ ಏನಕ್ಕೆ ಯೂಶಲಿ ಇದು ಆ ನೆಗೆಟಿವ್ ಎನರ್ಜಿ ಈ ಇವಾಗ ತಲೆ ಸಿರಸ್ ಅನ್ನೋದು ಇಸ್ ದ ಕ್ರೌನ್ ಕ್ರೌನಿಂಗ್ ಗ್ಲೋರಿ ಅಂತ ಹೇಳ್ತೀವಿ ನಮ್ಗೆ ಎನರ್ಜಿ ಅಬ್ಸಾರ್ಬ್ ಮಾಡೋದೇ ಕ್ರೌನ್ ಚಕ್ರ ನೀವು ಅದನ್ನು ಅದನ್ನ ಇಟ್ಕೊಂಡ್ರೆ ಅಲ್ಲಿ ಇಳಿ ಎಲ್ಲ ಇಳಿಯುತ್ತೆ ನೆಗೆಟಿವ್ ಎನರ್ಜಿಗೆ ಅಬ್ಸಾರ್ಬ್ ಆಗುತ್ತೆ ಯು ಆರ್ ಯು ಆರ್ ಇಳಿಯುತ್ತೋ ಇಲ್ವೋ ಅದು ಬೇರೆ ನೆಕ್ಸ್ಟ್ ಕೇಳ್ಬೋದು ಪ್ರಶ್ನೆ ಯಾರಿಗೂ ಗೊತ್ತು ಇಳಿಯುತ್ತೆ ಅಂದ್ಬಿಟ್ಟು ಅದು ಇಳಿಯತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಏನಂದರೆ ಸಕ್ಕಾಗತ್ತೋ ಆಗಲ್ವೋ ಅದು ಕಂಡು ಬಟ್ ನಾವು ಕ್ರೌನ್ ಎನರ್ಜಿನ ಅಲ್ಲಿ ಕೊಡ್ತಿದ್ದೀವಿ ಇಟ್ಕೊ ಅಂತ ಕೊಡ್ತಾ ಇದ್ದೀವಿ ನೈಟ್ ಪೂರ್ತಿ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಮಲಗಿರ್ತೀವಿ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ತಲೆ ಎಕ್ಸ್ಪೋಸ್ ಆಗಿರೋದು ಈ ಎನರ್ಜಿಗೆ ಬೆಡ್ ಪೊಸಿಷನು ಟಾಯ್ಲೆಟ್ಗೆ ಇರಬಾರ್ದು ಅಂತ ಹೇಳಿದ್ನಲ್ಲ ಅದೇ ಥರ ಅದು ಕಿಚನ್ಗೂ ಕನೆಕ್ಟ್ ಆಗಿರಬಾರ್ದು ಅಂತ ಹೇಳ್ತೀನಿ ಕಿಚನ್ ಸ್ಟೌವ್ ಶುಡ್ ಶುಡ್ ನಾಟ್ ಬಿ ಡೈರೆಕ್ಟ್ಲಿ ಇನ್ ಲೈನ್ ವಿತ್ ದಿ ಕ್ರೌನ್ ಆಫ್ ದ ಪರ್ಸನ್ ಆನ್ ದ ಅದರ್ ಸೈಡ್ ಆಫ್ ದ ರೂಮ್ ಅದು ಸ್ಟ್ರೇಟ್ ಲೈನ್ ಇರಬೇಕು ಯಾಕಂದ್ರೆ ಅಗ್ನಿ ಫೈರ್ ಎನರ್ಜಿ ಆರ್ ಗ್ಯಾವಿಂಗ್ ಡಿಸ್ಟರ್ಬೆನ್ಸ್ ದೇರ್ ಸೊ ಯುವರ್ ಎನರ್ಜಿ ವೆರಿ ಬ್ಯಾಡ್ಲಿ ಸೊ ಒಂದು ಬೆಡ್ರೂಮಲ್ಲಿ ಅಲ್ಲಿ ನೋಡಬಹುದು ಬೆಡ್ ಕಳಗಡೆ ಏನಿದೆ ಅಂತ ನೋಡಿ ಬೆಡ್ ಕೆಳಗಡೆ ಇವಾಗೆಲ್ಲ ಈ ಬಾಕ್ಸ್ ಬೆಡ್ ಬರುತ್ತೆ ಫುಲ್ ತುಂಬಿಸ್ಬಿಟ್ಟಿರ್ತಾರೆ ಗೋಡೌನ್ ಗೋಡೌನ್ ಅಲ್ಲಿ ಇರಬೇಕಾಗಿರೋ ಪದಾರ್ಥಗಳು ಅಷ್ಟು ಬೆಡ್ ಕೆಳಗಡೆ ಇರುತ್ತೆ ಬೆಡ್ಲಿನ್ Um, bedspreads pillows acceptable metallic objects utensils is not good because you are introducing a metal energy there what happens when metal energy is in excess human body yenide blood do blood Iron. magnetic field can disturb in a very now again when you talk of science is it scientific that i'm going to bring a magnet to you and your magnet is going to disturb the blood I'm not saying that you have a magnet and your blood circulation is disturbed. But magnetic field has an influence. If you talk of MRI or PET scan, we're talking of magnetic resonance imaging. So magnets are used for imaging. And it's such an high intensity field. How if you ever seen a board outside an MRI scan center, they say that mobile is not allowed. Because by accidentally you take the mobile, the mobile becomes malfunctional. How? Is it? Immediately it shuts off. ಸೊ ಎಮ್ ಆರ್ ಐ ರೂಮ್ ಅಂತ ಒಂದು ಉದಾಹರಣೆ ತೊಗೊಂಡ್ರೆ ಮ್ಯಾಗ್ನೆಟಿಕ್ ಇಮೇಜಿಂಗು ಸೊ ಮ್ಯಾಗ್ನೆಟಿಂದ ಎಷ್ಟು ಪ್ರಭಾವ ನಮಗೆ ಎಷ್ಟು ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಕೆಟ್ಟದೂ ಆಗುತ್ತೆ ಸೊ ಎಕ್ಸಸ್ ಮೆಟಲ್ ಅನ್ನೋದು ನಮ್ಮ ಎನರ್ಜಿ ಫೀಲ್ಡನ್ನು ಡಿಫ್ಲೆಕ್ಟ್ ಆಗುತ್ತೆ ಸೊ ಅನ್ವಾಂಟೆಡ್ ಮೆಟಲೈಕ್ ಆಬ್ಜೆಕ್ಟ್ಸು ಅನ್ವಾಂಟೆಡ್ ಕ್ಲಟರ್ ಅಂತ ಹೇಳ್ತೀವಿ ನಾವು ಇನ್ ಸಿಂಪಲ್ ಟರ್ಮ್ಸು ಇದಕ್ಕೆಲ್ಲ ಒಂದೇ ಲೇಬಲ್ ಕೊಡಬೇಕು ಅಂದರೆ ಕ್ಲಟರ್ ಅದರದ್ದು ಒಂದು ಇದು

ಅಂದರೆ ಇರೋ ಹರಿದೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಕಾರಣ ಯಾಕೆಂದರೆ ಒಂದು ಸ್ಥಳದಲ್ಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಮಂಚದ ಕೆಳಗಡೆ ಕಸನೇ ಗುಡಿಸ್ತಾ ಇಲ್ಲ ಒಂದು ವರ್ಷ ಗುಡಿಸಿಲ್ಲ ಏನಾಗುತ್ತೆ ಡಸ್ಟ್ ಸೇರ್ಕೊಳ್ಳುತ್ತೆ ಅಲ್ಲಿ ಡಸ್ಟ್ ಸೇರಿಕೊಂಡ್ರೆ ಏನಾಗುತ್ತೆ ನಿಮಗೆ ಫಸ್ಟು ಇಂಡಿಕೇಶನ್ ಆಗುತ್ತೆ ಅಲರ್ಜಿಕ್ ಕಾಫ್ ಅಂತ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲರ್ಜಿಕ್ ರೈನೈಟಿಸ್ ಸೊ ನೇಸಲ್ ಸ್ಪ್ರೇ ತೊಗೊಳ್ತೀವಿ ಆ್ಯಂಟಿಸ್ಟಮಿನ್ ತೊಗೊಳ್ತೀವಿ ಅಲ್ಲಿಂದ ವಿ ಆರ್ ಗೋಯಿಂಗ್ ಇನ್ ಫಾರ್ ಮೆಡಿಕೇಶನು ಬಟ್ ಕಾಸ್ ಎಲ್ಲಿ ನಮ್ಮ ಬೆಡ್ರೂಮ್ ಹೈದರ್ ಬೆಡ್ ಸ್ಪ್ರೆಡಲ್ಲಿ ಕೆಲವು ಕೆಲವು ಬೆಡ್ ಸ್ಪ್ರೆಡ್ಸಿಂದನೂ ರಿಯಾಕ್ಷನ್ ಬರುತ್ತೆ ಕೆಲವರಲ್ಲಿ ಫೈಬರ್ಗಳು ಇರುತ್ತಲ್ವ ಅದು ಟ್ರಿಗರ್ ಆಗುತ್ತೆ ಕೆಲವರಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ ಇನ್ನು ಕೆಲವರು ಡಸ್ಟಿಂಗ್ ಸರಿ ಮಾಡದೇ ಇದ್ರೆ ಕಾಬೆಬ್ಸ್ ಕಟ್ಕೊಂಡಿರುತ್ತೆ ಕರೆಕ್ಟ್ ಸೊ ಅವಾಗೇನಾಗುತ್ತೆ ಡಿ ಕ್ಲಟರು ಈ ಡಿ ಕ್ಲಟರ್ ನಾವು ಪೀರಿಯಡ್ ಹಾಕಕ್ಕೆ ಮಾಡ್ತಾನೇ ಇದ್ದರೆ ಯು ಆರ್ ಎನ್ಶೂರಿಂಗ್ ದಟ್ ಅಲ್ಲಿ ಸ್ಟ್ಯಾಗ್ನೇಷನ್ ಇಲ್ಲ ಸೊ ಎಲ್ಲಿ ಸ್ಟ್ಯಾಗ್ನೇಷನ್ ಇಲ್ಲವೋ ಇವಾಗ ಒಂದು ನೀರು ಹರಿಯೋದು ನೀರು ಒಂದು ಜಾಗದಲ್ಲಿ ನಿಂತೋಗ್ಬಿಟ್ರೆ ಏನಾಗುತ್ತೆ ಅದು ಕೊಳೆ ಕೊಳೆ ಅದರಲ್ಲಿ ಮತ್ತೆ ಕೊಳೆ ಸೇರಿಕೊಳ್ಳುತ್ತೆ ಪಾಸಿ ಕಟ್ಟುತ್ತೆ ಆಗುತ್ತೆ ಬಟ್ ಹರಿಯೋದು ನೀರು ಕಂಟಿನ್ಯೂಸ್ ಆಗಿ ಹರ್ಕೊಂಡು ಅದಕ್ಕೆ ಸಮುದ್ರಕ್ಕೆ ಸೇರ್ತು ಅಂದರೆ ಕ್ಲೀನ್ ಆಗುತ್ತಲ್ಲ ಆ್ಯಂಡ್ ಆ್ಯಸ್ ದ ವಾಟರ್ ಫ್ಲೋಸ್ ಇಟ್ ಕ್ಲೀನ್ಸ್ ಅಪ್ ಸ್ಟ್ಯಾಗ್ನೆಟಿಂಗ್ ವಾಟರ್ ಗೆಟ್ಸ್ ಪೊಲ್ಯೂಟೆಡ್ ಸೊ ನಮಗೆ ಡೀಕ್ಲಟ್ರ್ ಮಾಡ್ತಾ 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 ಯು ಆರ್ ಕ್ಲೆನ್ಸಿಂಗ್ ಯುವರ್ ಸ್ಪೇಸ್ ಯು ಆರ್ ಬ್ರಿಂಗಿಂಗ್ ಇನ್ ನ್ಯೂ ಎನರ್ಜಿ ಸೊ ಅದು ಖಾಲಿ ಆದಷ್ಟು ಹೊಸ ಎನರ್ಜಿಗೆ ಜಾಗ ಇರುತ್ತೆ ಹೊಸ ಎನರ್ಜಿ ಬಂದಷ್ಟು ಅದು ನಿಮ್ಮ ದೇಹನ ಇದು ಮಾಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ದೇಹ ಅಂತ ಹೇಳಿದ್ರೆ ಮತ್ತೆ ಪಂಚಭೂತಗಳು ಮತ್ತೆ ಅಲ್ಲೇ ಬರ್ತೀನಿ ನಾನು ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಕೆಲವ್ರಿಗೆ ಇದು ಒಂದು ಹಾಬಿ ಇರುತ್ತೆ ಶೂಗಳು ಕೊಂಡ್ಕೊಳ್ಳೋದು ಎಲ್ಲ ಥರದ್ದು ನೋಡಿದ ಶೂಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ ಅಥವಾ ಡ್ರೆಸ್ಗಳು ಬಟ್ ಅಲ್ಲಿ ಇಡೋಕ್ಕೆ ಜಾಗ ಇರಲ್ಲ ಒಂದು ಹಂತದಲ್ಲಿ ಹಳೆ ಶೂಗಳು ಕೊಟ್ಟರೆ ಹೊಸ ಶೂ ತೊಗೊಂಡು ಇಟ್ಕೊಳ್ಳೋಕೆ ಜಾಗ ಇರುತ್ತೆ ಇಲ್ಲದ್ರೆ ಎಷ್ಟು ಶೂ ರ್ಯಾಕ್ಗಳು ನೀವು ಆರ್ಗನೈಸ್ ಮಾಡ್ತೀರಾ ಮನೆ ಆಚೆ ಒಂದು ಇಪ್ಪತ್ತು ಶೂರ್ ರ್ಯಾಕ್ ಇಟ್ಟರು ಸಾಲಲ್ಲ ಯಾಕಂದರೆ ಶೂ ಕೊಂಡ್ಕೊಳ್ತಾನೆ ಇರ್ತೀನಿ ಬಟ್ ಹಳೇದು ಹಂಗೆ ಇರುತ್ತೆ ಅದು ಯಾವತ್ತು ಯೂಸ್ ಮಾಡಿರ್ತೀನಿ ಐದು ವರ್ಷದ ಹಿಂದೆ ಒಂದೇ ಸತಿ ಹಾಕೊಂಡಿರ್ತೀನಿ ಒಂದು ದಿನ ಇಟ್ಟು ಇಟ್ಟು ಹಾಳಾಗುತ್ತೆಂಟಾಲಿಟಿ ಹೋರ್ಡಿಂಗ್ ಗಿವಿಂಗ್ ಸ್ಪೇಸ್ ಫಾರ್ ನ್ಯೂ ಥಿಂಗ್ಸ್ ಟು ಕಮ್ ಇಂಟ್ ಯುವರ್ ಲೈಫ್ That's a very good theory Even in life Not just for materialistic but pleasures But Life only We can't give away relationships We hold on to relationships And try to improve on relationships But we can give away Bad memories Or we can give away Bad qualities Bad qualities Bad, bad thing, thoughts, thoughts Bad vibes Or ill feeling That can be given away That's a declutter that's, that's internal declutter <laughs> So decluttering helps to Bring in new energy ಈ ನ್ಯೂ ಎನರ್ಜಿನ ಚೀ ಅಂತ ಹೇಳ್ತೀವಲ್ಲ ಅದು ಕ್ಲಿಯರ್ ಆಗುತ್ತೆ ಅಲ್ಲೇ ನಿಮಗೆ ನಾನು ಫಸ್ಟ್ ಕೊಟ್ಟಿದ್ದ ಉದಾಹರಣೆ ಮೇನ್ ಡೋರ್ ಪೊಸಿಷನ್ನು ಬಾಲ್ಕನಿ ಪೊಸಿಷನ್ ಬಿಕಾಸ್ ಎನರ್ಜಿ ಎಂಟರ್ಸ್ ಫ್ರಮ್ ದೇರ್ ಅದಕ್ಕೆ ಮೇನ್ ಡೋರ್ ಸ್ವಚ್ಛವಾಗಿ ಇಟ್ಟಿರಬೇಕು ಮನೆಯಲ್ಲಿ ಮೇನ್ ಡೋರ್ ಹೋಗಿದ್ರೆ ಇನ್ನೊಂದು ಒಂದು ಸ್ಮಾಲ್ ಟಿಪ್ ಕೊಡ್ತಾ ಇದೀನಿ ನೀವು ಟಿಪ್ಸ್ ಅವಾಗ ಕೇಳಿದಾಗ ಮೈನ್ ಡೋರ್ ಹೌಸ್ ಮೇನ್ ಡೋರ್ ಟು ಬಿ ಕ್ಲೀನ್ ಕೆಲವದೆಲ್ಲ ರನ್ ಡೌನ್ ಆಗಿರುತ್ತೆ ಪೇಂಟ್ ಇರೋಲ್ಲ ಪೀಲ್ ಆಫ್ ಆಗಿರುತ್ತೆ ಬ್ಯಾಡ್ ಮೇನ್ ಡೋರ್ ಇಂಡಿಕೇಟ್ಸ್ ದಟ್ ಅಮೌಂಟ್ ಆಫ್ ಸಿಕ್ನೆಸ್ ಅಂತ ಹೇಳ್ತೀವಿ ಪಾವರ್ಟಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಬೋದು ಡೋರ್ ಅದಕ್ಕೆ ನೋಡಿ ನಮ್ಮ ಟ್ರೆಡಿಷನ್ನಲ್ಲಿ ಎಲ್ಲರೂ ಅಂತ ಹೇಳಲ್ಲ ಕೆಲವರು ಇವತ್ತು ಪ್ರಾಕ್ಟೀಸ್ ಮಾಡ್ತಾರೆ ಗೆ ಹಳದಿ ಕುಂಕುಮ ಇಟ್ಬಿಟ್ಟು ಅರ್ಶನ ಹಾಕಿ ಅದಕ್ಕೆ ಹೂವು ಹೂವು ಹಾಕಿ ರೆಡಿ ಮಾಡ್ತಾರೆ ಬಾಗಲ್ ಪೂಜೆ ಬಾಗಲ್ ಯಾಕೆ ಮಾಡೋದು ಅಂದರೆ ಬೇಸಿಕಲಿ ಕ್ಲೆನ್ಸಿಂಗ್ ದ ಎನರ್ಜಿ ವಸೂಲ್ಗೆ ಮತ್ತು ಆ್ಯಂಟಿಸೆಪ್ಟಿಕ್ ಟರ್ಮರಿಕ್ ಎನ್ಶೋರ್ಸ್ ದಟ್ ಬ್ಯಾಕ್ಟೀರಿಯಾ ಬರಲ್ಲ ಮತ್ತು ಇನ್ಸೆಕ್ಟ್ಸ್ ಬರಲ್ಲ ಕ್ರಾಲ್ ಮಾಡಿಕೊಂಡು ಅಲ್ಲಿಗೆ ನಿಲ್ಲತ್ತೆ ರಂಗೋಲಿ ಹಾಕಿದರೆ ಅಕ್ಕೀಟಲ್ಲಿ ಹಾಕಿದ್ರೆ ಅಲ್ಲಿ ಪಕ್ಷಿಗಳು ತಿನ್ನತ್ತೆ ಊಟ ಕೊಡ್ತೀವಿ ಅದೊಂದು ಸೊ ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇತ್ತು ಸಿಗ್ನಿಫಿಕೆನ್ಸ್ ಇತ್ತು ಸೊ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟಲ್ಲಿ ಕ್ವೆಶ್ಚನಿಂಗ್ ಬಂದಿದ್ಮೇಲೆ ಇಗ್ನೋರೆನ್ಸ್ ಸ್ಟಾರ್ಟ್ ಆಗಿದೆ ಇಗ್ನೋರೆನ್ಸ್ ಇನ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸೈನ್ಸ್ ಬಿಹೈಂಡ್ ಪರ್ಟಿಕ್ಯುಲರ್ ರೀಸನ್ ಇದು ಮೆಥಡ್ ಆಫ್ ಅಪ್ರೋಚ್ So, few tips uh, anymore uh, for showing. Uh, I need house. to share with you something. Hmm. You you asked me a question about consultations. Yes. It all begins with uh, understanding the floor plan, understanding, analyzing. Then comes what is known as the lopan, which is the uh, compass. What you see <laughs> here is a compass. Oh, huh. For a common man, it is a simple needle with north south. Hmm. We rotate this, look for the direction, and each direction is subdivided.

ಹದಿನೈದು ಡಿಗ್ರಿ ಮತ್ತು ಒಂದೊಂದು ಆ್ಯಂಗಲ್ ಎಷ್ಟು ಬರ್ತೀವಿ ಫಾರ್ಟಿ ಫೈವ್ ಡಿಗ್ರೀಸ್ ಈಸ್ಟ್ ಅಂದರೆ ಫಾರ್ಟಿ ಫೈವ್ ಡಿಗ್ರೀಸ್ ಅಂತ ಹೇಳ್ತೀವಿ ಪ್ರತಿಯೊಂದು ದಿಕ್ಕಲ್ಲಿ ನಲವತ್ತೈದು ಡಿಗ್ರಿ ಇರುತ್ತೆ ಅದು ಬಿಡ್ತು ನಾರ್ತ್ ಅಂದರೆ ನಲವತ್ತೈದು ಡಿಗ್ರಿ ಸೌತ್ ಅಂದರೆ ನಲವತ್ತೈದು ಡಿಗ್ರಿ ಆ ಥರ ಆ ನಲವತ್ತೈದನ್ನು ಮತ್ತೆ ಹದಿನೈದು ಹದಿನೈದಲ್ಲಿ ಬಿಡಿಸ್ಕೊಂಡು ಆ ಹದಿನೈದನ್ನು ಐದು ಐದು ಪಂಚಭೂತ ಆಧಾರದ ಮೇಲೆ ಮೂರು ಮೂರು ಡಿಗ್ರಿಲಿ ಬಿಡಿಸ್ಕೊಂಡು ಅಷ್ಟು ಪ್ರಿಸೈಸಾಗಿ ನೋಡ್ತೀವಿ ಸೊ ಈ ಲೋಪಾನ ಲೋಪಿಟ್ಕೊಂಬಿಟ್ರೆ ಒಂದು ಸ್ಥಳ ಹೋಗ್ಬೇಕಾದ್ರೆ ಅಲ್ಲಿರೋದಂಥ ಒಂದು ಪ್ರಾಬ್ಲಮ್ಗಳು ಒಂದು ಐಡಿಯಾಗಳು ಸಿಗುತ್ತೆ ಸೊ ಈ ಡೈರೆಕ್ಷನ್ ಏನು ಸಿಗುತ್ತೋ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ಗೆ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಗ್ರಿಡ್ ಕಾಸ್ಟ್ ಮಾಡ್ತೀವಿ ಇದು ಸೆಕೆಂಡ್ ಆ ಗ್ರಿಡ್ ಕಾಸ್ಟ್ ಮಾಡ್ಬಿಟ್ಟು ಅನಲೈಸ್ ಮಾಡಿಬಿಟ್ಟು ಅದನ್ನು ಅನಲೈಸ್ ಮಾಡಿ ಮನೆ ಒಳಗೆ ಹೋಗಿ ನೋಡಿ ಆ ಲೇಔಟನ್ನು ಚೆಕ್ ಮಾಡಿದ ಮೇಲೆ ರೆಮಿಡಿಗಳು ಅಂದರೆ ಈ ಜಾಗದಲ್ಲಿ ಬೆಡ್ ಇರಬೇಕಾ ಇರಬಾರ್ದಾ ಇವಾಗ ಹೊಸ ಮನೆ ಕಟ್ಟಬೇಕಾದ್ರೆ ಫಸ್ಟೇ ಡಿಸೈಡ್ ಮಾಡ್ಬೋದು ನಾವು ಈ ರೂಮ್ ಸರಿ ಇದೆ ಸರಿ ಇಲ್ಲ ಇದು ಭಾಳ ಇಂಪಾರ್ಟೆಂಟ್ ಟೂಲ್ ಲೋಪಾನಿ ಇಲ್ಲದೆ ಫುಂಕ್ಷ ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ ನಾರ್ಮಲ್ ಕಾಂಪಸ್ಸಲ್ಲಿ ನಮಗೆ ಬರೀ ಡೈರೆಕ್ಷನ್ ಡಿಗ್ರಿ ಸಿಗುತ್ತೆ ಇವಾಗೆಲ್ಲ ಮೊಬೈಲಲ್ಲೇ ಇದೆ ಯಾವುದೇ ಮೊಬೈಲ್ ಇಟ್ಕೊಂಡ್ರೂ ಅದ್ರಲ್ಲಿ ಕಾಂಪಸ್ ಇರುತ್ತೆ ಕಾಂಪಸ್ ಈಸ್ ಓನ್ಲಿ ಇಂಡಿಕೇಟಿವ್ ಇಟ್ ಕೆನ್ ನಾಟ್ ಬಿ ಪ್ರಿಸೈಸ್ ದಿಸ್ ಇಸ್ ಮೋರ್ ದಿಸ್ ಇಸ್ ಆಕ್ಯುರೇಟ್ ಆನ್ ದ ಸ್ಪಾಟ್

ಇದನ್ನ ಮೇಂಟೈನ್ ಮಾಡ್ತಾ ಇರೋದು ನನ್ನ ಕರ್ತವ್ಯ ಯಾಕಂದರೆ ಇದರಲ್ಲಿ ಕೆಲವು ನಿಯಮಗಳಿದೆ ಇದನ್ನು ನೆಲದ ಮೇಲೆ ಇಡಬಾರ್ದು ಇದನ್ನ ಇಟ್ಬಿಟ್ಟು ದಾಟಬಾರ್ದು ಯು ಶುಡ್ ನಾಟ್ ಟೆಲ್ ಲೈಸ್ ವಿತ್ ದ ಕಾಂಪೋಸ್ಟ್ ಇನ್ ಯುವರ್ ಹ್ಯಾಂಡ್ ಯು ಶುಡ್ ನಾಟ್ ಲೀವ್ ಇಟ್ ಆನ್ ದ ಫ್ಲೋರ್ ಅಂದರೆ ಹೌ ಮಚ್ ಯು ರಿಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ದಟ್ ಅಮೌಂಟ್ ಆಫ್ ರಿಸ್ಪೆಕ್ಟ್ ನೀಡ್ಸ್ ಟು ಬಿ ಗಿವನ್ ಟು ಯುವರ್ ಲೋಪಾನ್ ಲೋಪ ಲೋಪಾನ್ ಲೋಪಾನ್

ಅದು ನನಗೆ ಯಾಕಂದರೆ ಮ್ಯಾಗ್ನೆಟಿಸಮ್ ಅಲ್ಲಿ ಒಂದು ಆಸಕ್ತಿ ತುಂಬ ಇರೋದ್ರಿಂದ ಆಸ್ ಎನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ನನ್ನ ಮಾಸ್ಟರ್ಸ್ ಮುಗಿಸ್ಬಿಟ್ಟು ಅಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿರೋದು ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಅಫಿಲಿಯೇಟೆಡ್ ಟು ದ ಯೂನಿವರ್ಸಿಟಿ ಅಲ್ಲಿ ಐ ಲರ್ನ್ ಆನ್ ಮೆಷರಿಂಗ್ ಹ್ಯೂಮನ್ ಎನರ್ಜಿ ಆಸ್ ವೆಲ್ ಆಸ್ ಬಿಲ್ಡಿಂಗ್ ಎನರ್ಜೀಸ್ ಅರ್ತ್ ಎನರ್ಜಿ ಸೊ ಐ ಯೂಸ್ ದಿಸ್ ವೆರಿ ಸಿಂಪಲ್ ಡಿವೈಸ್ ವಿಚ್ ಇಸ್ ಕಾಲ್ಡ್ ದೆಷರ್ ಆಂಟನಾ ದಿಸ್ ವಾಸ್ ಡಿಸ್ಕವರ್ಡ್ ಬೈ ಜರ್ಮನ್ ಫಿಸಿಸಿಸ್ಟ್ ಬೈ ನೇಮ್ ಅರ್ನ್ಸ್ ಲೆಷರ್ ನೈನ್ಟೀನ್ ಫಿಫ್ಟಿಯಲ್ಲಿ ಇದರಲ್ಲಿ ಏನು ಅಂದರೆ ಸ್ಕೇಲ್ ಒನ್ ಟು ಏಯ್ಟೀನ್ ಇರುತ್ತೆ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಎನರ್ಜಿಗಳು ಈ ಸ್ಕೇಲ್ ಒಳಗೆ ಇರುತ್ತೆ ಅಂತ ಒಂದು ಸೈನ್ಸು ಮನುಷ್ಯರ ಎನರ್ಜಿ ರೂಮ್ ಎನರ್ಜಿ ಪೆಟ್ಸ್ ಇದ್ರೆ ಪೆಟ್ಸಿನ ಎನರ್ಜಿ ಪ್ಲಾಂಟ್ ಎನರ್ಜಿ ಮತ್ತೆ ಭೂಮಿಯಲ್ಲಿ ನೀರು ಕಂಡುಹಿಡಿಯೋಕ್ಕೆ ಅಂದರೆ ಇವಾಗ ಬೋರ್ವೆಲ್ ವಾಟರ್ ಡಿವಿನೇಷನ್ ಮಾಡ್ತೀವಲ್ಲ ವಾಟರ್ ಡಿವಿನೇಷನ್ನು ಬ್ಯಾಡ್ ಎನರ್ಜಿ ಇಂಬ್ಯಾಲೆನ್ಸ್ಡ್ ಎನರ್ಜಿ ಇದನ್ನು ಕಂಡುಹಿಡೀಬೋದು ಅದಲ್ಲದೆ ಇದನ್ನ ಇಟ್ಕೊಂಡ್ರೆ ಅಫ್ಕೋರ್ಸ್ ಇದನ್ನು ಗೊತ್ತಾಗಬೇಕು ನಮಗೆ ಸ್ಕೇಲು ಇದು ಇದನ್ನ ಇದನ್ನೇ ಓದಬೇಕು ಪ್ರತಿಯೊಂದು ಫಸ್ಟ್ಲಿ ಹೆಂಗೆ ಆಪರೇಟ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ನಾನು ಒಂದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿದ್ದೀನಿ ನಾನು ಓಕೆ ಇವಾಗ ಸೆಟ್ ಮಾಡಿಬಿಟ್ಟು ನಾನು ಇದನ್ನು ನಾನು ಮೂವ್ ಮಾಡ್ತೀನಿ ನಾನು ಇವಾಗ ಮೂವ್ ಮಾಡಿದಾಗ ನನಗೆ ಅದು ಡಿಪ್ ಆಗಬೇಕು ಹಿಂಗಾದಾಗ ಹಿಂಗಾದಾಗ ನನಗೆ ಒಂದು ಇಂಡಿಕೇಶನ್ ಕೊಡುತ್ತೆ ವಾಟ್ ಇಟ್ ಈಸ್ ಅನ್ಬಿಟ್ಟು ಇವಾಗ ನೋಡಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು ಈ ಕಡೆಗೆ ಬಂದಾಗ ಇಲ್ಲಿ ನಾನಿವಾಗ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀನಿ ನಾನು ಚೇಂಜ್ ಮಾಡಿಬಿಟ್ಟು ಪಿಕಪ್ ಮಾಡಿದಾಗ ಇದು ನನಗೆ ಮ್ಯಾಗ್ನೆಟಿಕ್ ನಾರ್ತ್ ತೋರಿಸುತ್ತೆ ಸೊ ಈ ಬಿಲ್ಡಿಂಗಿನ ದಿಕ್ಕುಗಳು ನೋಡಬೇಕಾದ್ರೆ ಇವಾಗ ನಾರ್ತ್ ಇಲ್ಲಿ ಸೌತಲ್ಲಿ ಇದು ಈಸ್ಟು ಇದು ವೆಸ್ಟು ಹೌದು ಕರೆಕ್ಟಾ ಎಸ್ ಅಷ್ಟೇ ಸೊ ಇವಾಗ ನಾನು ನಾರ್ತ್ ಕಂಡು ಹಿಡಿದೆ ನಿಮ್ಮ ಬಿಲ್ಡಿಂಗ್ದು ನೀವು ನನಗೆ ಹೇಳಲಿಲ್ಲ ಫ್ಲೋರ್ ಪ್ಲಾನ್ ಕೊಟ್ಟಿಲ್ಲ ಅರ್ಥ ಆಯ್ತಾ ಸೊ ನೀವು ನನಗೆ ಏನು ಕೊಟ್ಟಿಲ್ಲ ನಾನು ಬರೀ ಇದನ್ನ ಇಟ್ಕೊಂಬಿಟ್ಟು ನೀವು ಮ್ಯಾಗ್ನೆಟಿಕ್ ನಾರ್ತ್ ಅಂತ ಕಂಡಿಡಿದೆ ಸೊ ಇವಾಗ ನನಗೆ ಕಾಂಪಸ್ ಇಲ್ಲದೇ ಇದ್ರೂ ಇದನ್ನ ಇಡ್ಬೋದು ಬಟ್ ಅದಕ್ಕೆ ಯೂಸ್ ಮಾಡೋದಿಲ್ಲ ನಾನು ನಾನು ಏನು ಮಾಡ್ತೀನಿ ನೆಕ್ಸ್ಟು ಬೇರೆ ಫ್ರೀಕ್ವೆನ್ಸಿ ಸೆಟ್ ಮಾಡ್ತೀನಿ ನಾನು ಈ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಏನು ಮಾಡ್ತೀನಿ ಹೇಳಿದ್ರೆ ಈ ಮ್ಯಾಗ್ನೆಟಿಕ್ ಸ್ಪಾಟ್ ಅಂತ ಹೇಳಿದ್ನಲ್ಲ ನೋಡ್ಸ್ ಐ ಗೇವ್ ಯು ಎನ್ ಎಕ್ಸಾಂಪಲ್ ಬೆಡ್ರೂಮಲ್ಲಿ ನೋಡ್ಸ್ ಇತ್ತು ಅದನ್ನು ಪಿಕಪ್ ಮಾಡ್ತೀನಿ ಸೊ ನೀವು ನನ್ನನ್ನು ನಿಮ್ಮ ಮನೆಗೆ ಕರೆದ್ರೆ ವಾಸ್ತು ಫಂಕ್ಷೆ ಅಲ್ಲದೇ ಬಯೋನರ್ಜೆಟಿಕ್ಸಿನ ಬೆನಿಫಿಟು ಸಿಗುತ್ತೆ ಯಾಕಂದರೆ ಅಲ್ಲಿ ಇರೋದಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡು ಬೆಡ್ ಕಡೆ ಹೋಗ್ತಾ ಇದೆ ಅಂತ ನೋಡ್ಬೋದು ಸೊ ಬೆಡ್ ಮೂವ್ ಮಾಡೋಕ್ಕಾಗತ್ತಾ ಅಂತ ಚೆಕ್ ಮಾಡ್ತೀವಿ ಮಾಡೋಕ್ಕಾದ್ರೆ ಬೆಡ್ ಮೂವ್ ಮಾಡೋಕ್ಕೆ ಹೇಳ್ತೀನಿ ಸಿಂಪ್ಲಸ್ ಸೊಲ್ಯೂಷನ್ ರೀಪೊಸಿಷನ್ ದ ಬೆಡ್ ಬೆಡ್ ಮೂವ್ ಮಾಡೋಕ್ಕಾಗ ಕೆಲವು ಮನೆಯಲ್ಲಿ ಫಿಕ್ಸ್ಡ್ ಬೆಡ್ಸ್ಗಳಿರುತ್ತೆ ಫರ್ನಿಷಿಂಗ್ಸು ಸೊ ಅದಕ್ಕೆ ರೆಮಿಡಿ ಮಾಡಬೇಕು ಸೊ ವಿ ಫೈಂಡ್ ಅ ರೆಮಿಡಿ ಸೂಟಬಲ್ ಟು ದಟ್ ಪ್ಲೇಸ್ ಟು ಐ ಇದು ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೆನಾಟ್ ಬಿ ಸ್ಟಾಪ್ ಬೈ ಮೀ ಕೆನಾಟ್ ಬಿ ಚೇಂಜ್ ಬಟ್ ಐ ಕ್ಯಾನ್ ರಿಡ್ಯೂಸ್ ದ ಇಲ್ ಎಫೆಕ್ಟ್ ರೈಟ್ ಐ ಎಮ್ ಹ್ಯೂಮನ್ ಬೀಯ್ ಐ ಕ್ಯಾನ್ ಫೈಟ್ ಅಗೇನ್ಸ್ಟ್ ದ ನೇಚರ್ ಟು ಸೇ ಐ ಆಮ್ ಗೋನ್ ಟು ಕಿಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಐ ಕೆನಾಟ್ ಕಿಲ್ ಐ ಕೆನಾಟ್ ಕಿಲ್ ದ ನೋಡ್ ಐ ಕ್ಯಾನ್ ಡಿಫ್ಯೂಸ್ ಇಟ್ ರೈಟ್ ಸೊ ಡಿಫ್ಯೂಸ್ ಮಾಡ್ಬೋದು ಇವ್ ಲೈಕ್ ಲೈಟ್ಸ್ ಲೈಟ್ಸ್ ತುಂಬ ಬ್ರೈಟ್ ಆಗಿತ್ತು ಅಂದರೆ ಯು ಯೂಸ್ ಅ ಡಿಫ್ಯೂಸರ್ ಸೊ ದಟ್ಸ್ ಎಕ್ಸಾಕ್ಟ್ಲಿ ದ ಲಾಜಿಕ್ ಸೊ ಐ ವಿಲ್ ಬಿ ಯೂಸಿಂಗ್ ಮೈ ಅಂಟನ

ಕನ್ಸಲ್ಟೇಷನ್ ಅಂತ ಬಂದಾಗ ಆ ಜಾಗದಲ್ಲಿ ಏನೇನಿರುತ್ತೆ ಕನ್ಸಲ್ಟ್ ಮಾಡಿ ಏನೇನು ಮಾಡ್ಬೋದು ದಟ್ ಈಸ್ ಒನ್ ವೇ ಟು ಲುಕ್ ಅಟ್ ಸೆಕೆಂಡ್ ವೇ ಇಸ್ ಥ್ರೂ ಈ ರೆಮಿಡೀಸಲ್ಲಿ ಒಂದಷ್ಟು ವಿಫ್ ಸೀನ್ ಫೆಂಗ್ ಶುಯಿ ಕಾಯಿನ್ಸು ಟೋಟೋಯ್ಸು ಅವಲ್ಸ್ ಸೊ ಐ ವಾಂಟ್ ಟು ನಾವು ಎಕ್ಸ್ಪ್ಲೋರ್ ಇದರದ್ದು ಇಂಪ್ಲಿಕೇಶನ್ಸ್ ಏನು ಯಾಕೆಂದರೆ ಬ್ಲೈಂಡಾಗಿ ಜನ ಶೂಡೆಂಟ್ ಗೋ ಆ್ಯಂಡ್ ಬೈ ಯಾವುದನ್ನು ಯಾಕೆ ಉಪಯೋಗಿಸ್ತಾರೆ ಅದರದ್ದು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೋದಾ ಅಂತ ಇವಾಗ ಲಕ್ಕಿ ಕಾಯಿನ್ಸ್ ಅನ್ನೋದು ಯಾರು ಬೇಕಾದ್ರೂ ಇಟ್ಕೋಬೋದು ಲೈಕ್ ಅದು ಬಿಲೀಫ್ ಸಿಸ್ಟಮ್ ಅದು ಎಲ್ಲಿ ಲಕ್ಕಿ ಕಾಯಿನ್ಸ್ ಅಂತ ಕಾನ್ಸೆಪ್ಟ್ ಬಂತು ಅಂತ ಹೇಳಿದ್ರೆ ನೀವು ಚೈನೀಸ್ ಹಿಸ್ಟ್ರಿಗೆ ಓದಬೇಕಾದ್ರೆ ಕೆಲವು ಎಂಪರರ್ಗಳು ಸಕ್ಸಸ್ಫುಲ್ಲಾಗಿದ್ದರು ಕೆಲವದೆಲ್ಲ ಕಂಗಾಲಾಗಿದ್ದ ಎಂಪರರ್ಸ್ಗಳು ಇದ್ದಾರೆ ಅದರ ಅಲ್ಲಿ ಅಲ್ಲಿ ಅವ್ರದ್ದು ಇಂಟರ್ನಲ್ ವಾರು ರಿಫ್ಟು ಎಲ್ಲ ಆಗಿರುತ್ತಲ್ವ ರೆವಲ್ಯೂಷನ್ಗಳ ತುಂಬ ಆಗಿದೆ ಅಪ್ರೈಸ್ಗಳ ಜಾಸ್ತಿ ಆಗಿತ್ತು ಸೊ ಕೆಲವು ಪ್ರಾಸ್ಪರಸ್ ಇರಾ ಇರಬೇಕಾದ್ರೆ ಆ ಕಾಯ್ನಲ್ಲಿ ಆ ಪೀರಿಯಡಲ್ಲಿ ಮಿಂಟಾಗಿರೋದು ಕಾಯಿನ್ ಅಂತ ಹೇಳ್ತೀವಿ ಸೊ ನಮಗೆ ಸಿಗ್ತಾ ಇರೋದು ಆ ಪೀರಿಯಡ್ ಸಿಗಲ್ಲ ಸೊ ಎಲ್ಲ ನಮಗೆ ಡುಪ್ಲಿಕೇಟ್ಗಳು ಆ ಪೀರಿಯಡಿನ ಎರಡು ಪ್ರಿಂಟ್ಗಳು ಬರುತ್ತೆ ನಮಗೆ ಸೊ ಇಟ್ಕೊಂಡ್ರೆ ಆ ಎರಾಗೆ ನಾವು ಕನೆಕ್ಟ್ ಮಾಡಿದ್ದೀವಿ ಆ ಲಂಕ್ ಲಕ್ ನಮಗೆ ಬರ್ತಾ ಇದೆ ಅಂತ ಒಂದು ಮನೋಭಾವನೆ ಒಂದು ಸೊ ಕಾಯಿನ್ಗಳ್ ಇಟ್ಕೋಬೋದು ಇವಾಗ ಇತ್ತೀಚಿಗೆ ಏನಾಗಿದೆ ಫಂಕ್ಷನ್ ಎಷ್ಟು ಪಾಪ್ಯುಲರೈಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ನಿಮಗೆ ಗಿಫ್ಟ್ ಐಟಮ್ ಥರ ಇದೆ ಟಾಟೈಸ್ಗಳು ಸಿಗ್ತಾ ಇದೆ ಮತ್ತು ಕಪ್ಪೆಗಳು ಸಿಗುತ್ತೆ ಕಾಯಿನ್ಸುಸು ಆಲ್ ದೀಸ್ ಐಟಮ್ಸ್ ಬಿಕಮ್ ಶೋಪೀಸ್ ಅಲ್ಲ ಕ್ಯೂರಿ ಅಂದರೆ ಇಟ್ ಹಸ್ ಬಿಕಮ್ ಇಟ್ ಹಸ್ ಬಿಕಮ್ ಅ ಗಿಫ್ಟ್ ಐಟಮ್ ಆಕ್ಚುಲಿ ನಾಟ್ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವನ್ ಎಕ್ಸಾಂಪಲ್ ಅಂದರೆ ವಿಂಡ್ ಚೈಮ್ ಇವಾಗ ನೀವು ವಿನ್ ಚೈಮ್ ತೊಗೋಬೇಕಾದ್ರೆ ವಿನ್ ಚೇಮ್ ಅಂದರೆ ಗೊತ್ತಲ್ಲ ಅದು ಇವಾಗ ವಿಂಡ್ ಚೈಮ್ ಫಸ್ಟು ಕ್ವಾಲಿಫಿಕೇಷನ್ ಏನಿರಬೇಕು ವಿಂಡ್ ಚೈಮ್ ಆ ಟ್ಯೂಬು ಹಾಲೋ ಇರಬೇಕು ಯಾಕೆ ಅಂದರೆ ದ ಪರ್ಪಸ್ ಆಫ್ ವಿಂಡ್ ಚೈಮ್ ಅಂದರೆ ಆ ಗಾಳಿ ಅಚ್ಚಿ ಎನರ್ಜಿ ಜಾಸ್ತಿ ಆದಾಗ ಇದು ಡಿಸ್ಪ್ಲೇಸ್ ಆಗುತ್ತೆ ಚಾನಲ್ ಇದು ಚಿಮ್ನಿ ಥರ ಅದರ ವರ್ಕು ಸಕ್ ಮಾಡಬೇಕು ಅಂದರೆ ದೆರ್ ಇಸ್ ಅ ಡಿಫ್ರೆನ್ಷಿಯಲ್ ಪ್ರೆಷರ್ ಕ್ರಿಯೇಟೆಡ್ ನಾವು ಸಾಲಿಡ್ ರಾಡ್ಗಳಾಗ್ತೀವಿ ಸಾಲಿಡ್ ರಾಡಲ್ಲಿ ಈ ಸಾಲಿಡ್ ರಾಡಿಂದ ವಿಂಡ್ ಶೈಮಿನ ಪ್ರಭಾವ ಸಿಗಲ್ಲ ಎಫೆಕ್ಟ್ ಒಂದು ಎರಡನೇದು ವಿಂಡ್ ಶೈಮಿನ ಮಟೀರಿಯಲ್ ಯಾವುದಿರಬೇಕು ಮೆಟಲ್ ಎನರ್ಜಿ ಇವಾಗ ಮಾರ್ತಾ ಇರೋದು ಯಾವುದು ಅಲುಮಿನಿಯಮು ಮತ್ತು ಗ್ಲಾಸು ನೀವು ಎಲ್ಲ ಗಿಫ್ಟ್ ಶಾಪಲ್ಲಿ ಅಲುಮಿನಿಯಂ ವಿಂಡ್ ಚೇಮ್ಸ್ಗಳೇ ಸಿಗುತ್ತೆ ಅಲುಮಿನಿಯಮ್ ಅನ್ನೋದು ಏನು ಅಲಾಯ್ ಇಟ್ ಈಸ್ ನಾಟ್ ಅ ಒನ್ ಆಫ್ ದಿ ಬೇಸಿಕ್ ಮೆಟಲ್ ಎಲಿಮೆಂಟ್ಸ್ ಕರೆಕ್ಟ್ ಸೊ ಇಟ್ ಡಸೆನ್ ಕ್ವಾಲಿಫೈ ಅದು ಸೆಕೆಂಡ್ ರೀಸನ್ನು ತರ್ಡು ನಂಬರ್ ಆಫ್ ರಾಡ್ಸ್ ನಮಗೆ ಟೂ ರಾಡ್ಸ್ ತ್ರೀ ರಾಡ್ಸ್ ಫೈವ್ ರಾಡ್ಸ್ ಸಿಕ್ಸ್ ರಾಡ್ಸ್ ಅಪ್ ಟು ನೈನ್ ರಾಡ್ಸ್ ಎಲ್ಲ ಥರದ್ದು ವಿಂಡ್ ಚೇಮ್ಗಳು ಸಿಗುತ್ತೆ ನಂಬರ್ಸ್ ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ ನಂಬರ್ ಒನ್ ಟು ನೈನ್ ಆ್ಯಸ್ ಗಾಟ್ ಅ ಸಿಗ್ನಿಫಿಕನ್ಸ್ ಸೊ ನಮಗೆ ನಂಬರು ಸಿಕ್ಸ್ ರಾಡ್ಸ್ ಈಸ್ ಕನ್ಸಿಡರ್ಡ್ ವೆರಿ ಗುಡ್ ಯಾಕೆಂದರೆ ಸಿಕ್ಸ್ ಅನ್ನೋದು ಹೆವೆನ್ ಲಕ್ ಅಂತ ಹೇಳ್ತೀವಿ ಸೊ ತೊಗೋಬೇಕಾದ್ರೆ ಸಿಕ್ಸ್ ರಾಡ್ಸ್ ವಿಂಡ್ ಶೇಮ್ ತಗೋಬೋದು ಬಟ್ ಏನಾಗುತ್ತೆ ಮತ್ತೆ ಎಲ್ಲಿ ಹಾಕ್ತೀರಾ ವಿಣೇಮ್ನ ಅದಕ್ಕೆ ಕೆಲವು ನಿಯಮಗಳಿದೆ ಬೆಡ್ರೂಮಲ್ಲಿ ವಿಣ್ ಚೇಮ್ ಹಾಕೋಬಾರ್ದು ಬೆಡ್ರೂಮಲ್ಲಿ ಹಾಕಿದ್ರೆ ನಿದ್ದೆ ಬರಲ್ಲ ಅದು ಟಿಂಗ್ಲಿಂಗ್ ಸೌಂಡಿಂದನೇ ಬಿ ಪಿ ಸೂಟ್ ಅಪ್ ಆಗುತ್ತೆ ನೈಟಲ್ಲಿ ಸೊ ಚೆನ್ನಾಗಿರೋದು ಆರೋಗ್ಯನ ಕೆಡಿಸ್ಕೊಳ್ತೀವಿ ಸೊ ಬೆಡ್ರೂಮಲ್ಲಿ ವಿಣ ಚೇಮ್ ಬರಬಾರ್ದು ಬೆಡ್ರೂಮಲ್ಲಿ ಯಾರೂ ಹಾಕಲ್ಲ ನಾರ್ಮಲಿ ಅಕಸ್ಮಾತ್ ಅನಿವಾರ್ಯ ಹಾಕಿದ್ರೆ ಸೌಂಡ್ ಬರ್ದಂಗೆ ನೋಡ್ಕೋಬೇಕು ಒಂದು ಮೂಲೆಯಲ್ಲಿ ಅದು ಅದನ್ನು ಫೋರ್ಸ್ ಮಾಡಿ ತಳ್ಳಿ ಇಟ್ಟಿರಬೇಕು ಅಷ್ಟೆಲ್ಲ ಯಾಕೆ ಹಾಕಬೇಕು ಬೇಕಾಗಿಲ್ಲ ಸೊ ಇನ್ನೊಂದು ಕೆಲವು ಮನೇಲಿ ಬಾಲ್ಕನಿಯಲ್ಲಿ ಹಾಕಿಡ್ತಾರೆ ಬಾಲ್ಕನಿ ಪಕ್ಕದಲ್ಲಿ ಬೆಡ್ರೂಮ್ ಇರುತ್ತೆ ನೈಟ್ ಪೂರ್ತಿ ಗಾಳಿ ಬಂದರೆ ತಿಂಕ್ಲಿಂಗ್ ಆದಾಗ ನಿಮಗೆ ಬೆಡ್ರೂಮಲ್ಲಿ ಡಿಸ್ಟರ್ಬ್ ಆಗುತ್ತೆ ಸೊ ಅದು ನೋಡ್ಕೋಬೇಕು ವಿಂಡ್ ಚೈಮ್ ಬೇಕಾ ಮನೆಗೆ ಬಿಕಂದರೆ ವಿಂಡ್ ಚೈಮ್ ಇಸ್ ಅ ಕ್ಯೂರ್ ವಿಂಡ್ ಚೈಮ್ ಈಸ್ ನಾಟ್ ಅ ಶೋ ಪೀಸ್ ಕ್ಯೂರ್ ಫಾರ್ ಎನ್ ಅಫ್ಲಿಕ್ಷನ್ ಅಫ್ಲಿಕ್ಷನ್ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಇರಬೇಕಾದ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕಾದ್ರೆ ವಿಂಡ್ ಚೈಮ್ ಅಳವಡಿಸ್ಕೋಬೋದು ಅಥವಾ ಒಳ್ಳೆ ಎನರ್ಜಿ ಇದ್ದರೆ ಅದನ್ನು ಎನ್ಹಾನ್ಸ್ ಮಾಡೋಕೆ ಮಾಡ್ಕೋಬೋದು ಈ ಅಫ್ಲಿಕ್ಷನ್ ಅದರಲ್ಲ ಯಾವ ಥರ ಪ್ರಾಬ್ಲಮ್ ಅಂತ ಏನಾರಿದೆಯಾ ಸ್ಪೆಸಿಫೈ ಮಾಡಿರೋದು ತುಂಬ ಪ್ರಾಬ್ಲಮ್ಸ್ಗಳು ಕೆಲವರು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು ಮನೆಯಲ್ಲಿ ಎರಡು ಬೆಡ್ರೂಮ್ ಡೋರು ಒಂದು ಒಂದು ನೋಡ್ತಾ ಇದೆ ಅಂಥದ್ದು ಒಂದ್ರ ಮುಂದೆ ಒಂದಿದೆ ಎರಡು ಬೆಡ್ರೂಮ್ ಆಪೋಸಿಟ್ ಟು ಈಚೆದ್ರು ಅಂತ ಹೇಳ್ತೀವಿ ಅದರಲ್ಲಿ ಎರಡು ಮಕ್ಕಳು ಇದ್ದಾರೆ ಅಂತ ಇಟ್ಕೊಳ್ಳಿ ಕೆಲವು ಮನೆಯಲ್ಲಿ ಇದು ನನ್ನ ಸ್ಟಡಿ ಮತ್ತು ಫಂಕ್ಷು ಅಲ್ಲೂ ಇದೆ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತೀವಿ ಎದುರು ಬದ್ರು ಎದುರು ಜಗಳ ಅವರಿಬ್ಬರದು ಅವರಿಬ್ರದ್ದು ಒಂಥರ ಈಗೋ ಕ್ಲಾಶ್ ಬರುತ್ತೆ ಅದೇನಾಗತ್ತೆ ಹಂಗೆ ಬಿಟ್ಬಿಟ್ರೆ ಬೆಳೀತಾ 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 ಮೇಲೆ ಸಿಬ್ಲಿಂಗ್ ರೈವೆಲ್ರಿ ಹೆಚ್ಚಾಗುತ್ತೆ ಸಿಬ್ಲಿಂಗ್ ರೈವೆಲ್ರಿ ಹೆಚ್ಚಾದಾಗ ಏನು ಆಬ್ವಿಯಸ್ಲಿ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗುತ್ತೆ ಸೊ ಸಿಬ್ಲಿಂಗ್ ರೈವೆಲ್ರಿ ನ್ಯೂಟ್ರಲೈಸ್ ಮಾಡಬೇಕಾದ್ರೆ ಶೇಮ್ ಬಿಟ್ವೀನ್ ದ ಟೂ ಡೋರ್ಸ್ ಈಸ್ ಕನ್ಸಿಡರ್ಡ್ ಗುಡ್ ಟು ಕಿಲ್ ಬ್ಯಾಡ್ ಎನರ್ಜಿ ಆಪೋಸಿಟ್ ಡೋರ್ಸ್ ಆಪೋಸಿಟ್ ಈಚ್ ಅದರ್ ಮತ್ತು ತ್ರೀ ಡೋರ್ಸ್ ಇನ್ನ ರೋ ಬಂತು ಅಂದರೆ ದೇ ನಾರ್ಮಲಿ ಸೇ ಯೂಸ್ ಎ ವಿಂಡ್ ಶೇಮ್ ಒಂದು ಮೂರು ಬಾಗಿಲು ಒಂದೇ ಲೈನಲ್ಲಿತ್ತು ಇತ್ತು ಮೇನ್ ಡೋರು ಹಿಂದಿನ ಬಾಗಿಲು ಮತ್ತು ಮಧ್ಯದಲ್ಲಿ ಒಂದು ಡೋರು ತ್ರೀ ಡೋರ್ಸ್ ಒಂದೇ ಲೈನ್ ಸ್ಟ್ರೈಟ್ ಲೈನಲ್ಲಿ ಬಂತು ಅಂದರೆ ಅಂದರೆ ಅದು ಏನು ಅರ್ಥ ಅಂದರೆ ಬಾಯಿ ಮನೆ ಬಾಗಿಲು ಮೂಗು ಥರ ನಮಗೆ ಶ್ವಾಸ ಅದು ಬರೋದು ಪೂರ್ತಿ ಓಡೋಗ್ಬಿಡುತ್ತೆ ಹಿಂದುಗಡೆ ಬರೋದೆಲ್ಲ ಹಂಗೆ ಹೊರಟ ಹಂಗೆ ಹೊಡ್ತಾ ಕಿಟಕಿನೂ ಇತ್ತು ಸೊ ಆವಾಗ ಅದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಒಂದು ವಿಣೇಮ್ ಹಾಕೋಬೋದು ಅದನ್ನು ಏನಾಗುತ್ತೆ ತಡಿಗಟ್ಟಕ್ಕೆ ಎನರ್ಜಿನ ನಿಲ್ಸಕ್ಕಂತೂ ಆಗಲ್ಲ ಬಿಕಾಸ್ ಎನರ್ಜಿಗೆ ಲಾಜಿಕ್ ಇಲ್ಲ ಇದೇ ಡೈರೆಕ್ಷನ್ ಹೋಗ್ಬೇಕು ಸ್ಟ್ರೇಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇಟ್ ಜಸ್ಟ್ ರನ್ಸ್ ಇನ್ ಸೊ ವಿಂಡ್ ಚೇಮ್ ಈಸ್ ಒನ್ ಎಕ್ಸಾಂಪಲ್ ಸೊ ನೆಕ್ಸ್ಟ್ ಇಸ್ ತ್ರೀ ಲೆಕ್ ಫ್ರಾಗ್ ಅಥವಾ ಟಾರ್ಡ್ ಅಥವಾ ಟರ್ಟಲ್ ಓಕೆ ಟಾರ್ಟಾಯ್ಸ್ ದರ್ ಆರ್ ತ್ರೀ ಥಿಂಗ್ಸ್ ಒಂದು ಟಾಟಾಯ್ಸು ಅದೇನು ಮಾಡುತ್ತೆ ಎಲ್ಲ ಬಿಡಿಸಿ ಬಿಡಿಸಿ ಟಾರ್ಟಾಯ್ಸ್ ನಾನು ಹೇಳಿದಾಗ ಸಿಂಬಲೈಸಸ್ ಲಾಂಜಿವಿಟಿ ಅಂದರೆ ನಮ್ಮ ಐಸ್ ಟಾಟೈಸ್ ಜಾಸ್ತಿ ಬದುಕತ್ತಲ್ಲಕೆ ನೂರ ನೂರೈವತ್ತು ವರ್ಷ ಇನ್ನೂರು ವರ್ಷ ಬದುಕಿರುತ್ತೆ ಸೊ ಟಾಟೈಸ್ ಇದ್ರೆ ಮನೆಯಲ್ಲಿ ಆಯುಷ್ ಇದರಲ್ಲಿ ಇನ್ನೊಂದು ಒಂದು ಇಂಟರ್ಪ್ರಿಟೇಷನ್ ಇದೆ ಕೆಲವು ಸ್ಟೇಟ್ಸಲ್ಲಿ ಎಸ್ಪೆಷಲಿ ತಮಿಳುನಾಡು ಕಡೆ ಹೋದರೆ ಟಾಟೈಸ್ ಇಟ್ಕೊಳ್ಳಲ್ಲ ಅವ್ರಿಗೆ ಟಾಟೈಸ್ ಇಟ್ಕೊಂಡ್ರೆ ಮನೆಯಲ್ಲಿ ಮನೆ ಜಪ್ತಿ ಆಗತ್ತೆ ಅಂತ ಒಂದು ಭಾವನೆ ಅವ್ರದ್ದು ಬಿಲೀಫ್ ಸಿಸ್ಟಮ್ ಅದರಲ್ಲಿ ಸೊ ಇದೇನಾಗುತ್ತೆ ಒಂದೊಂದು ಊರಲ್ಲೂ ಒಂದೊಂಥರ ಬಿಲೀಫ್ ಸಿಸ್ಟಮ್ಗಳಿದೆ ಬಟ್ ಚೈನೀಸ್ ಮೈಥಾಲಜಿ ತೊಗೋಬೇಕಾದ್ರೆ ಟಾಟಾಯ್ಸ್ ಈಸ್ ಲಾಂಜಿವಿಟಿ ಗುಡ್ ಹೆಲ್ತ್ ಮತ್ತು ಕೆರಿಯರ್ಲಕ್ಕೆ ಇಂಪ್ರೂವ್ ಮಾಡೋಕ್ಕೆ ಸೊ ಇವಾಗ ಟಾಟಾಯ್ಸನ್ನ ನಾರ್ತಲ್ಲಿ ಇಟ್ಕೊಂಡ್ರೆ ನಾರ್ತ್ ಆ್ಯಕ್ಚುಲಿ ಸಿಗ್ನಿಫೈಸ್ ಝೋಡಿಯಾಕ್ ಟಾಟಾಯ್ಸ್ ನಾರ್ತ್ ಡೈರೆಕ್ಷನ್ನು ಸೊ ಇನ್ ದ ಕಾಂಪಸ್ ಈ ಫೋರ್ ಡೈರೆಕ್ಷನ್ಸ್ ತೊಗೋಬೇಕಾದ್ರೆ ನಾರ್ತ್ ಇಸ್ ಟಾಟಾಯ್ಸ್ ಆ್ಯಂಡ್ ಸೌತ್ ಇಸ್ ಫೀನಿಕ್ಸ್ ಬರ್ಡ್ ಅಂತ ಹೇಳ್ತೀವಿ ಫೈರ್ ಎನರ್ಜಿಗೆ ಸೊ ಟಾಟೈಸ್ ಅಂದರೆ ನೀರ್ ಎಲಿಮೆಂಟು ಬಿಕಾಸ್ ಟಾಟೈಸ್ ಆ್ಯಂಡ್ ಥರ್ಟುಲ್ ಸ್ಟೇ ಇನ್ ವಾಟರ್ ಆ್ಯಂಡ್ ಲ್ಯಾಂಡ್ ಆ್ಯಂಫಿಬಿಯಸ್ ನಮ್ಮ ಮನೆ ಪಕ್ಕದಲ್ಲೇ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ ಅಟ್ ಇಸ್ ಟಾರ್ಟಾಯ್ಸ್ ಇದೆಯಾ ಇಲ್ಲ ಅದು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಸೊ ಓಕೆ ಸ್ವಿಮ್ಮಿಂಗ್ ಪೂಲ್ ಆಫ್ ದಿ ಲೋಕ್ಯಾಲಿಟಿ ರೈಟ್ ಸೊ ನಿಮಗೆ ಟಾರ್ಟಾಯ್ಸ್ ಈಸ್ ಕನ್ಸಿಡರ್ಡ್ ವೆರಿ ಆಸ್ಪೀಷಿಯಸ್ ಫಾರ್ ಕೆರಿಯರ್ ಲಕ್ ಅಂದರೆ ಇವಾಗ ಯಾರಿಗೂ ಕೆಲಸದಲ್ಲಿ ಸಮಸ್ಯೆ ಇದೆ ಕೆರಿಯರ್ ಪಿಕಪ್ ಆಗಿಲ್ಲ ಅಥವಾ ಜಾಬ್ ಸಿಕ್ಕಿಲ್ಲ ಸೊ ಟಾಟಾಯ್ಸ್ ಇಮೇಜ್ ನಾರ್ತ್ ಅಲ್ಲಿ ಇಟ್ಕೊಂಡ್ಬಿಡ್ಬೋದು ಇಮೇಜ್ ಅಥವಾ ಆಕ್ಚುಲ್ ಐಡಲ್ ಅದೇ ಇದು ಆಬ್ಜೆಕ್ಟ್ ಸಿಗುತ್ತಲ್ವಾ ಸಿ ಒಡಿಕಾಲ್ ಆಸ್ ಆ್ಯಸ್ ಅ ಕ್ಯೂರಿಯೋ ಒಂದು ಆಬ್ಜೆಕ್ಟು ಇಟ್ಸ್ ಅ ಕ್ಯೂರ್ ಅಂತ ಹೇಳ್ತೀವಿ ನಾವು ಅದನ್ನ ಇಟ್ಕೋಬೋದು ಅದು ಮೆಟಲಲ್ಲೂ ಸಿಗುತ್ತೆ ಮತ್ತೆ ರೇಸನ್ನಲ್ಲೂ ಸಿಗುತ್ತೆ ಅದನ್ನ ಅಲ್ಲಿ ಇಟ್ಕೋಬೋದು ಒಂದು ನೆಕ್ಸ್ಟ್ ನೀವು ಕೇಳಿದ್ದು ಟರ್ಟಲ್ ಟರ್ಟಲ್ ಅಲ್ಲೇ ಬರುತ್ತೆ ಟಾಟಾಯ್ಸ್ ಸೇಮ್ ಲಾಜಿಕ್ ತ್ರೀ ಲೆಕ್ ಫ್ರಾಗ್ ತ್ರೀ ಲೆಕ್ ಫ್ರಾಗ್ ದಿಸ್ ಇಸ್ ಗಾಟ್ ಅ ಸ್ಟೋರಿ ಚೈನೀಸ್ ಮೈಥಾಲಜಿಯಲ್ಲಿ ಇಟ್ ಈಸ್ ಕಾಲ್ಡ್ ದಿ ಎವಲ್ಯೂಷನ್ ಅಂದರೆ ಅವರು ಅದಿನೇನು ಹೇಳ್ತಾರೆ ಅಂದರೆ ದೇವತೆಯಿಂದ ಅದು ಸೃಷ್ಟಿಯಾಗಿದ್ದಂಥ ಒಂದು ಪ್ರಾಣಿ ಅದಕ್ಕೆ ಬರೀ ಮೂರೇ ಕಾಲು ಇರುತ್ತೆ ಈ ಚೈನೀಸ್ ಫ್ರಾಗ್ ನೋಡಬೇಕಾದ್ರೆ ನಾಲ್ಕು ಕಾಲ್ಗಳಿರೋಲ್ಲ ಮೂರು ಕಾಲು ಮೂರನೇ ಕಾಲು ಟ್ವಿಸ್ಟಾಗಿ ಫ್ರಂಟಿಗೆ ಬಂದಿರುತ್ತೆ ಅದು ತ್ರೀ ಲೆಕ್ ಟೋಡ್ ಅಂತ ಹೇಳ್ತೀವಿ ಅದು ಲಕ್ಕು ಇವಾಗ ಕೆಲವು ಹೇಳ್ತೀವಲ್ಲ ಆರು ಬೆರಳುಗಳಿದ್ದರೆ ಲಕ್ ಅಂತ ಹೇಳ್ತೀವಲ್ಲ ನಮ್ಮ ಬಿಲೀಫ್ ಸಿಸ್ಟಮಲ್ಲಿ ಅಲ್ಲಿ ಅವ್ರಿಗೆ ತ್ರೀ ಲೆಗ್ಡ್ ಟೋಡ್ ಅದು ಕನ್ಸಿಡರ್ಡ್ ಆ್ಯಸ್ ಎ ಹೆವನ್ಲಿ ಡಿಪಿಕ್ಷನ್ ಆಫ್ ಅ ಪ್ರಿನ್ಸಸ್ ಬೀಂಗ್ ಟ್ರಾನ್ಸ್ಫಾರ್ಮ್ಡ್ ಸೊ ಆ ಬಿಲೀಫಲ್ಲಿ ಏನಾಗುತ್ತೆ ಆ ಟೋಡಿತ್ತು ಅಂದರೆ ಆ ಕಾಲದಲ್ಲಿ ಅದರದ್ದು ಏನು ನಂಬಿಕೆ ಇತ್ತು ಅಂದರೆ ಅದರ ಬೆನ್ನ ಹಿಂದೆ ನವರತ್ನಗಳಿತ್ತು ಬಾಯಲ್ಲಿ ವಜ್ರ ವೈಢ್ಯೂರುಗಳು ತೊಗೊಂಡು ಕ ನಾಣ್ಯವನ್ನು ತೊಗೊಂಬರ್ತಿತ್ತು ಅದು ದೇವಲೋಕದಿಂದ ಬಂದಿರೋದು ಅಂತ ಒಂದು ಫೀಲಿಂಗು ಅದಕ್ಕೆ ಇವಾಗ ನಿಮಗೆ ಅಂಗಡಿಯಲ್ಲಿ ತೊಗೋಬೇಕಾದ್ರೆ ನಿಮಗೆ ಅದು ಹಿಂದ್ಗಡೆ ಇಟ್ಟಿರ್ತಾನೆ ಕಣ್ಣಲ್ಲಿ ಇಟ್ಟಿರ್ತಾರೆ ಅದು ಡೆಕೋರೇಷನ್ ಏನಕ್ಕೆ ಮಾಡೋದು ಅಂತ ಅವ್ರಿಗೆ ಗೊತ್ತಿರಲ್ಲ ಬಟ್ ಅದಕ್ಕೊಂದು ಸ್ಟೋರಿ ಇದೆ ಅದಕ್ಕೊಂದು ಮೈಥಾಲಜಿ ಇದೆ ಒಂದು ರೀಸನ್ ಇದೆ ಯಾಕೆ ಮಾಡಿದ್ದಾರೆ ಅಂದ್ಬಿಟ್ಟು ಸೊ ಇಟ್ಕೊಂಡ್ರೆ ಏನು ಅಂದರೆ ಒಳಗೆ ಐಶ್ವರ್ಯ ಬರುತ್ತೆ ಅದು ಅದರಲ್ಲಿ ಎರಡು ಸ್ಕೂಲ್ ಆಫ್ ಥಾಟ್ ಇದೆ ಅದು ಪ್ರತಿಯೊಂದಕ್ಕೂ ಒಂದೊಂದು ಇದಿದೆ ಸ್ಕೂಲ್ ಆಫ್ ಸ್ಕೂಲ್ ಆಫ್ ಥಾಟ್ ಇದೆ ಇದ್ರೇನು ಹೇಳ್ತಾರೆ ಅದು ಬಾಗಿಲನ್ನು ನೋಡ್ಕೊಂಡು ಕೂಡ್ಸಿದ್ರೆ ಇನ್ನೊಂದು ದುಡ್ಡು ಬರಲಿ ಅಂತ ಒಂದು ಭಾವನೆ ಬಂದಿದ್ದು ಸಾಲಲಿಲ್ಲ ಅಂದ್ಬಿಟ್ಟು ಒಳಗಡೆ ನೋಡ್ಕೊಂಡು ಕೂತಿದ್ರೆ ಬಂದಿದ್ದು ಸಾಕು ಅದನ್ನು ಕಾಪಾಡ್ಕೊಳ್ಳೋಣ ಅಂತ ಹೆಂಗಿಡ್ಬೇಕೀಗ ನಂಬೋರು ಮನೆ ಸಿ ನಾರ್ಮಲಿ ನಮ್ಗೆ ಏನಿರುತ್ತೆ ಬಂದಿದ್ದಷ್ಟು ಸಾಲದಿಲ್ಲ ಬಾಗಲು ಬಾಗಲು ನೋಡ್ಕೊಂಡು ಕೂತಿದ್ರೆ ರಿಸೀವ್ ಮಾಡ್ತಾ ಇರಲಿ ಅಂತ ಆ ಕಾಯಿನ್ ಇಟ್ಕೊಂಡು ಕೂತಿದ್ರೆ ರಿಸೀವಿಂಗ್ ಇನ್ ಮೋರ್ ವೆಲ್ತ್ ಅಂತ ಲೆಕ್ಕ ಇನ್ನೊಂಚೂರು ಬರಲಿ ಡೋರ್ ಅವರ್ ಡೈರೆಕ್ಷನ್ ನಿಮ್ಮ ಮನೆ ಡೋರ್ ನನ್ನ ಸ್ಕೂಲ್ ಆಫ್ ಥಾಟಲ್ಲಿ ಅದನ್ನೇ ಫಾಲೋ ಮಾಡ್ತೀನಿ ಅದು ಕೆಲವರು ಅದನ್ನು ಒಪ್ಪಲ್ಲ ಬಟ್ ನನ್ನ ಸ್ಕೂಲ್ ಆಫ್ ಥಾಟು ನಾನು ಫಾಲೋ ಮಾಡೋದು ನನ್ನ ಆಫೀಸ್ ಮನೆ ಅಂತ ನೋಡಬೇಕಾದ್ರೆ ನಾನು ಫೇಸಿಂಗ್ ಡೋರೇ ಇಟ್ಟಿರ್ತೀನಿ ಸೊ ದಿಸ್ ಇಸ್ ದ ಬಿಲೀಫ್ ಸಿಸ್ಟಮ್ ಯಾಕಂದರೆ ನಾನು ಹೇಳ್ದಲ್ಲ ಗ್ರ್ಯಾಂಡ್ ಮಾಸ್ಟರ್ಸಿಂದ ಕಲ್ತಿರೋದು ಒಬ್ರೊಬ್ರಿಗೆ ಒಂದೊಂದು ಸ್ಕೂಲ್ ಆಫ್ ಥಾಟ್ಗಳಿರುತ್ತೆ ಯಾವುದು ರೈಟ್ ಅಂತ ಡಿಬೇಟ್ ಮಾಡೋಕ್ಕಾಗಲ್ಲ ನಾವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಸ್ಕೂಲ್ ಆಫ್ ಥಾಟ್ ಯಾಕೆ ಸರ್ ಬೇರೆ ಇದೆ ಅಂದರೆ ಈಗ ಮಾಸ್ಟರ್ಸ್ ಸ್ಕೂಲ್ ಆಫ್ ಥಾಟ್ ಬೇರೆ ಅಲ್ಲ ಬಿಲೀಫ್ ಸಿಸ್ಟಮ್ ಇವಾಗ ಕೆಲವರು ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಲ್ಲ ನಂಗೆ ಬಂದಿದ್ದು ಸಾಕು ಅಂತ ಹೇಳಿದ್ರೆ ತಿರುಗಿಸಿಡು ಅಂತ ಹೇಳ್ತೀವಿ ನಂಗೆ ಇರೋ ದುಡ್ಡು ಸಾಕು ಇದನ್ನೇ ಕಾಪಾಡ್ಕೊಳ್ತೀನಿ ಅಂತ ಹೇಳಿದ್ರೆ ತಿರುಗಿಸಿಡು ಅಂತ ಹೇಳ್ತೀವಿ ಇಲ್ಲ ಸಾಲಲ್ಲ ಖರ್ಚು ಜಾಸ್ತಿ ಇದೆ ಇನ್ನೊಂಚೂರು ಬರಲಿ ಅಂತ ಹೇಳಿದ್ರೆ ಆಂಟಿಸಿಪೇಷನ್ ಅಂದರೆ ವೆಯ್ಟಿಂಗ್ ಟು ರಿಸೀವ್ ಮೋರ್ ವೆಲ್ತ್ ಸೊ ಮಾಸ್ಟರ್ಸ್ಗಳಲ್ಲೇ ಯಾಕೆ ಸ್ಕೂಲ್ ಆಫ್ ಥಾಟ್ ಬೇರೆ ಅಂತ ಮಾಸ್ಟರ್ಸಲ್ಲಿ ಸ್ಕೂಲ್ ಆಫ್ ಥಾಟ್ ಇಲ್ಲ ಅವ್ರ್ಗೆ ಏನಾಗುತ್ತೆ ಅಂದರೆ ಅವ್ರ ತಲೆಮರೆ ಅಂತ ನೋಡಬೇಕಾದ್ರೆ ಅವ್ರು ಕಲ್ತಿರೋದು ಅವ್ರ ಗುರುಗಳು ಅವ್ರ ಗುರುಗಳು ಬರಬೇಕಾದ್ರೆ ಅಲ್ಲಿ ವೇರಿಯೇಷನ್ಸ್ ಬಂದಿರುತ್ತೆ ಯಾಕಂದರೆ ಪರ್ಸೆಪ್ಷನ್ಸ್ ಅಂತ ಹೇಳ್ತೀವಿ ಸಿ ನಾವು ಹೇಳಿದ್ನಲ್ಲ ನಮಗೆ ಇಟ್ ದಿಸ್ ಇಸ್ ನಾಟ್ ಸಮಥಿಂಗ್ ಒನ್ ಪ್ಲಸ್ ಒನ್ ಇಸ್ ಟು ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಅಸ್ಟ್ರಾನಮಿ ತೊಗೊಳ್ತೀವಿ ಬಿಗ್ ಡಿಪ್ಪರ್ ತೊಗೊಳ್ತೀವಿ ಮತ್ತೆ ಲೋಶೋ ಗ್ರಿಡ್ ಮ್ಯಾಚ್ ಸೊ ಎಲ್ಲ ತಗೋಬೇಕಾದ್ರೆ ಅವರವರ ಸಿಲೆಬಸ್ ಅವರವರ ಸೈನ್ಸ್ ಇದು ಅವರವ್ರ ಬಟ್ ಕಾಮನಾಲಿಟಿ ಇದೆ ಯಾವುದರಲ್ಲೂ ಯಾವುದು ವಿರೋಧ ಆಗ್ತಾ ಇಲ್ಲ ಸ್ಕೂಲ್ ಆಫ್ ಥಾಟಲ್ಲಿ ಆಪೋಸಿಟ್ ಅಂತ ಹೇಳೋಕೆ ಮೆಥಡಾಲಜಿ ಬೇರೆ ಇರುತ್ತೆ ಎಂಡ್ ರಿಸಲ್ಟ್ ಒಂದೇ ಬರುತ್ತೆ ನಿಮಗೆ ಬಟ್ ಇವಾಗ ಒಂದು ಸ್ಕೂಲ್ ಆಫ್ ಥಾಟಲ್ಲಿ ಇದನ್ನ ಮಾಡಲೇಬಾರ್ದು ಅಂತ ಯಾರೂ ಹೇಳಲ್ಲ ಅವರು ಹೇಳ್ತಾರೆ ಹಿಂಗಿಟ್ಟಿರು ಸಾಕು ಇಷ್ಟಿದ್ರೆ ಸಾಕು ಕೆಲವರು ಹೇಳ್ತಾರೆ ಬಂದಿದ್ದು ಸಾಕು ಸಂತೋಷವಾಗಿರು ಆ ಥರ ಒಂದು ಬಿಲೀಫ್ ಸಿಸ್ಟಮ್ ಇನ್ನು ಮುಂದೆ ತುಂಬ ಇದೆ ಸರ್ ಒಂದಷ್ಟೆಲ್ಲ ಒಂದೊಂದು ಲೈನಲ್ಲಿ ನೀವು ಇಫ್ ಯು ಕ್ಯಾನ್ ಹೆಲ್ಪ್ ಓಕೆ ಹಾರ್ಸ್ ಸ್ಟ್ಯಾಚು ಅದು ಯೂಶಲಿ ಪೇಂಟಿಂಗ್ಸಲ್ಲಿ ನೋಡಿರ್ತೀವಿ ಇತ್ತೀಚೆಗೆ ಸ್ಟ್ಯಾಚುನಲ್ಲೆಲ್ಲ ಬಂದಿದೆ ಫೆಂಗ್ ಶೂ ಈ ಹಾರ್ಸ್ಟ್ಯಾಚು ರೆಪ್ರೆಸೆಂಟ್ಸ್ ಫೈರ್ ಎನರ್ಜಿ ಸೌತ್ ಡೈರೆಕ್ಷನ್ನು ಸೊ ಸೌತಲ್ಲಿ ಹಾರ್ಸು ಹಾರ್ಸ್ ಸಿಂಬಲ್ ಹಾರ್ಸ್ ಪೇಂಟಿಂಗ್ ಸೌತಿನ ದಿಕ್ಕು ದಕ್ಷಿಣ ದಿಕ್ಕಲ್ಲಿ ಅದನ್ನಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇದು ಪೇಂಟಿಂಗ್ಸು ಏಯ್ಟ್ ಹಾರ್ಸಸ್ ಅಂತ ಹೇಳ್ತೀವಿ ಅದು ಇಟ್ಸ್ ಅ ಹರ್ಡ್ ಆಫ್ ಹಾರ್ಸಸ್ ರನ್ನಿಂಗ್ ಇನ್ ಟು ದ ಹೌಸ್ ಸಿಂಬಲೈಸಸ್ ಎನರ್ಜಿ ಕಮ್ಮಿಂಗ್ ಇನ್ ಇವಾಗ ಕಾರ್ ತೊಗೋಬೇಕಾದ್ರೆ ಹಾರ್ಸ್ ಪವರ್ ಅಂತ ಕೇಳ್ತೀವಿ ಇಟ್ ಈಸ್ ಸೈನ್ ಆಫ್ ಎನರ್ಜಿ ಯಾಂಗ್ ಎನರ್ಜಿ ಇಟ್ ಈಸ್ ಸಿಂಬಲ್ ಆಫ್ ಪ್ರಾಸ್ಪ್ಯಾರಿಟಿ ಸಕ್ಸಸ್ ಗ್ರೋತ್ ಆ್ಯಂಡ್ ಗ್ಯಾಲಪಿಂಗ್ ಅವೇ ವಿತ್ ಸಕ್ಸಸ್ ಅಂದರೆ ನಾವು ಹಾರ್ಸ್ ಮೇಲೆ ಕೂತ್ಕೊಂಡು ಹೆಂಗೆ ಸವಾರಿ ಮಾಡ್ಬಿಟ್ಟು ನಾವು ಬೇಗ ಹೋಗ್ತೀವೋ ಆ ಥರ ಮುಂದುವರಿಸ್ಬೋದು ನಾವು ಸೊ ಹಾರ್ಸು ಅನ್ನೋದು ನಿಮಗೆ ಫೇಮು ವಿಕ್ಟ್ರಿ ಸಕ್ಸಸ್ ಕೊಡುತ್ತೆ ಸೊ ದಕ್ಷಿಣ ದಿಕ್ಕಲ್ಲಿ ಇಟ್ಕೊಂಡ್ರೆ ಅದು ನಾನು ಇವಾಗ ಹೇಳ್ತಿರೋದು ಎಲ್ಲ ರೆಮಿಡಿಗಳು ಜನ್ರಿಕ್ಕು ಅದು ಎಲ್ಲರೂ ಮನೆಗೆ ಸೆಟ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ ಬಟ್ ಅಲ್ಲಿ ಇದು ಫಾಲೋ ಮಾಡ್ಬೋದು ತಪ್ಪೇನಿಲ್ಲ ಇದು ವಿರುದ್ಧ ಏನೂ ಮಾಡ್ತಾ ಇಲ್ಲ ಬಟ್ ಇದರಿಂದ ಕೆಲವರು ಇಟ್ಟಿದ್ಮೇಲೆ ನನಗೆ ಫುಲ್ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ಕೊಂಡಿದ್ರೆ ಬೇರೆ ಕಾರಣಗಳಿರುತ್ತೆ ಟಾಯ್ಲೆಟ್ಗಳು ಇರೋ ರಾಂಗ್ ಡೈರೆಕ್ಷನ್ ಇರ್ಬೋದು ಮೇನ್ ಭಾಗಗಳು ಇಂಡಿವಿಜುವಲ್ ಇದಾಗುತ್ತೆ ಬಟ್ ಇದ್ರದ್ದು ಬೆನಿಫಿಟ್ಟು ನಿಮಗೆ ನೆಗೆಟಿವ್ ಎಫೆಕ್ಟ್ ಬರೋಲ್ಲ ಬಟ್ ಆಫ್ಕೋರ್ಸ್ ರಾಂಗ್ ಜಾಗದಲ್ಲಿಟ್ಟರೆ ಅದು ಮೀನಿಂಗ್ ಬೇರೆ ಆಗುತ್ತೆ ಇವಾಗ ಫೈರ್ ತೊಗೊಂಡು ನಾವು ಅಗ್ನಿ ತಗೊಂಡು ನೀರು ಜಾಗದಲ್ಲಿಟ್ಟರೆ ಏನಾಗುತ್ತೆ ಎಕ್ಸ್ಟಿಂಗ್ಲಿಷ್ ಆಗುತ್ತೆ ಫೈರ್ ಇರೋದಿಲ್ಲ ಅಲ್ಲಿ ಬಿಕಾಸ್ ಫೈರ್ ಗೆಟ್ಸ್ ಎಕ್ಸ್ಟಿಂಗ್ಲಿಷ್ಡ್ ಇನ್ ವಾಟರ್ ಸೆಕ್ಟರ್ ಸೊ ಅದಕ್ಕೆ ನಾವು ನಾರ್ತಲ್ಲಿ ಇಡೋದಿಲ್ಲ ಹಾರ್ಸ್ನ ಸೌತಲ್ಲೇ ಇಡ್ತೀವಿ ಅಮೇಝಿಂಗ್ ನೆಕ್ಸ್ಟ್ ಇಸ್ ಬ್ಯಾಂಬು ಪ್ಲಾಂಟ್ಸ್ ನೋಡಿದ್ದೀರಾ ಎಲ್ಲ ಕಡೆ ಹಿಡಿದು ಎಲ್ಲ ಕಡೆ ಅದೇನು ಮಾಡುತ್ತದ್ದು ಸಿ ಇದ್ರದ್ದು ಒಂದು ಮತ್ತೆ ಒಂದು ಸಣ್ಣ ಕತೆ ಸಂಕ್ಷೇಪ್ತವಾಗಿ ಹೇಳಬೇಕು ಅಂದರೆ ಇದ್ರ ಕ್ವಾನಿನ್ ಅಂತ ಹೇಳ್ತೀವಿ ಕ್ವಾನಿನ್ ಅನ್ನೋದು ಗಾಡಸ್ ಆಫ್ ಮರ್ಸಿ ಅಂತ ಹೇಳ್ತಾರೆ ಟಿಬೇಟ್ ಇನ್ ಬುದ್ಧಿಸಮಲ್ಲಿ ಬರುತ್ತೆ ಗಾಡಸ್ ಆಫ್ ಮರ್ಸಿ ಅಂದರೆ ನಾವು ನಮ್ಮಲ್ಲಿ ದೇವತೆಗಳು ಸರಸ್ವತಿ ಅಂತ ಹೇಳ್ಬೋದು ಲಕ್ಷ್ಮಿ ಅಂತ ಹೇಳ್ಬೋದು ಬಟ್ ಕಂಪ್ಯಾಷನ್ ಇರೋದಂಥ ಕರುಣಾಮಯಿ ಕ್ವಾನಿನ್ ಅವರು ಬಿಳಿ ಸೀರಿಯಲ್ಲೇ ಇರ್ತಾರೆ ಅವರು ತಾವರೆ ಹೋದ ಮೇಲೆ ಕೂತಿರ್ತಾರೆ ಸರಸ್ವತಿನೇ ಬೇಸ್ ಸರಸ್ವತಿ ಲಕ್ಕಂತೆ ವಿದ್ಯ ಮತ್ತು ಪೀಸು ಪೀಸ್ ಲವಿಂಗು ಕ್ವಾನಿನ್ ಈ ಬ್ಯಾಂಬು ಸಿಂಬಲೈಸಸ್ ಕ್ವಾನಿನ್ ಅದ್ರ ಆಕಾರ ಅದ್ರ ಶೇಪು ಅದು ಸ್ಟೆಪ್ ಬೈ ಸ್ಟೆಪ್ ಫಾರ್ಮೇಷನ್ ಬರೋದು ನೋಡಿದ್ರೆ ಇದು ವಾಟರ್ ಬ್ಯಾಂಬು ವಾಟ್ರ್ ಬ್ಯಾಂಬು ಏನು ಅಂದರೆ ಅದು ನೀರಲ್ಲೇ ಬೆಳೆಯುತ್ತದ್ದು ಇಟ್ ಇಸ್ ನಾಟ್ ನಾರ್ಮಲ್ ಬ್ಯಾಂಬೂ ಅಲ್ಲ ನಾರ್ಮಲ್ ಬಂಬು ಅಲ್ಲ ನಾವು ಲಾನಲ್ಲಿ ಹಾಕ್ಬಿಟ್ಟು ನಾವು ಮಣ್ಣಲ್ಲಿ ಬೆಳೆಸೋದಂತ ಇಲ್ಲ ಮಣ್ಣಲ್ಲಿ ಬೆಳೆಯಲ್ಲ ಇದು ಇದಕ್ಕೆ ನೀರು ಬೇಕು ಇಟ್ಸ್ ಅ ವಾಟರ್ ಬೇಸ್ಡ್ ಪ್ಲಾಂಟು ಇದೇನಾಗುತ್ತೆ ಇದ್ರ ಮೀನಿಂಗ್ ಬೇರೆ ಇದೆ ಸಿ ವಾಟರ್ ಈಸ್ ಒನ್ ಎಲಿಮೆಂಟ್ ಅಂಡ್ ಐ ಮೆನ್ಷನ್ಡ್ ಇನ್ ದ ಓಪನಿಂಗ್ ಸ್ಟೇಟ್ಮೆಂಟ್ ಫೈವ್ ಎಲಿಮೆಂಟ್ಸಲ್ಲಿ ವುಡ್ ಇಸ್ ದ ಅದರ್ ಎಲಿಮೆಂಟ್ ಎಸ್ ಸೊ ಪ್ಲಾಂಟ್ ಈಸ್ ವುಡ್ ಎಲಿಮೆಂಟ್ ಎಸ್ ಯು ಹ್ಯಾವ್ ಅ ಬೌಲ್ ಆಫ್ ವಾಟರ್ ಅಂಡ್ ಯು ಹ್ಯಾವ್ ಅ ಪ್ಲಾಂಟ್ ಬ್ಯಾಂಬೂ ಪ್ಲಾಂಟ್ ವಾಟ್ ಆ್ಯಪನ್ಸ್ ಏನಾಗುತ್ತೆ ಆ ಗಿಡ ಬೆಳೆಯುತ್ತೆ ಹೆಂಗ್ ಬೆಳೆಯುತ್ತೆ ನೀರು ಗಿಡವನ್ನು ಬೆಳೆಸುತ್ತೆ ಹೌದು ಓಕೆ ಇದು ಈಸ್ಟಲ್ಲಿಟರೆ ಒಳ್ಳೆಯದು ಯಾಕೆ ಈಸ್ಟು ಸೂರ್ಯನ ಕಿರಣಗಳು ಬೇಕು ಫೋಟೋಸಿಂಥಸಿಸ್ ಸೊ ವಾಟರ್ ವುಡ್ ಸನ್ಲೈಟು ಈಸ್ಟ್ ಡೈರೆಕ್ಷನ್ ಈಸ್ ಗುಡ್ ಫಾರ್ ಪ್ಲಾಂಟ್ಸ್ ಬ್ಯಾಂಬು ಪ್ಲಾಂಟ್ಸ್ ಸೊ ಮನೆಯಲ್ಲಿ ಇಡಬಹುದು ಇದ್ರದ್ದು ಇನ್ನೊಂದು ಏನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ವಾಟರ್ ಬೇಸ್ ಪ್ಲಾಂಟು ಯಾಕೆ ಬ್ಯಾಂಬೂ ಇರಬೇಕು ಯಾಕೆ ನಾನು ಮನಿ ಪ್ಲಾಂಟ್ ಇಡೋಕ್ಕಾಗಲ್ಲ ಸ್ವಂತ ಕಾಲಲ್ಲಿ ನಿಲ್ಲಬೇಕು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಯು ಶುಡ್ ಸ್ಟ್ಯಾಂಡ್ ಆನ್ ಯರ್ ಓನ್ ಲೆಗ್ಸ್ ನಾಟ್ ಲೀನ್ ಆ್ಯಂಡ್ ಕ್ಲಿಂಗ್ ಆನ್ ಟು ಅದರ್ಸ್ ಸೊ ಕ್ರೀಪರ್ಸ್ ಹಾಕಿದ್ರೆ ಏನಾಗುತ್ತೆ ಯು ನೀಡ್ ಸಪೋರ್ಟ್ ಬಟ್ ನಿಮಗೆ ಬ್ಯಾಂಬು ಪ್ಲಾಂಟ್ ಏನು ಅದೇ ನಿಲ್ಲುತ್ತೆ ಸೊ ಇವಾಗ ಏನಾಗುತ್ತೆ ನೀಬರು ಇನ್ನೊಬ್ಬರ ಮೇಲೆ ನೀವು ಡಿಪೆಂಡೆನ್ಸಿ ಇರೋದಿಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ ಸೊ ನಿಮಗೆ ಗ್ರೋತ್ ಈಸ್ ಇಂಡಿಪೆಂಡೆಂಟ್ ಗ್ರೋತ್ ಸೊ ಬ್ಯಾಂಬೂ ಪ್ಲಾಂಟ್ ಇನ್ ಅ ಬೌಲ್ ಆಫ್ ವಾಟರ್ ಈಸ್ಟ್ ಸೆಕ್ಟರ್ ಈಸ್ ಗುಡ್ ಈಸ್ಟಲ್ಲಿ ಇಡ್ಬೋದು ನಾರ್ತಲ್ಲೂ ಇಡ್ಬೋದು ಬಿಕಾಸ್ ವಾಟರ್ ಎಲಿಮೆಂಟ್ ಅಲ್ವಾ ಡೈರೆಕ್ಷನು ಇಡ್ಬೋದು ಬಟ್ ಈಸ್ಟ್ ಈಸ್ ಕನ್ಸಿಡರ್ಡ್ ಗುಡ್ ದಿಸ್ ಈಸ್ ಸಪೋಸ್ ಟು ಗಿವ್ ಯು ಫೈನಾನ್ಷಿಯಲ್ ಲಕ್ ಗ್ರೋತ್ ಪ್ರಾಸ್ಪಾರಿಟಿ ಬಟ್ ಏನು ಅಂದರೆ ಅದರಲ್ಲಿ ಹುಳಗಳು ಬರದಂಗೆ ನೋಡ್ಕೋಬೇಕು ಕೆಲವು ಈ ವಾಟರ್ ಬೇಸ್ಡ್ ಬ್ಯಾಕ್ಟೀರಿಯಾಗಳು ಬ್ರೀಡ್ ಆಗುತ್ತೆ ಇನ್ಸೆಕ್ಟ್ಸ್ಗಳು ಬರುತ್ತೆ ಅದು ಗಿಡ ಕೊಳತೋಗುತ್ತೆ ರಾಟ್ ಆಗಿಬಿಡುತ್ತೆ सो राटाक नोड़को राट आर तपेन अदकू इन स्कूल आफ् थाटे राट आयतु अंदर नगटिव एनर्जी अब्सारब आगे अदर लईफ सैकल मुगीत इट हजन इट्स जॉब सो वि हू सैंड अवे डीसेंटली एंड ेट अयू वन सो सैंडिंग इट अवे डीसेंटली अगेन वि रिस्पेक्ट नाट थ्रो इट इन द वेस्ट पेपर बीन और फ्लश इट अवे और थ्रो इट इन द थिंग सेट अवे और बरी इट आफ् इन दॉल डीसेंट बरियर ಇನ್ಫ್ಯಾಕ್ಟ್ ವಿ ಹ್ಯಾವ್ ಅ ಪ್ರಾಕ್ಟೀಸ್ ಇನ್ ಅವರ್ ಆಫೀಸ್ ನಮ್ಮ ಆಫೀಸಲ್ಲಿ ಅಕ್ವೇರಿಯಂ ಇದೆ ದೊಡ್ಡದು ಆಲ್ಮೋಸ್ಟ್ ಫೈವ್ ಫೀಟ್ ಬಿಗ್ ವೆನ್ ಫಿಶಸ್ ಡೈ ನಮ್ಮ ಆಫೀಸಲ್ಲಿ ಹೇಳಿರೋಸ್ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಆ ಫಿಶನ್ ತೆಗೆದ್ಬಿಟ್ಟು ಆಚೆ ಎಸಿಬೇಡ ಬಿಕಾಸ್ ಇನ್ನೊಂದು ಬೆಕ್ಕಿಗೆ ಅದನ್ನು ಫುಡ್ ಥರ ಕೊಡಬೇಡ ಮಣ್ಣು ಅಗದ್ಬಿಟ್ಟು ಮಣ್ಣಲ್ಲಿ ಬರಿ ಮಾಡು ಬಿಕಾಸ್ ಇಟ್ ಆಸ್ ಡನ್ ಇಟ್ಸ್ ಜಾಬ್ ಅದಕ್ಕೊಂದು ಡೀಸೆಂಟ್ ಫಾರ್ವೆಲ್ ರಿಸ್ಟರ್ ಅದಕ್ಕೂ ಒಂದು ಜೀವ ಇತ್ತು ಅದು ನಮಗೆ ಒಂದು ಒಂಥರದ್ದ ಒಂದು ಸಪೋರ್ಟ್ ಇತ್ತು ಹೆಂಗೆ ಅಂದರೆ ಡೆಕೋರೇಷನ್ ಅಂತ ಹೇಳ್ಬೋದು ಬಟ್ ಅಕ್ವೇರಿಯಂ ಬರೀ ಡೆಕೋರೇಷನ್ ಅಲ್ಲ ಅಕ್ವೇರಿಯಂ ಆಲ್ಸೋ ಈಸ್ ಫಾರ್ ವೆಲ್ತ್ ಲಕ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ ಸೊ ಇಯರ್ ಯು ಡಿಂಟ್ ಆಸ್ಕ್ ಬಟ್ ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು ಕ್ವಾಲಿಟಿ ಆಫ್ ದ ಫಿಶಸ್ ಕ್ವಾಲಿಟಿ ಆಫ್ ದ ವಾಟರ್ ಕ್ಲೆಂಡ್ಲಿನೆಸ್ ಆಫ್ ದ ವಾಟರ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಕನ್ಸಿಡರ್ಡ್ ಫಾರ್ ಗಿವಿಂಗ್ ಯು ಪ್ರಾಸ್ಪ್ಯಾರಿಟಿ ಫಿಶಸ್ ಅಲ್ಲೂ

So, it is called the ultimate fish. Okay. It is supposed to chop away bad luck. And the gills formation, or uh, the scales formation, the scales are so prominent when it turns red, it says that it has achieved the peak of your career, which means you are very prosperous. Red arowana is a very expensive arowana. It costs lakhs of rupees because of that color. That is how it is uh, sold. Sir, there is so much to talk to you. I ಹೌ ಇಟ್ ವಾಸ್ ಸೋ ನೈಸ್ ತುಂಬ ಎನ್ರಿಚ್ ಮಾಡಿದ್ದೀರಾ ಎಜುಕೇಟ್ ಮಾಡಿದರಾ ನನ್ನ ಕ್ಯೂರಿಯಾಸಿಟೀಸನ್ನ ಮತ್ತು ಮುಂದೆ ಏನು ನಿಮಗೆ ಮುಂದೆ ಏನು ಅಂತ ಏನು ಪ್ಲ್ಯಾನ್ ಇಲ್ಲ ನನ್ನದು ನನ್ನ ಜೀವನದಲ್ಲಿ ಒಂದು ಸ್ಮಾಲ್ ಬ್ರೀಫ್ ಇಂಟ್ರೊಡ್ಯೂಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಚುಲಿ ಮೆಡಿಕಲ್ಗೆ ಹೋಗಿದ್ದು ಮೆಡಿಕಲ್ ಸೀಟ್ ಸರೆಂಡರ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಬಂದಿದ್ದು ಇಂಗ್ಲೀಷಲ್ಲಿ ಮ್ಯಾವ್ರಿಕ್ ಅಂತ ಹೇಳ್ತಾರಲ್ಲ ಅದೇ ಥರನೇ ಇದ್ದಿದ್ದು ಅದು ಇದು ಇದು ಅಂತ ನೋಡ್ಕೊಂಬಿಟ್ಟು ಇಂಜಿನಿಯರಿಂಗ್ ಆಸಕ್ತಿ ಇತ್ತು ಯಾಕಂದರೆ ನನಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಫ್ಯಾಸಿನೇಷನ್ ಇತ್ತು ಆ ಕಾಲದಿಂದ ಹೇಳಿರಿ ಸೊ ಅಲ್ಲಿಂದ ಬಂದೆ ಮೆಡಿಕಲ್ ಸೀಟು ಸರೆಂಡರ್ ಮಾಡಿದೆ ಬೇಡ ಅಂದ್ಬಿಟ್ಟು ಇವತ್ತು ಅಡ್ಮಿಷನ್ ಲೆಟ್ರ್ ಇಟ್ಟಿದ್ದೀನಿ ಆ ಕಾಲದ್ದು ಇದು ಬಂದೆ ಇದನ್ನು ಮಾಡಿದೆ ಇದನ್ನು ಮಾಡ್ತಾ ಮಾಡ್ತಾ ನಾನು ಐ ಗಾಟ್ ಇನ್ ಟು ಮೇಯ್ನ್ ಸ್ಟ್ರೀಮ್ ಪವರ್ ಆ್ಯಂಡ್ ಟೆಲಿಕಾಮ್ ಬಿಸ್ನೆಸ್ಸು ನಂದು ಎಲ್ಲ ಬೇರೆ ಕಡೆ ಕೆಲಸಕ್ಕಿತ್ತು ಎಲ್ಲ ಮಾಡಿ ಯಾವಾಗ ಈ ವಾಸ್ತುವುದು ಮ್ಯಾಗ್ನೆಟಿಸಮ್ ಎಳಿತಾ ಬಂತು ನನಗೆ ಇದನ್ನೇ ತೊಗೋಬೇಕು ಅಂತ ಡಿಸೈಡ್ ಮಾಡಿದೆ ಮನೆ ಅಂತ ಹೇಳ್ಬೇಕಾದ್ರೆ ಅಪೊಸಿಷನ್ ಇತ್ತು ಫಸ್ಟು ತಂದೆ ಕಡೆಯಿಂದ ಅಪೋಸಿಷನ್ ಇತ್ತು ಅವರು ಸಿವಿಲ್ ಸರ್ವಿಸ್ ಅದು ಇದು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ನೀನು ಯಾವ ಮನೆ ಮನೆಗೆ ಹೋಗ್ಬಿಟ್ಟು ಬಾತ್ರೂಮ್ಗಳು ಚೆಕ್ ಮಾಡಿಕೊಂಡು ಮನೆ ರೂಮ್ ಚೆಕ್ ಮಾಡ್ಕೊಂಡು ಹೋಗ್ತೀಯಾ ಇದೆಂಥ ಪ್ರೊಫೆಷನ್ ಇದು ಅಂತ ಒಂದು ಭಾವನೆಯಿಂದ ಅವರು ಎಂಕರೇಜ್ ಮಾಡಿರಲಿಲ್ಲ ತುಂಬ ಡಿಸ್ಕರೇಜ್ ಮಾಡಿದ್ರು ಬಟ್ ನನಗೆ ಬೆನ್ನಿಂದೆ ನಿಂತಿದ್ದು ನನ್ನ ತಾಯಿ ಅವರು ಪೂರ್ತಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಮ್ಮ ಈಗ ಇತ್ತೀಚೆಗೆ ಒಂದು ಲೆಸ್ ದಿನ ಎ ಇಯರ್ ಬ್ಯಾಕ್ ಕಳ್ಕೊಂಡಿದ್ದಮ್ಮನ್ನು ಬಟ್ ಕೊನೆಯವರೆಗೂ ನನಗೆ ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂದರೆ ನಮ್ಮಮ್ಮ ಅಣ್ಣ ಅವರು ಹೇಳಿದ್ರು ಇಲ್ಲ ನಿನಗೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ಪರ್ಸ್ಯೂ ಮಾಡು ಅಂತ ಹೇಳಿದ್ರು ಅಲ್ಲಿಂದ ಇದಕ್ಕೆ ಬಂದಿದ್ದೀನಿ ಅಲ್ಲಿಂದ ಪರ್ಸ್ಯೂ ಮಾಡಬೇಕಾದ್ರೂ ನನಗೆ ಇನ್ನೊಂದು ಒಂದು ಆಶ್ಚರ್ಯವಾದ ವಿಷಯ ಅಂದರೆ ಅದು ದೇವರಿಗೆ ನಾನು ಥ್ಯಾಂಕ್ ಮಾಡಬೇಕು ಅಂತೇಳಿದ್ರೆ ನಾನು ಈ ಗ್ರ್ಯಾಂಡ್ ಮಾಸ್ಟ್ರನ್ನ ನಾನು ಹುಡುಕೊಂಡು ಹೋಗಿಲ್ಲ ಇದು ಭಾಳ ಇದು ಸತ್ಯ ಇದು ನಾನು ಹೇಳ್ತಿರೋದು ಸುಳ್ಳು ಇಲ್ಲ ಒಂದಿನ ಅಲ್ಲಿಂದ ಒಂದು ಮೇಲ್ ಬಂತು ಜಾಯಿನ್ ದಿಸ್ ಕೋರ್ಸ್ ಇನ್ ಸಿಂಗಪುರ್ ಅಂದ್ಬಿಟ್ಟು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಯಾಕಂದರೆ ಅದ್ರ ಹಿಂದೆ ನಾನು ಇನ್ನೊಂದು ಮಾಸ್ಟ್ರಿಗೆ ನಾನು ಮೇಲ್ ಕಳಿಸಿದ್ದೆ ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳಕ್ಕೆ ಅಲ್ಲಿಂದ ಗೊತ್ತಾಗಿ ಅವರು ಕರೆದಿರೋ ಗೊತ್ತಿಲ್ಲ ಈ ಗ್ರ್ಯಾಂಡ್ ಮಾಸ್ಟರ್ ಈ ಕಾಂಪಸ್ ನನಗೆ ಉಡುಗೊರೆ ಕೊಟ್ಟಿರೋದಂಥವರು ಅವರು ಕರೆಸ್ಕೊಂಡು ಹೇಳ್ಕೊಟ್ಟಿದ್ದಂಥ ನನ್ನದು ನಾರ್ಮಲಿ ಗುರುವನ್ನ ಹುಡ್ಕೊಂಡು ಹೋಗ್ತೀವಿ ಇದು ಗುರು ನನ್ನ ಹುಡ್ಕೊಂಬಂದರು ಅಂತ ಹೇಳಲ್ಲ ಅದು ಅದು ತಪ್ಪಾಗತ್ತೆ ಬಟ್ ನನ್ನನ್ನು ಪಿಕ್ ಮಾಡಿದ್ರು ಕರೆದ್ರು ಅಲ್ಲಿಂದ ಹೋಗಿ ಒಂದಾಗಿದ್ದ ಮೇಲೆ ಒಂದು ಐದು ಗುರುಗಳನ್ನು ನೋಡಿ ಆ ಲೆವೆಲಿಗೆ ಬಂದು ಕೊನೆ ಇಲ್ಲಿ ಬಂದಿದ್ದೀನಿ ಇಲ್ಲಿಂದ ಮುಂದೆ ದೇವ್ರಿಗೆ ಇಚ್ಛೆ ಎಲ್ಲಿ ಹೋಗುತ್ತೋ ಅದು ಸೊ ಪ್ಲ್ಯಾನ್ ಅಂತ ಏನೂ ಇಲ್ಲ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಹೈವೇದಲ್ಲಿ ಅವರು ಬಿಟ್ಟಿದ್ದ ದಾರಿ ಅಂತ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ನಾನು

Uh, they have achieved a lot in their profession through hard work. A lot of hard work. And I've seen them last 20, 25 years of growth. Oh, that's nice. Their studio is done by me, apparently. Oh. They will tell you more about <laughs> it. So I shouldn't be telling that. But yes, they are very good. You can give it a try. Definitely, sir. This is for you. Thank you. ಐ ಹೋಪ್ ಇವತ್ತಿನ ಈ ಎಪಿಸೋಡ್ ಪುಂಗ್ಷೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನು ಹೇಗೆ ನೋಡಬೇಕು ನಿಮ್ಮ ಲೈಫ್ಗೆ ರಿಲೆವೆನ್ಸ್ ಏನು ಬಿಲೀಫ್ ಸಿಸ್ಟಮ್ ಎಲ್ಲ ತಿಳ್ಕೊಂಡಿದ್ದೀರಾ ಈ ಒಂದು ಸಂಭಾಷಣೆಯ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು ನಮ್ಮ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಆಲ್ಸೋ ನೆಕ್ಸ್ಟ್ ಗೆಸ್ಟ್ ಯಾರನ್ನು ನೋಡೋಕೆ ಇಷ್ಟಪಡ್ತೀರಾ ಯಾವ ಫೀಲ್ಡಿಂದ ಗೆಸ್ಟ್ಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ರೆಕಮೆಂಡೇಷನ್ ಅಂಟಿಲ್ ನೆಕ್ಸ್ಟ್ ಟೈಮ್ ಯಾ ಇವತ್ತು ಯಾವ ಒಂದು ವಿಚಾರನ ಹೇಳಿ ಶುಡ್ ಐ ಸೇ ಬಾಯ್ ಟು ಯು ಆಲ್ ಎಲ್ಲೇ ಹೋದ್ರೂ ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ ಇಟ್ ಕುಡ್ ಬಿ ಅ ಸ್ಮೈಲ್ ದಟ್ ಯು ಬ್ರಿಂಗ್ ಆನ್ ಪೀಪಲ್ಸ್ ಫೇಸ್ ಇಟ್ ಕುಡ್ ಬಿ ಯು ಬೀಂಗ್ ಕೈಂಡರ್ ಟು ಕ್ಯಾಬ್ ಡ್ರೈವರ್ಸ್ ಇಟ್ ಕುಡ್ ಬಿ ಯು ಬೀಂಗ್ ಕೈಂಡರ್ ಟು ಎನಿಬಡಿ ದಟ್ ಯು ಥಿಂಕ್ ಬರೀ ದುಡ್ಡೇ ಅಲ್ಲ

थ्याङ्क यू सुरेन्द्र सर